ಪ್ರಿಯ ಆತ್ಮ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಸೊ ಗುರು ಪರಂಪರೆಯಿಂದ ಬಂದಿರುವ ಈ ವಿದ್ಯೆಯ ಬಗ್ಗೆ, ಅಂದರೆ ಅಧ್ಯಾತ್ಮ ವಿಚಾರದಲ್ಲಿ ಮಾತ್ರ ವಿದ್ಯೆ ಇದೆ ಅಂತ ಅಂದ್ಕೋಬೇಡಿ. ಅಧ್ಯಾಯ ಅಧ್ಯಾತ್ಮವಾಗಿದ್ದರೂ ಕೂಡ, ಅಂದರೆ ಜಗತ್ತಿನಲ್ಲೂ ಕೂಡ, ನಿತ್ಯದಲ್ಲೂ ಕೂಡ, ಈ ಪ್ರಪಂಚದಲ್ಲಿ, ಮಾನವ ಲೋಕದಲ್ಲಿ, ಮನುಷ್ಯ ಲೋಕದಲ್ಲಿ, ಭೂಲೋಕದಲ್ಲಿ ವಿದ್ಯೆ ಅನ್ನತಕ್ಕಂಥದ್ದಕ್ಕೆ ವಿಸ್ತಾರವಾದ ಒಂದು ಅರ್ಥವನ್ನು ಕಂಡುಕೊಂಡಿದ್ದಾರೆ. ಸೊ ಈ ವಿದ್ಯೆ ಅನ್ನತಕ್ಕಂಥದ್ದು ವಿದ್ಯೆ ಮತ್ತು ಅವಿದ್ಯೆ, ಅಂದರೆ ಪರಾವಿದ್ಯೆ ಅಪರಾವಿದ್ಯೆ. ಸೊ ಪರಾವಿದ್ಯೆ ಅನ್ನೋದು ತುಂಬ ಶ್ರೇಷ್ಠವಾದದ್ದು ಅಂತ, ಪರ ಅಂದರೆ ಅಪರ ಅಂದರೆ ಅಶ್ರೇಷ್ಠವಾದದ್ದು ಅಂದ ಅರ್ಥ, ಅದಕ್ಕಿಂತ ಕೆಳಗಡೆ ಇದು ಅಂತ. ಜಗತ್ತಿನಲ್ಲಿ ಅಂದರೆ ಭಗವಂತನ ಪರಮಾತ್ಮದ ಸೃಷ್ಟಿಯಲ್ಲಿ ಯಾವುದು ಕನಿಷ್ಠ ಶ್ರೇಷ್ಠ ಅಂತ ಇರೋದಿಲ್ಲ. ಅದರಿಂದ ಕಾಲದ ದೃಷ್ಟಿಯಿಂದ ಯಾವುದು ಕಡಿಮೆಯೋ, ಯಾವುದು ಕಾಲದ ದೃಷ್ಟಿಯಿಂದ, ಪಾತ್ರ ದೃಷ್ಟಿಯಿಂದ, ಮಹತ್ವದ ದೃಷ್ಟಿಯಿಂದ, ಜ್ಞಾನ ದೃಷ್ಟಿಯಿಂದ ದೊಡ್ಡದೋ ಅದನ್ನು ಪರ ಎಂದು, ಮತ್ತು ಉಪಾಧಿ ದೃಷ್ಟಿಯಿಂದ ಯಾವುದನ್ನು ದೊಡ್ಡದೆಂದು ನಾವೆಲ್ಲ ಗುರುತಿಸುತ್ತೇವೋ, ಇಂದ್ರಿಯಗಳ ಮೂಲಕ ಅನುಭವಿಸುತ್ತೇವೋ, ಅದೆಲ್ಲವನ್ನು ಅಪರ ಎಂದು ಕರೆಯಲಾಗಿದೆ. ಬಟ್ ವಾಸ್ತವದಲ್ಲಿ ಹಾಗಿಲ್ಲ. ಅದರಿಂದ ಈಗ ವಾಸ್ತವಾಂಶದಲ್ಲಿ ನಾವು ಅಧ್ಯಾತ್ಮವೇ ಒಂಥರ ಬಹಳ ಬೇರೆ ಸಬ್ಜೆಕ್ಟ್ ಅಲ್ಲ ಅಂತ ನೀವು ಅಂದ್ಕೊಳ್ಳುವ ಅವಶ್ಯಕತೆ ಇಲ್ಲ, ಮೊದಲಿಂದಲೂ ಇಲ್ಲ. ಅದಕ್ಕೋಸ್ಕರನೇ ನಮಗೆ ಅಧ್ಯಯನದಲ್ಲಿ ಅಥವಾ ನಾವು ಮಾಡಿದಾಗ ಪಠ್ಯದಲ್ಲಿ, ಪಾಠ್ಯದಲ್ಲಿ, ಪಠನದಲ್ಲಿ ಇರತಕ್ಕಂಥ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಒಂದು ಪದವನ್ನು, ಎರಡಕ್ಷರದ ಒಂದು ಪದವನ್ನು ನಿಮಗೆ ಗುರುತು ಮಾಡ್ತೀವಿ. ಅದು ಎರಡಕ್ಷರ ಪರಿ ಅಂತ, ಪರಿ ಅನ್ನುವ ಪದ. ಈ ಪರಿ ಅನ್ನುವಾಗ ಬಗೆ ಅಂತ ನಮಗೆ ಇಮಿಡಿಯೇಟಾಗಿ ಗೊತ್ತಾಗೋದು. ಪರಿ ಅಂದರೆ ಬಗೆ, ರೀತಿ ನೋಡಿ, ಪರಿ ಪರಿ ಬಗೆ ಬಗೆ, ಪೃಥಕ್ ಪೃಥಕ್, ವಿವಿಧ ವಿವಿಧ ಅಂತ ಪದವನ್ನು ಬಳಸ್ತೀವಲ್ಲ ಅದು. ಇದು ಈ ಪರಿ ಅನ್ನೋದು ನಮಗೆ ಹೇಗಿದೆ ಇದು ಅಂತಂದರೆ, ನಮಗೆ ಎಷ್ಟೊಂದು ಪದಗಳು ಪರಿಯಿಂದ ಶುರುವಾಗುವ, ಪರಿಗೆ ಜೋಡಿಸಿಕೊಳ್ಳತಕ್ಕಂಥ ಮೂರಕ್ಷರದ, ನಾಲ್ಕಕ್ಷರದ, ಐದಕ್ಷರದ ಪದಗಳನ್ನು ನಮಗೆ ಈ ತಲತಲಾಂತರದಿಂದ ಬಂದು ಅದನ್ನು ಬಳಸ್ತಾ ಇದ್ದೀವಿ ನಾವು. ಇದೆಲ್ಲವನ್ನು ಹೇಗೆ ಆಧ್ಯಾತ್ಮಿಕವಾಗಿ, ಅಂದರೆ ಪಾರಿಭಾಷಿಕವಾಗಿ, ಅಂದರೆ ಅತ್ಯಂತ ಪರವಾಗಿ, ಶ್ರೇಷ್ಠವಾಗಿ ಇದನ್ನು ಬಳಸ್ಕೊಳ್ಳಬಹುದು ಅನ್ನೋದು ಮನುಷ್ಯನ ಬುದ್ಧಿಶಕ್ತಿಗೆ ಬಿಟ್ಟಿರತಕ್ಕಂಥ ಒಂದು ವಾಸ್ತವ ಸಾಧನ ಶಕ್ತಿ. ಅದಕ್ಕೋಸ್ಕರ ಇದಿರೋದು ನೋಡಿ. ಉದಾಹರಣೆಗೆ ನಾವು ಯುಗ ಅಂತ ಕರಿತೀವಿ. ಈ ಪರಿನ ಎಲ್ಲೆಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊಂಡಿರಿ. ಅಂದರೆ ಇದು ಎಲ್ಲೆಲ್ಲಿ ಬಂದಾಗ ನೀವು ಏನು ಭಾವಿಸಿದರೆ ಅದರಲ್ಲೇ ನೀವು ಅಧ್ಯಾತ್ಮವನ್ನು ಕಂಡುಕೊಳ್ಳಬಹುದು, ವಿಶೇಷವಾದ ಏನು ಅಧ್ಯಯನದ ಅವಶ್ಯಕತೆ ಇರೋದಿಲ್ಲ ಅಂತ ಗೊತ್ತಾಗಲಿ ಅಂತ ಯುಗ ಅಂತ ಬಳಸ್ತೀವಿ. ಹೌದಲ್ವಾ? ಯುಗದ ಪರಿ ನೋಡಿ ಹೇಗಿದೆ. ಯುಗದ ಪರಿ ಅಂದಾಗ, ಯುಗ ಅಂದಾಗ ಎಷ್ಟು ಯುಗ? ನಾಲ್ಕು ಯುಗ. ನಮಗೆ ಪರಿಮಿತಿಯಲ್ಲಿ, ಅಂದರೆ ಪರಿಮಿತಿ ಅಂತ ಪದವನ್ನು ಬಳಸ್ತಾ ಇದ್ದೀನಿ. ಪರಿಮಿತಿ ನಮಗೆ ಕೊಟ್ಟಿರುವ ಚಿಕ್ಕದಾದ ಜ್ಞಾನದಲ್ಲಿ, ಪುಟ್ಟದಾದ ನನ್ನ ಆಯುಷ್ಯ ಕಾಲದಲ್ಲಿ, ಪುಟ್ಟದಾದ ಶರೀರದಲ್ಲಿ, ಪುಟ್ಟದಾದ ಬುದ್ಧಿಯಲ್ಲಿ ಈ ಪರಿ ಎನ್ನುವಾಗ ಯುಗ ಎಷ್ಟು ಅಂತ ನಾನು ಹೇಳ್ತೀನಿ, ನಾಲ್ಕು ಯುಗ ಅಂತ ಹೇಳ್ತೀನಿ. ಹೌದಲ್ವಾ? ಅದು ಸಾರ್ವತ್ರಿಕವೋ, ಸಾರ್ವಕಾಲಿಕವೋ, ಸತ್ಯವೋ? ಇಲ್ಲ. ಯಾಕಿಲ್ಲ ಅಂದರೆ, ನಮ್ಮ ಭರತಖಂಡದಲ್ಲಿ, ಭರತ ವರ್ಷದಲ್ಲಿ ಭಾರತೀಯರಿಗೆ ಕಂಡ ದರ್ಶನ ಯುಗ ಅಂದರೆ ಕಾಲಕ್ಕೆ ಸಂಬಂಧಪಟ್ಟಿದ್ದು. ಗೊತ್ತಾನೆ? ಇಡೀ ವರ್ಲ್ಡ್ ವೈಡ್ ಇದು ಯುಗ ಅನ್ನೋ ಪದನೋ? ಇಲ್ಲ, ಅದಲ್ವಾ. ಯುಗ ಅಂದರೆ ಕಾಲಕ್ಕೆ ಸಂಬಂಧಪಟ್ಟಿರೋದು. ಕಾಲಕ್ಕೆ ಸಂಬಂಧಪಟ್ಟಾಗ ನಾವೇನು ಮಾಡೋದು? ಯುಗ ಅಂದಾಗ ನಾಲ್ಕು ಯುಗ, ನಾವು ಆಮೇಲೆ ಬಂದು ನಮಗೆ ಹತ್ತಿರವಾಗಿರೋದನ್ನು ನೋಡ್ಬಿಟ್ವಿ ನಾವು. ಅದು ಅದಕ್ಕೋಸ್ಕರ ಏನು ಮಾಡೋದು? ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ ಮಾಡಿಬಿಟ್ವಿ. ಇದರ ಪರಿ ನಮ್ಗೆ ಅರ್ಥ ಆಗಲಿಲ್ಲ. ಈಗ ನೋಡಿ, ಯುಗ ಅಂದರೆ ನಾವೆಲ್ಲರೂ ಕಾಲಕ್ಕೆ ಸಂಬಂಧಪಟ್ಟಿದ್ರು ಅಂತಲ್ವ ಅರ್ಥ ಮಾಡ್ಕೊಂಡಲ್ವಾ? ಯುಗ ಅನ್ನೋದರ ಇನ್ನೊಂದು ಪರಿಚಯ ನಿಮಗಿಲ್ಲ ಅಥವಾ ಇರಬಹುದು. ಯುಗ ಅಂದರೆ ಜೋಡಿ ಅಂತ ಅರ್ಥ. ಯುಗ ಅಂದರೆ ಜೋಡಿ, ಯುಗಳ ಗೀತೆ ಅಂತೀವಲ್ಲ, ಏನಾಗದಿರುತ್ತ ಜೋಡಿ. ಜೋಡಿ ಅಂದರೆ ಗಂಡು ಹೆಣ್ಣು ಆಗಬೇಕು ಅಂತೇನಿಲ್ಲ, ಗಂಡು ಗಂಡು ಆಗೋದು, ಹೆಣ್ಣು ಹೆಣ್ಣು ಕೂಡ ಆಗ್ಬೋದು, ಅದರ್ಥ ಅಲ್ಲ. ಯುಗ ಅಂದರೆ ಜೋಡಿ ಅಂದರೆ ಈ ಜಗತ್ತು, ಈ ಸೃಷ್ಟಿ ಸ್ಥಿತಿ ಲಯದಲ್ಲಿ ಆಧ್ಯಾತ್ಮಿಕವಾಗಿ ನೀವು ಚಿಂತನೆ ಮಾಡಿದಾಗ ಆ ಪದದ ಪರಿ ಅಂದರೆ ಬಗೆ ಹೇಗಿರುತ್ತೆ ಅಂದರೆ, ಈ ಸೃಷ್ಟಿಯಾಗುವುದು ಒಂದರಿಂದ ಅಲ್ಲ ನೋಡಿ, ಕಣ್ಮರೆಯಾಗೋ ಒಂದರಿಂದ, ಕಣ್ಮರೆಯಾಗದೆ ಯಾವಾಗಲೂ ಇರುವ ಒಂದರ ಸಂಗಮದಿಂದ, ಇರುವ ಮತ್ತು ಇಲ್ಲದಿರುವ, ಅಂದರೆ ಗೊತ್ತಾಗದೇ ಇರುವ, ಗೊತ್ತಾಗಬಹುದಾದ ಸಂಭವವಿರುವ ಒಂದಿದೆ. ಒಂದು ಮಾಯೆ ಅಂದ್ವಿ, ಒಂದು ಪ್ರಕೃತಿ ಅಂದ್ವಿ, ಅದಲ್ವೋ? ಇದು ಸದಾ ಸದಾ ಕಣ್ಮರೆಯಾಗಿರುವ, ಕಣ್ಣಿಗೆ ಕಾಣುವ, ಕಾಣುವ ಕಾಣದಂತೆ ಇರತಕ್ಕಂಥ ಒಂದು ಜೀವ ಶಿವ ಶಕ್ತಿ ಅದು. ಅದು ಪರಮಾತ್ಮನ ಶಕ್ತಿ ಅಂತ ಕರಿತೀವಿ ನಾವು. ಹೀಗಿರುವಾಗ ನಾವು ಅದನ್ನು ಒಂದಾಗಿ ಮಾಡುವಾಗ ಎಲ್ಲಿಯವರೆಗೆ ಅಂದರೆ, ಹಿಂದೆ ತ್ರೇತಾಯುಗಕ್ಕಿಂತಲೂ ಮೊದಲು ಇದನ್ನು ಈ ಪರಿಪರಿಯಾಗಿರತಕ್ಕಂಥ ಭಾಷೆಗಳನ್ನು ಬಳಸುವಾಗ ಆಗುವಾಗಲೂ ಕೂಡ ಅದನ್ನು ಎರಡು ರೀತಿ ಹೇಳಿದರು, ಪುರುಷ ಮತ್ತು ಪ್ರಕೃತಿ. ನೋಡಿ, ಈ ಸೃಷ್ಟಿಯ ಪರಿ ಹೇಗಿದೆ ಅಂದರೆ ಎರಡಾಗಿದೆ, ಯುಗವಾಗಿದೆ. ಅಂದರೆ ಒಂದು ಸೃಷ್ಟಿ, ಒಂದು ಸ್ಥಿತಿ, ಒಂದು ಸೃಷ್ಟಿಯಲ್ಲಿರತಕ್ಕಂಥದ್ದು ಪರಿ ಯಾವುದು ಅಂದರೆ, ಒಂದು ಪುರುಷ, ಒಂದು ಪ್ರಕೃತಿ. ಪ್ರಕೃತಿಯಿಂದ ಸ್ವಭಾವ, ಹೌದಲ್ವಾ? ಎರಡರಲ್ಲೂ ಒಂದನ್ನೇ ನೋಡ್ಬೋದು ನೀವು.
ಉಪಾಧಿಯೆಲ್ಲವೂ ಬಂದು ಹೋಗತಕ್ಕಂಥದ್ದು ವಿಚಾರ ಪರಿ ಏನಿದೆ ಅದು ಏನು ಭೂತಗಳು ಪಂಚಭೂತಗಳು ಅಂತ ಕೇಳಿದ್ವಿ. ಪಂಚಭೂತ ಪಂಚಭೂತಗಳ ಪರಿಚಯ ನಮ್ಗೆ ಆಗಬೇಕಲ್ಲ, ಅದಲ್ವ ಪರಿ ಅನ್ನೋದು ನಮಗೆ ಗುರುತಾಗಬೇಕಾದ್ರೆ ಅದನ್ನು ಪರಿಚಯ ಅಂತ ಕರೆದ್ರು. ಆ ಪರಿಚಯ ಆಗಬೇಕಾದ್ರೆ ಐದಕ್ಕೂ ಬೇರೆ ಬೇರೆ ಹೆಸರಿಟ್ರು, ಅದಲ್ವ ಭೂತ ಒಂದೇ, ಅದು ಪಂಚರೀತಿಯಲ್ಲಿ ಕೃತಿಯಲ್ಲಿ ಬೇರೆ ಬೇರೆ ಮಾಡುವ ಪರಿಪರಿಯಾಗಿ ಬೇರೆ ಬೇರೆ ಇರುವುದರಿಂದ ಅದನ್ನು ಪಂಚಭೂತಗಳು ಅಂತ ಕರೆದ್ರು. ಕರೆದ್ರು ಯಾತಕ್ಕೆ ಕರೆದ್ರು ಪರಿಪರಿಯಾಗಿ, ಯಾಕೆ ನಾಮರೂಪಗಳಲ್ಲಿ ನಾಮರೂಪಗಳಲ್ಲಿ ಇಷ್ಟೊಂದು ಭಿನ್ನ ಕಾಣದು ಅಂದರೆ ಬೋಧನೆಗಾಗಿ ಮಾತ್ರ. ನೋಡಿ ಉದಾಹರಣೆಗೆ ಇದರ ಪರಿಯನ್ನು, ಯುಗ ಯುಗದ ಪರಿಯನ್ನು ಹೇಗೆ ಬೆಳೆಸ್ಕೊಂಡು ಬಂದಿದೆ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದನ್ನು ನೀವು ಒಂಚೂರು ಹಿಂದೂ ಧರ್ಮದ ಪರಿಚಯ ಸ್ಲೈಟಾಗಿ ಸೂಕ್ಷ್ಮವಾಗಿ ಒಂದು ಸ್ಥೂಲ ಭಾವದಲ್ಲಿ ಒಂಚೂರು ಹೇಳ್ತೀನಿ. ನೋಡಿ ನಮಗೆ ಏನು ಮೊದಲು ಇತ್ತು, ಕೃತಯುಗದಲ್ಲಿ ಕೃತಿಯೇ ಪ್ರಧಾನ. ನೋಡಿ ಭಗವದ್ಗೀತೆ ಬಂದ, ಭಗವದ್ಗೀತೆ ಬಂದಿದ್ದಾವಾಗ ಕಟ್ಕೊಳ್ಳಿ ದ್ವಾಪರದ ಕೊನೆಯ ಭಾಗದಲ್ಲಿ, ಅಂದರೆ ಕಲಿಯುಗದ ಮೊದಲಲ್ಲಿ ಆದಿಯಲ್ಲಿ ಅಲ್ವಾ ದ್ವಾಪರದ ಕೊನೆ. ಇದು ಕುರುಕ್ಷೇತ್ರ ಯುದ್ಧ ಆಯಿತು ಆಗುವಾಗ ಇದು ಬಂದಿದ್ದು ತಾನೇ. ಅಲ್ಲಿ ಕರ್ಮದ ಬಗ್ಗೆ ಮಾತಾಡುವಾಗ ಭಗವಂತ ಅರ್ಜುನಿಗೆ ಏನು ಹೇಳ್ದ, ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ ಅಂತ ಹೇಳ್ದ. ಕರೆಕ್ಟಾ? ಇದು ಕೃತಯುಗದಲ್ಲಿ ಇರಲಿಲ್ವೋ. ಅದರ ಪರಿ ಏನಿತ್ತು, ಕೃತಯುಗದಲ್ಲಿ ಈಗಿನಷ್ಟು ಜನಸಂಖ್ಯೆ ಇರಲಿಲ್ಲ. ಫಸ್ಟು ಅರ್ಥ ಮಾಡ್ಕೋಬೇಕು ನಾವು. ಆಗಿನ ಪರಿ ಹೇಗಿತ್ತು ಅಂದರೆ ಬೇರೆ ಎಲ್ಲವೂ ಭಾಳ ಭಾಳ ಕಡಿಮೆನಲ್ಲಿತ್ತು. ಏನೋ ಒಂದು ತಿನ್ನೋರು, ಏನೋ ಒಂದು ಮಾಡೋರು, ಬಟ್ಟೆ ಬರೆ ಅವಾಗ ಇರಲೇ ಇರಲಿಲ್ಲ, ಅದಲ್ವ ಎಲ್ಲವೂ ಕೃತ. ಏನನ್ನು ಮಾಡಬೇಕಾದರೂ ಮಾಡಿಯೇ ತಿಳಿಯಬೇಕು ಅವಾಗ ಕೃತ. ಅದಕ್ಕೋಸ್ಕರ ತಪಸ್ಸು ಪ್ರಧಾನವಾದಂಥದ್ದು ಕಾಲ ಯಾವುದೋ ಆ ಯುಗವನ್ನು ಏನಂತ ಕರೆದ್ರು, ಕೃತಯುಗ ಅಂತ ಕರೆದ್ರು. ನೆಕ್ಸ್ಟ್ ತ್ರೇತ ಬಂತು. ಏನು ಬೇಕಾದರೂ ಕೂಡ ಅದನ್ನು ಎದುರುಗಡೆ ಇನ್ನೊಂದು ಕರ್ಮವನ್ನು ನನ್ನ ಮುಂದೆ ಮಾಡುವ ಕರ್ಮವಾಯಿತು ಅಂತ ಪ್ರಜ್ಞೆಯಿಂದ ಹೊರಳತಕ್ಕಂಥದ್ದು ಕಾಣುವಂಥದ್ದು ತಪ. ಆದರೆ ಎದುರುಗಡೆ ಮಾಡತಕ್ಕಂಥದ್ದು, ಉಪಾಧಿಗಳನ್ನು ಸೇರಿಸಿ ಮಾಡತಕ್ಕಂಥದ್ದು ಯಜ್ಞ. ಯಜ್ಞ ಪ್ರಧಾನವಾದ ಕಾಲವನ್ನು ಏನಂತ ಕರೆದ್ರು, ತ್ರೇತಾಯುಗ ಅಂತ ಕರೆದ್ರು. ತ್ರೇತಾಯುಗ ಆಯಿತು, ಸೂಕ್ಷ್ಮ ಸ್ಥೂಲ ಪೂರ್ತಿ ಇವ್ರಿಗೆ ಹೋಗ್ತಾ ಇಲ್ಲ ನಾನು. ನೆಕ್ಸ್ಟ್ ದ್ವಾಪರ. ದ್ವಾಪರದಲ್ಲಿ ಏನಂದರೆ ಎರಡೂ ಇತ್ತು. ದ್ವಾಪರದಲ್ಲಿ ತಪಸ್ ಮಾಡೋರ್ನು ನೀವು ನೋಡ್ತಾ ಇದ್ರಿ. ದ್ವಾಪರ ಎರಡೂ ಶ್ರೇಷ್ಠವಾದದ್ದು ಎರಡೂ ಇತ್ತು. ಒಂದು ಅಂದರೆ ತಪಸ್ ಮಾಡುವಂಥವ್ರು ನೋಡಿದ್ದೀರ ದ್ವಾಪರ ಕಾಲದಲ್ಲಿ, ಮತ್ತು ಯಜ್ಞವನ್ನು ಮಾಡೋರ್ನು ನೋಡಿದ್ದೀರಿ, ಅದಲ್ವಾ? ಆಮೇಲೆ ಮೆಲ್ಲಿಗೆ ಕೊನೆಗೆ ಬರುತ್ತಾ ವಿಗ್ರಹಾರಾಧನೆ ಪೂಜೆ ಅರ್ಚನೆ ಇದು ಜಾಸ್ತಿ ಆಯಿತು ದ್ವಾಪರದಲ್ಲಿ. ಈಗಲೂ ಅದೆಲ್ಲ ಕಲಿಯುಗದಲ್ಲಿ ಇದೆ, ಅದೆಲ್ಲವೂ ಇದೆ. ನಾವೇನು ಅನ್ಕೊಂಬಿಟ್ಟಿದ್ದೀವಿ ಅಂದರೆ ಕಲಿ ಪುರುಷ ಬರ್ತಾನೆ, ಇದೆಲ್ಲ ಇದಾಗ್ಬಿಟ್ಟು ಬೇರೆ ಇನ್ನೊಂದು ಯುಗ ಬರುತ್ತದೆ ಅದು ಇದೆಲ್ಲ ಅಂದ್ಕೊಂಡಿದ್ದೀವಲ್ಲ, ಅದೆಲ್ಲವೂ ಕೂಡ ಪುರಾಣದಲ್ಲಿ ನಿಮಗೆ ಸಿಗಬಹುದಾದ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡುವಂಥ ಪದವೇ ಹೊರತು ಹಾಗೆಲ್ಲ ಏನಿರೋದಿಲ್ಲ. ಹಾಗಾದರೆ ಏನಂತ ಅರ್ಥ, ತಪಸ್ಸಾಗಲಿ ಯಜ್ಞವಾಗಲಿ ದಾನವಾಗಲಿ ಈ ಯುಗದಲ್ಲಿ ಕಲಿಯತಕ್ಕದ್ದು. ಎವ್ರಿಥಿಂಗ್ ಈಸ್ ದೇಸ್ ಟು ಸ್ಟಡಿ ಅಂಡ್ ಲರ್ನ್. ಇಲ್ಲಿ ಏನನ್ನಾದರೂ ನೀವು ಮಾಡಬೇಕು. ಈ ಮಾಡೋದೇ ನಮ್ಗೆ ಇಷ್ಟೊಂದು ಆಗ್ಬಿಟ್ಟಿದಿಲ್ಲ ಅಂದರೆ ದೂರವಾಗಿರ್ತಕ್ಕಂಥ ಇನ್ನು ಮೂರು ಯುಗದಲ್ಲಿ ಏನಿದೆ ಅದನ್ನು ಕೇಳಬೇಕು. ನೋಡಿ ಕಲಿಯುಗದಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಅದಿಷ್ಟು ಕೂಡ, ಬಟ್ ತ್ರೇ ಕೃತಾಗಿತ ಅದೆಲ್ಲ ಏನಿಲ್ಲ. ಕಣ್ಣು ಮುಚ್ಚಿದ ಸಾಕು, ಸೂರ್ಯ ಹಬ್ಬ ಎದುರುಗಡೆ ಬಂದು ನಿಂತ್ಕೊಂಡ್ಬಿಡ. ಇದು ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನಮಗೂ ಎಲ್ಲ ಆಶ್ಚರ್ಯ ಆಗ್ಬೋದು. ಅವಾಗ ಏನಂದರೆ ಮಂತ್ರ ದ್ರಷ್ಟಾರರು ಜಾಸ್ತಿ ಇದ್ದರು, ಆಮೇಲೆ ದ್ವಾಪರ ಮತ್ತು ತ್ರೇತಾಯುಗದಲ್ಲಿ ಮಂತ್ರ ಪುರೋಕ್ತಾರರು ಜಾಸ್ತಿ ಇದ್ದರು. ಈಗ ನಮಗೆ ಎರಡೂ ಕೂಡ ಬಹಳ ಕಾಣದೇ ಅಪರೂಪ. ಎಲ್ಲನೂ ಸಂಶಯ ದೃಷ್ಟಿಯಿಂದ ನೋಡೋ ಹಾಗೆ ಆಗಿರತಕ್ಕಂಥದ್ದು ನಾಗರಿಕತೆಯಿಂದ ಆಗಿರತಕ್ಕಂಥ ಈ ರೀತಿಯ ಪರಿ. ಅದರಿಂದ ಇದನ್ನು ನಾವೇನು ಮಾಡಬೇಕು, ಇದನ್ನು ಪರಿಚಯ ಮಾಡ್ಕೋಬೇಕಾದ್ರೆ ಒಂದು ಉದ್ದನೆಯ ಸೆಂಟೆನ್ಸ್ ಹೇಳ್ಬೋಣ. ಇಲ್ಲಿರೋ ಏನೋ ಇದೆ ಅಂತಲ್ವಾ. ನೋಡಿ, ನಮ್ಗೆ ಯಾವಾಗಲೂ ಪರಿಣಯದ ಪರಿಣಾಮ ಪರಿವಾರ ತಮಾಷೆ ಹೇಳಿದ್ದೀನಿ, ಯಾಕೆ ನಗಲಿಲ್ಲ ನೀವೆಲ್ಲ? ಪರಿಣಯದಲ್ಲಿ ಪರಿ ಇದೆಯೋ ಇಲ್ವಾ? ಪರಿಣಯದ ಪರಿಣಾಮ ಏನಪ್ಪ ಪರಿಣಾಮ? ಪರಿವಾರ ಜಾಸ್ತಿ ಆಯ್ತು. ಒಬ್ಬಿದ್ದೊಂದು ಎರಡು, ಎರಡಿದ್ದೊಂದು ಮೂರು, ನಾಲ್ಕು ಆಯ್ತು. ಅಷ್ಟರಲ್ಲೂ ಪರಿ ಇದೆಯಲ್ಲ. ಇದು ಈ ಜಗತ್ತಿನ ಈಗಿನ ಸಂಸಾರದ ಪರಿ, ಈಗಿನ ಈ ಲೋಕದ ಯಂತ್ರದ ತಂತ್ರದ ಮಂತ್ರದ ಪರಿ. ಈಗ ತುಂಬ ಜಾಸ್ತಿ ಆಗಿರೋದ್ರಿಂದ ತುಂಬ ಜನಕ್ಕೆ, ನಮ್ಮ ಯಂಗರ್ ಜನರೇಷನ್ಗೆ ಅಥವಾ ವೇದಾಂತದತ್ತ ತುಡಿಯುತ್ತಿರುವ ಎಲ್ಲ ಹೃದಯಗಳಿಗೂ ಕೂಡ ಹುಡುಕಾಟ ಜಾಸ್ತಿ ಇದೆ. ಆದರೆ ಪ್ರತಿ ಹುಡುಕಾಟದಲ್ಲೂ ಅನುಮಾನ ಜಾಸ್ತಿ ಇದೆ. ನೀವು ಹೇಳಿದಾಗೆ ಎಲ್ಲದಕ್ಕೂ ಕೂಡ ಯಾವುದು ಸರಿಯಿಲ್ಲ, ಎವ್ರಿಥಿಂಗ್ ಇಸ್ ಹೋಪ್ಲೆಸ್ ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆ ಅಂದರೆ ತುಂಬ ತುಂಬ ವೇಗವಾಗಿ ಓಡುವ ಮನಸ್ಸು, ನಿಯಂತ್ರಣವಿಲ್ಲದಂತಹ ಮನಸ್ಸು. ನೀವು ಅಂತಲ್ಲ, ಎಲ್ಲ ನಮ್ಮ ಮನೆಗಳಲ್ಲೂ ನಿಮ್ಮ ಮನೆಗಳಲ್ಲೂ ನೀವೆಲ್ಲ ಅದು ನೋಡ್ತಾ ಇದ್ದೀರಾ. ಏನನ್ನೋ ಬಯಸುತ್ತದೆ, ಏನೋ ಸಿಗಬಹುದೇನೊಂದು ಬಯಸುತ್ತದೆ, ಏನೋ ಸಿಗುತ್ತದೆ. ದಿ ಗ್ರೀಡ್ ಅಂಡ್ ಫಿಯರ್ ಈಸ್ ರೂಲಿಂಗ್ ದ ಪ್ರೆಸೆಂಟ್ ಏಜ್.
ಏಜ್ ಅಂದರೆ ವಯಸ್ಸು ಅಂತಲ್ಲ, ಪ್ರೆಸೆಂಟ್ ಏಜ್ ಅಂದರೆ ಯುಗ. ಈ ಯುಗ ಈಗಲೂ ಕೂಡ ನೋಡಿ, ಸೃಷ್ಟಿ ಸ್ಥಿತಿ ಲಯದಲ್ಲಿ ಎರಡು ದೃಷ್ಟಿ, ನೀವು ವೈಜ್ಞಾನಿಕ ದೃಷ್ಟಿನಾದ್ರೂ ತಗೊಳ್ಳಿ, ಸೈದ್ಧಾಂತಿಕವಾಗಿ ತಗೊಳ್ಳಿ, ವೇದಾಂತಿಕವಾಗಿ ತಗೊಳ್ಳಿ, ಈಗಲೂ ಸೃಷ್ಟಿ ಅದೇ ಥರನೇ, ಈಗಲೂ ಸ್ಥಿತಿ ಅದೇ ಥರನೇ, ಬದಲಾವಣೆನೇ ಇಲ್ಲ ಅದರೊಳಗಡೆ. ಬದಲಾವಣೆ ಆಗುತ್ತಿರುವುದು ಯಾವುದರಲ್ಲಿ? ಅವುಗಳನ್ನು ನೋಡುತ್ತಿರುವ ನಮ್ಮ ಅಭಿಪ್ರಾಯದಲ್ಲಿ. ಇದು ಪರಿಪರಿಯಾಗಿರತಕ್ಕಂಥದ್ದು ಅದಲ್ವ. ಸೊ ಇಲ್ಲಿ ಪರಿಭಾಷೆ ನೋಡಿ ಎಷ್ಟೊಂದಿದೆ ಅಲ್ವಾ, ಪರಿಚಯ. ಆಮೇಲೆ ಎಲ್ಲದಕ್ಕಿಂತಲೂ ಬಹಳವಾಗಿ ಮುಖ್ಯವಾಗಿ ಈ ಜಗತ್ತಿಗೆ ಈಗ ಈ ಕಲಿಯುಗದಲ್ಲಿ ಬೇಕಾಗಿರೋದು ಮೂರು ಅಕ್ಷರದ ಒಂದು ಪದ ಇದೆ, ಈ ಪರಿಯಿಂದಲೇ ಹೊರಟಿರೋದು, ಪರೀಕ್ಷೆ. ಪರೀಕ್ಷೆಯಿಂದ ಪರಿಣಾಮ. ಈ ಪರಿ ಇದೆಯಲ್ಲ ಅವಾಗ ಪರಿಮಳ, ಆಹಾ ಇವಳ ಹೆಸರು ಪರಿಮಳ, ಹೆಸರು ಪರಿಮಳ. ಪರಿಮಳ ಹೆಂಗೆ ತಿನ್ನಿಸ್ತಲ್ಲ, ಪರಿಮಳ ಅಂದ್ರೆ ಏನರ್ಥ? ಸುಗಂಧ ಅದಲ್ವ. ಪರಿಮಳ ಅಂತ ಯಾಕಿಟ್ಟಿರೋದನ್ನ, ಗಂಧದಲ್ಲಿ ಬಗೆ ಬಗೆ ಬಗೆಯಾದ ರೀತಿದಿದೆ, ಅದಕ್ಕೋಸ್ಕರ ಅದಕ್ಕೆ ಪರಿಮಳ ಅಂತ ಹೆಸರಿಟ್ರು. ಇದೆಲ್ಲ ನಾಮ, ಇದೆಲ್ಲವೂ ಕೂಡ ಅಪರವಾಗಿರತಕ್ಕಂಥ ವಿದ್ಯೆಯಲ್ಲಿ ಬರುವ ಭಾಷೆಯಲ್ಲಿ ಇರತಕ್ಕಂಥ ಪರಿಚಯ ಅಷ್ಟೇ ನಿಮಗೆ ಅಲ್ವಾ. ಪರಿಚಾರಿಕೆ ನೋಡಿ, ಪರಿಚರ್ಯ ನೋಡಿ, ಸೇವೆ ಮಾಡೋದು ತಂದ್ರು ಇದನ್ನ ಅದಲ್ವ. ಈಗ ಇದಕ್ಕಿಂತ ಹಿಂದೆ ಇರತಕ್ಕಂಥ ದ್ವಾಪರದಲ್ಲಿ ಕೊನೆಯ ರಾಜನನ್ನಾಗಿ ನಾವು ನೋಡೋದು ಯಾರನ್ನ? ಪರೀಕ್ಷಿತ ಮಹಾರಾಜ ಪರಿ ನೋಡಿ, ಪರಿ ಈಕ್ಷಿತ ಪರಿಪರಿಯಾಗಿ. ಇದು ಇವತ್ತಿಗೂ ನಿಜ ನಮಗೆ, ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಹುಟ್ಟಿದ ಮಗು ತಾಯಿ ಗರ್ಭದಿಂದ ಕೆಳಗೆ ಈ ಭೂಮಿಗೆ ಸ್ಪರ್ಶವಾದ ತಕ್ಷಣವೇ ಅಳುವುದು, ಆಮೇಲೆ ಗರ 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 ನೋಡುತ್ತಂತೆ, ಪರಿಪರಿಯಾಗಿ ಈಕ್ಷಿಸುತ್ತದೆ. ಏಕೆ? ನಮ್ಮ ನಿಮ್ಮೆಲ್ಲರ ಹಿಂದೆ ಗರ್ಭಸ್ಥವಾಗಿರತಕ್ಕಂಥ ನಮ್ಮ ಪೂರ್ವ ಸ್ಥಿತಿ ಏನಾಗಿತ್ತು? ಒಳಗಡೆ ಕತ್ತಲಲ್ಲಿ ಯಾವುದೋ ಒಂದು ದಿವ್ಯ, ಇದು ಬಹಳ ಬಹಳ ಸತ್ಯ ಇದು, ಇದನ್ನು ಹಾಗೇ ತಿಳ್ಕೋಬೇಕು ನೀವು. ನಮಗೆ ಮರ್ತೋಗಿದೆ ಆಚೆ ಬಂದ ತಕ್ಷಣ, ಯಾಕೆಂದರೆ ಒಳಗಿದ್ದ ಬೆಳಕಿಗಿಂತ ನಮ್ಮನ್ನು ಮೋಸ ಮಾಡುವ ಹೊರಗಿನ ಬೆಳಕು ಜಾಸ್ತಿ ಇರುತ್ತೆ. ಅದಕ್ಕೆ ಈ ಮಗು ಹೊರಗಡೆ ಬಂದ ತಕ್ಷಣವೇ ಗರಿ ಅಲ್ಲಿ ಇಲ್ಲಿ ನೋಡ್ತಾ ಇರುತ್ತೆ. ಯಾಕೆ ನೋಡುತ್ತೆ ಅದು? ಒಳಗೆ ನಾನು ಏನನ್ನೋ ಒಂದು ದರ್ಶಿಸುತ್ತಿದ್ದೆ, ಯಾವುದೋ ಒಂದು ಇತ್ತು, ಮೂರ್ತ ರೂಪದಲ್ಲಿ ನಾನು ಕಾಣುತ್ತಿದ್ದೆ. ಅದು ಇಲ್ಲೆಲ್ಲಾದರೂ ಇದೆಯೇ? ಇಲ್ಲ. ಅದು ಎರಡು ಕೈಯಿನ ಅಲ್ವಾ, ಮಠರ ಸುತ್ತುಕೊಂಡಿರುವ, ಇಲ್ಲದೇ ಇರುವ, ಯಾವುದೋ ಒಂದು ಕೂತಿ, ಅದು ಹೆಂಗಸ ಕೊಡ್ತೋ ಗೊತ್ತಿಲ್ಲ ಅದಕ್ಕೆ, ಹೌದಲ್ವಾ? ಹಾ, ಹೋಗ್ಕೊತಿರ್ತಾನೆ. ಅದಕ್ಕೆ ಮೊನ್ನೆ ಪಾಪಾತ್ಮದ ವಿಚಾರ ಮಾತಾಡುವಾಗ ಹೇಳಿದ್ನಲ್ಲ, ಅದು ಅಂದರೆ ಪಾಪ ಅಂದರೆ ಮಗು, ಅದು ಹಸು ಗೂಸು ಏನು ಗೊತ್ತಿಲ್ಲ ನಮಗೆಲ್ಲ, ಏನು ಗೊತ್ತಿರಲಿಲ್ಲ ಅವಾಗ, ಹೌದಾ? ಈಗೇನಾದ್ರು ಗೊತ್ತಿದೆಯೋ? ಈಗಲೂ ನಮಗೆ ಗೊತ್ತಿಲ್ಲ, ಗೊತ್ತಿದೆ ಎಂದು ನಾವು ಭ್ರಮಿಸುತ್ತೇವೆ. ಅಂದ್ಕೊಂಡಿದ್ದೀವಿ ಅಂತಲೂ ಹೇಳಬಾರ್ದು, ಅಂದ್ಕೊಂಡಿದ್ದೀವಿ ಅಂದರೆ ಪರವಾಗಿಲ್ಲ ಅಂದ್ಕೊಳ್ಳೋದು ಅಂತ ಅನ್ಸ್ಬಿಡುತ್ತೆ. ಭ್ರಮೆ ಅನ್ನೋದು ಪದವನ್ನು ಬಳಸಬೇಕು, ಯಾಕಂದರೆ ನೀವು ಏನಂತ ಬಂದ್ಬಿಟ್ಟಿದ್ದೀರಿ, ವಿಧಿಯಿಲ್ಲ ಅದಲ್ವಾ. ಈ ವಿಧಿಯ ವಿಪರೀತವಾಗಿದೆಯಲ್ಲ, ಪರಿಪರಿಯಾಗಿರತಕ್ಕಂಥ ಈ ಭ್ರಮಾತ್ಮಕವಾಗಿರುವ ಭ್ರಾಂತಿಯಿಂದ ಕಲ್ಪದಿಂದ ಕೂಡಿರತಕ್ಕಂಥದ್ದು ಎಲ್ಲಿಗೆ ನಮ್ಮನ್ನು ತಂದು ನಿಲ್ಲಿಸಿದೆ? ಭಗವದ್ಗೀತೆಯಲ್ಲೂ ಹೇಳಿದ್ರೂ ಈಗಲೂ ನಮ್ಮ ಅದೇ ಥರ ಇದೆ. ಚಾತುರ್ವರ್ಣಮಯ ಸೃಷ್ಟ ಗುಣಕರ್ಮ ವಿಭಾಗ ಶಾಂತ ಅವನು ಹೇಳ್ತಾನೆ, ಪರಿಪರಿಯಾಗಿ ಹೇಳ್ತಾನೆ. ಹಾಂ, ಅದನ್ನೇನು ಮಾಡ, ಪರಿತ್ಯಜ ಯಾಕೆ ಹೇಳ್ದ ಅವನು? ಏನನ್ನು ಬಿಡಬೇಕು? ನಾನು ಅದು ಅಂತ ಯಾವುದರಿಂದ ನಾನು ಗುರುತಿಸಲ್ಪಡುತ್ತಿದ್ದೇನೆ ಅದನ್ನು ಬಿಡಬೇಕು ಅಂದರೆ ಅದೆಲ್ಲವೂ ನನ್ನಿಂದ ಗುರುತಿಸಲ್ಪಡಬೇಕು. ಏಕೆ? ಏಕೆಂದರೆ ನನ್ನ ಸ್ವರೂಪದ ಪರಿ ಪರಮಾತ್ಮನೇ. ಇದರ್ಥ ಆಗ್ಬೇಕು ನಿಮಗೆ. ಯಾರು ಎಷ್ಟೇ ಹೇಳಲಿ, ಎಷ್ಟೇ ಶಂಕರಾಚಾರ್ಯರು ಹೇಳಿ, ರಾಮಾನುಜರು ಹೇಳಿ, ಮತ್ತು ಯಾರು ಹೇಳ್ಕೊಂಬಿಡಲಿ, ಅದಲ್ವ, ಅಲ್ಲಿ ನಮಗೆ ಗೊತ್ತಾಗಬೇಕಾದ್ದೇನು? ಒಂದನ್ನು ಪರಿಗ್ರಹಿಸಬೇಕು, ಇನ್ನೊಂದನ್ನು ಅಪರಿಗ್ರಹಿಸಬೇಕು. ಇದೆರಡೂ ಪದನು ಭಗವದ್ಗೀತೆಯಲ್ಲಿ ಬರುತ್ತೆ, ಪರಿಗ್ರಹ ಅಪರಿಗ್ರಹ. ಈ ಸಾವು ಗಿವೆಲ್ಲ ಬರುತ್ತಲ್ಲ ಅದು ಏನದು? ಅಪರಿಹಾರ್ಥ ಅಪರಿ ಬಂತಲ್ಲಿ ಅದಲ್ಲ, ಅಪರಿಹಾರ್ಥಾಯ. ಅದನ್ನು ನಾವು ಏನು ಮಾಡ್ತೀವಿ ಅಂದರೆ, ಆ ಗೊತ್ತಿದೆ ನಮಗೆ, ಗೊತ್ತಿಲ್ಲ ಅಂತಲ್ಲ, ನಾವು ಗೊತ್ತಿದ್ದರೂ ಅದಕ್ಕಿಂತ ಏನೋ ಒಂದು ಜಾಸ್ತಿ ನನಗೆ ಗೊತ್ತಿದೆ ಎನ್ನುವ ಅಹಮ್ಮಿನಿಂದ, ಅಹಂನಿಂದ, ವಿಕಾರದಿಂದ, ಭಾವ ವಿಕಾರದಿಂದ ನಮ್ಮನ್ನು ನಾವು ಎಲ್ಲರಿಗಿಂತ ಮೇಲೆ ನಿಲ್ಲಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಮನುಷ್ಯ ಮಾಡ್ತಾನೇ ಇರ್ತಾನೆ ಅನೂಚಾನವಾಗಿ. ಆ ಪ್ರಯತ್ನವನ್ನೇ ಈ ಲೋಕದಲ್ಲಿ ವಿಜ್ಞಾನ ಅಂತ ಕರೀತಾರೆ, ವಿಪರೀತವಾದ ಜ್ಞಾನ. ವಿಪರೀತವಾದ ಜ್ಞಾನ ವಿಜ್ಞಾನ, ವಿಶೇಷವಾದ ಜ್ಞಾನ ವಿಸ್ತಾರವಾದ ಜ್ಞಾನ. ಸಿ, ಅಲ್ಲೆಲ್ಲ ಏನಿದೆ ಹಾಗಾದರೆ? ಅಲ್ಲೆಲ್ಲೂ ವೈಭವೀಕರಣ ಇದೆ, ಅಲ್ಲೆಲ್ಲೂ ಭವ್ಯವಾಗಿದೆ. ಅದಕ್ಕೋಸ್ಕರ ನಮಗೆ ಬಹಳ ಇದಾಗೋದು ನೋಡಿ, ನಮ್ಮ ಸ್ಟೇಡಿಯಂ ಇದೆಯಲ್ಲ, ಕೆ ಎಸ್ ಎ ಸ್ಟೇಡಿಯಂ ಹೋಗಿದ್ದು ಮುಂಚೆ ಕಸ್ತೂರಿ ಬಾರ್ ರೋಡ್ ಇದೆಯಲ್ಲ, ಅಲ್ಲಿ ಹೋಗಿ ಟರ್ನ್ ಮಾಡುವ ಕಾರ್ನರಲ್ಲಿ ನಿಮಗೆ ದೊಡ್ಡದಾದ ಒಂದು ಇದಿದೆ, ಅಥವಾ ಕಸ್ತೂರಿ ಬಾರ್ ರೋಡಲ್ಲಿ ದೊಡ್ಡದಾದ ಸರ್ಕಲಲ್ಲಿ ದೊಡ್ಡದಾದ ಒಂದು ಬಿಲ್ಡಿಂಗ್ ಇದೆ.
ಎರಡು ಮೂರು ಕಡೆ ಇದೆ. ಆದರೆ ಇವೊಂದು ಮಾಲಿನ್ಯ ಇದಕ್ಕೆ ಹೋಗೋ ರೋಡ್ ಇದೆಯಲ್ಲ, ಆ ರೋಡಲ್ಲಿ ಫುಲ್ ಗ್ಲಾಸ್ ಇದೆ, ಗ್ಲಾಸಲ್ಲೇ ಮುಂದಿನ ಇದ್ದಿದೆ ಅಲ್ವಾ, ಅದು ಕಟ್ಟಿದಾಗ ಆ ಕಟ್ಟದ ನಾವೆಲ್ಲ ಅಲ್ಲೇ ಓಡಾಡ್ತಿದ್ವಿ, ಕಸ್ತೂರಿ ವಾರದಲ್ಲಿ ಡೇಸಿ ಗೇಸಿ ಓಡಾಡ್ತಿದ್ವಿ, ಅಲ್ಲಿ ಹೋದಾಗ ಏನು ಭವ್ಯವಾಗಿದೆ, ಏನು ಚೆನ್ನಾಗಿದೆ. ಅದು ಯಾರೋ ಒಬ್ಬ ತರುಣ ವಿಜ್ಞಾನಿ ಒಬ್ಬ ಒಂದು ಬರ್ದ, ಟಾಟಾ ಇನ್ಸ್ಟಿಟ್ಯೂಟ್ ಬರ್ದ, ಆ ಥರ ಒಂದು ಸರ್ಕಲಲ್ಲಿ ಪೂರ್ತಿ ಗ್ಲಾಸಿನಿಂದಲೇ ಕಟ್ಟಿದ್ರೆ ಮುಂದೆ ಏನಾಗುತ್ತೆ ಹವಾಮಾನ ಅಂತ ಕಟ್ತಾರೆ, ಎಲ್ಲವೂ ರಿಫ್ಲೆಕ್ಟ್ ಆಗುತ್ತೆ ಸೂರ್ಯನಿಂದ ಶಾಖದ ಯುಗಿಸಿ. ನಮಗೆ ವಿಜ್ಞಾನ ಅನ್ನೋದು ಅಷ್ಟೊಂದು ಇದು, ಆದರೆ ಏನೇನಾಗುತ್ತೆ ಅನ್ನೋದು ಪರಿಣಾಮಗಳು ಕಾಲಕ್ಕೆ ಹೊಂದಿನಂಥ ಅದರ ಪರಿಸ್ಥಿತಿಗಳೆಲ್ಲವೂ ಬದಲಾಗುತ್ತೆ. ಪರಿಸ್ಥಿತಿ ಪದವನ್ನು ಬಳಸಿದ್ದೀನಿ ಅಲ್ಲ, ಅಂದರೆ ಈ ಪರಿ ಅನ್ನೋ ಪದ ಹಿಂದಕ್ಕೆ ಅಂದರೆ ಸೃಷ್ಟಿಗೆ ಅಥವಾ ಮುಂದಕ್ಕೆ ಲಯಕ್ಕೆ ಹೊಂದುವಂಥವುದಲ್ಲ. ಈ ಪರಿ ಅನ್ನೋದು ಹೆಚ್ಚು ಬಳಕೆಯಲ್ಲಿರುವುದು ಸ್ಥಿತಿ ವರ್ತಮಾನಕ್ಕೆ ಮಾತ್ರ. ಯಾಕೆ ಅಂದರೆ ಸೃಷ್ಟಿಯಾಗಲಿ ಲಯವಾಗಲಿ ಎಂದಿಗೂ ಬದಲಾಗುವುದಿಲ್ಲ, ಒಂದೇ ಥರ ಇರುತ್ತೆ. ಸೃಷ್ಟಿ ಪ್ರಕೃತಿ ಮತ್ತು ಪುರುಷ, ಪುರುಷ ಅಂದರೆ ಚೈತನ್ಯ, ಚೈತನ್ಯ ಜಡ, ಇದು ಸೇರಿ ಜಗತ್ತು ಉಂಟಾಗೋದು. ಸಾಂಖ್ಯಯೋಗದಲ್ಲಿ ಕಪಿಲರು ಇದನ್ನೇ ಭಾಳ ದೊಡ್ಡದಾದ ವಿಚಾರವನ್ನು ಹೇಳಿರೋದು. ಅಲ್ಲಿಗೆ ನಮ್ಮಲ್ಲಿರತಕ್ಕಂಥ ಚೈತನ್ಯ ಮತ್ತು ನಾನು ನಾನು ಎಂದು ಸುಳ್ಳಾಗಿ ಅಂದುಕೊಂಡಿರುವ ಈ ನನ್ನ ಶರೀರ ಉಪಾಧಿ ಎರಡೂ ಸೇರಿ ಈ ಶರೀರದ ಈ ಜನ್ಮದ ಮಾನವ ಸೃಷ್ಟಿ ಆಗಿದೆ. ಇದರಲ್ಲಿ ಏನು ಸಂಶಯವೂ ಇಟ್ಕೋಬೇಕಾಗಿಲ್ಲ. ಇದು ಇದರ ಪರಿ, ಇದರ ಬಗೆ, ಬಗೆ ಬಗೆಯಾಗಿದೆ ನೋಡಿ. ಅದಲ್ಲ, ಇನ್ನು ನಿಮ್ಗೆ ಗೊತ್ತಾಗೋದೆಲ್ಲವೂ ಈ ಪರಿಣಯ ಗಿರಣಯ ಎಲ್ಲ ನಿಮ್ಗೆ ಆಗ್ಬಿಟ್ಟಿದೆ, ಗೊತ್ತಿರುತ್ತೆ. ಪರಿಣಯದ ಪರಿಚಯ ಏನು ಬೇಕಾಗಿಲ್ಲ. ಅದಕ್ಕೋಸ್ಕರನೇ ಪ್ರತಿಯೊಂದು ನೋಡುವಾಗ ನಾವು ಪರಿಭಾಷೆ ನೋಡಿ, ಈ ಭಾಷೆಗೆ ಪರಿಭಾಷೆ ಅಂತ ಹೇಳಿದ್ರು. ಈ ಅಪರದಲ್ಲಿರತಕ್ಕಂಥ ನಾವು ಬಳಸತಕ್ಕಂಥ ಸ್ಥಿತಿಯಲ್ಲಿ ವಾಸ್ತವದಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಇರತಕ್ಕಂಥ ಎಲ್ಲದರಲ್ಲೂ ಕೂಡ ಪರಿಪರಿಯಾದ ಅವಸ್ಥೆ ಇದೆ, ಪರಿಪರಿಯಾದ ಮಾತಿದೆ, ಪರಿಪರಿಯಾದ ಭಾವ ಇದೆ, ಪರಿಭಾವನೆ ಇದೆ, ಪರಿಭಾವಿಸುತ್ತೇವೆ. ಹಾಗಾಗಿ ಮನುಷ್ಯನಿಗೆ ವೇದ ಅಂತ ಕೈಗೆ ನಿಲುಕದ ವಿಚಾರವೇನೋ ಎಂಬ ಭ್ರಮೆ ಕೂಡ ಉಂಟಾಗುತ್ತೆ. ಅಂತಹ ಭ್ರಮೆಗೆ ಏನ್ ಕರೀತಾರೆ? ಪರಿಭ್ರಮಣ. ಭ್ರಮಣ ಅಂದರೆ ಸುತ್ತುವುದು ಅಂತ. ಈ ಹುಟ್ಟು ಮತ್ತು ಸಾವು ನಡುವೆ ಇರತಕ್ಕಂಥ ಬದುಕು ಇದೆಯಲ್ಲ, ಮನುಷ್ಯನ ಬದುಕು ಇದೆಯಲ್ಲ, ಇದು ಪರಿಭ್ರಮಣ. ಯಾಕೆ ಭ್ರಮಣ ಅಂತ ಕರೆದ್ರು ಅಂದರೆ ಈ ಜೀವ ಈ ಜಗತ್ತಿಗೆ ಇದೇ ಮೊದಲಲ್ಲ ಬಂದಿರೋದು. ಅಂದರೆ ಈ ಜೀವ ಸಂತುಲಕ್ಕೆ, ಈ ಜೀವಲೋಕಕ್ಕೆ, ಮನುಷ್ಯ ಲೋಕ ಅಂತ ಹೇಳ್ತಾ ಇಲ್ಲ ನಾನು, ಜೀವಲೋಕಕ್ಕೆ ಈ ಜೀವ ಬರುತ್ತಾ ಹೋಗುತ್ತಾ ಇರುವುದು ಪರಿಭ್ರಮಣ. ಅಲ್ಲೋ ಅಲ್ಲೋ, ಯಂತ್ರಾರೂಢಾನಿ ಮಾಯೆಯ ರೂಢ, ಯಂತ್ರ ಹೇಗಿರುತ್ತೆ ಸುತ್ತನೇ ಇರುತ್ತೆ, ಅದೇ ಥರ ಇದು ಕೂಡ. ಸೊ ಇಲ್ಲಿ ಬೇರೆ ಬೇರೆ ಬಗೆಯಾಗಿ ನಾವು ಕಾಣುತ್ತೇವೆ, ಇದು ಮಾಡೋಕ್ಕಾಗೋದೇ ನೋಡಿ. ಯಾಕೆಂದರೆ ನನ್ನ ಯಾರೋ ಒಬ್ಬರು ಭಾಳ ವರ್ಷದ ಹಿಂದೆ ಈ ಚಂದ್ರಾಲಯ ಹೋಟೆಲ್ಲಿ ಹಿಂದೆ ಒಬ್ಬರು ಮನೆಯಲ್ಲಿ ನಾನು ವಿವೇಕ ಚುಡಾಮಣಿ ಮಾಡ್ತಾರೆ, ಒಬ್ಬರು ಮನೆಯಲ್ಲಿ ಮಾಡ್ತಾಯಿದ್ವಿ. ಅವನಲ್ಲಿ ಸುಮಾರು ಫ್ರೆಂಡ್ಸ್ ಎಲ್ಲ ಬರೋರು, ಪ್ರತಿ ಸೋಮವಾರ ನಾನು ಹೋಗ್ತಾಯಿದ್ದೆ ಅವರಿಗೆ. ಹೋಗುವಾಗ ಅಲ್ಲಿ ಒಬ್ಬರು ಲೇಡಿ ಮಾಯಾನೋ ಮೋಹನೋ ಅವ್ರ ಹೆಸರು ಮಾಡ್ತಾಬಿಟ್ಟಿದ್ದೆ. ಆಕೆ ನಾನು ಕೇಳಿದ್ರು, ಸರ್ ನನಗೆ ಈ ಸಾವಿದೆಯಲ್ಲ ಅದ್ರ ಬಗ್ಗೆ ಸರಿಯಾಗಿ ಹೇಳಬೇಕು ನೀವು ಅಂದರು. ನನಗೆ ಸಾಯಕ್ಕೆ ಇಷ್ಟ ಇಲ್ಲ, ಆದರೆ ಬೇಕಾಗ್ತದೆ ನನಗೆ ಸಾಯಬೇಕು ಅಂತ ಅನಿಸಿದೆ, ಅದ್ರ ಬಗ್ಗೆ ನೀವು ನನಗೆ ಹೇಳಿ. ನಾನು ಅದ್ರ ಬಗ್ಗೆ ಹೇಳಬೇಕಾದ್ದೇನೂ ಇಲ್ಲ, ಆದರೆ ಸಾಯುವ ಪರಿ ಇದೆಯಲ್ಲ, ಸಾಯುವ ಬಗೆ ಇದೆಯಲ್ಲ, ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸಾಯೋದು ಅವಾಯ್ಡ್ ಮಾಡೋದು ಹೇಗೆ ನಂಗೆ ಗೊತ್ತಿಲ್ಲ. ನಂಗೆ ಏನು ಗೊತ್ತಿದೆ ಸಾಯೋದು ಹೇಗೆ ಗೊತ್ತು, ಹೇಳ್ಕೊಡ್ತೀನಿ ಮಾಡ್ತೀರಾ? ಯಾವುದನ್ನು ನೀವು ಸಾವು ಅಂತ ತಿಳ್ಕೊಂಡಿದ್ರು ಅದಕ್ಕೆ ಬೇಕಷ್ಟು ಥರ ಇದೆ, ಹೌದಲ್ವಾ? ಪ್ರಾಣ ನಿಂತಾಗ ತಾನೇ ಸಾವು, ಪ್ರಾಣ ನಿಂತಾಗೋದಕ್ಕೆ ಸಾವಿನಲ್ಲಿ ಎಷ್ಟೊಂದು ಪರಿ ಇದೆ? ಕೊನೆಯಲ್ಲಿ ನಿಲ್ಲದೆ ಪ್ರಾಣ, ಅದಕ್ಕೆ ಬಿರುವ ಮಾರ್ಗ ಯಾವುದು? ನೀರಿಗೆ ಬೀಳ್ಬೋದು, ನೆನಕೋಗ್ಬೋದು, ವಿಷ ಕುಡಿಬೋದು, ನೀವೇ ನಿಮ್ಮನ್ನು ಕೊಂಡ್ಕೊಂಡ್ಬಿಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದಲ್ವಾ? ಅದು ನಂಗೆ ಗೊತ್ತು. ನಿಮ್ಮ ಸಾಯೋ ಇಂಟ್ರೆಸ್ಟ್ ಇದ್ದರೆ ಐ ವಿಲ್ ಟೆಲ್ ಯು ದಿ ವೇ. ಏನು ಸರ್ ಹೀಗೆ ಮಾತಾಡ್ತೀರಾ? ಮತ್ತು ಸಾಯೋದನ್ನು ಏನು ನೀವು ಥರ ಕೇಳ್ತಿದ್ದೀರಾ? ಹೋಗಲಿ, ನಂಗೆ ಸತ್ತೋಗ್ಬೇಕು ಅಂತ ಅನ್ಸುತ್ತೆ ಅಂತ ಎಷ್ಟೊತ್ತಿಂದ ಅನಿಸಿದೆ? 5-6 ವರ್ಷದಿಂದ ಅನಿಸ್ತಾ ಇದೆ. ಇನ್ನೂ ಸತ್ತೇ ಇಲ್ಲ. ಮತ್ತೆ ಅಂದರೆ ಅನಿಸುವುದು ಇದೆಯಲ್ಲ ಸುಳ್ಳು, ಅನಿಸುತ್ತದೆ ಅನ್ನುವುದು ಯಾವುದ್ರ ಮೇಲೆ ನಿಂತಿದೆ ಗೊತ್ತಾ? ಈ ಇರತಕ್ಕಂಥ ಪ್ರತ್ಯಕ್ಷ ಏನಿದೆ ಅಂದರೆ ವರ್ತಮಾನ ಏನಿದೆ ಅದರಲ್ಲಿ ನನಗೆ ಒಂದು ಅನುಮಾನ ಇದೆ. ಏನು ಅನುಮಾನ ಇದೆ? ನಾನು ಈಗಲೇ ಸಾಯುವುದಿಲ್ಲ, ಎಂದು ಸಾಯುವನು ಗೊತ್ತಿಲ್ಲ, ಆದರೆ ಇದೆರಡರ ನಡುವೆ ಏನಾದರೂ ಒಂದು ಆಗಿಬಿಡಬಹುದು ಅಂತ ಆಸೆ ಇದೆ, ನಿರಾಸೆ ಇದೆ. ಅದೇ ಇಲ್ಲ, ಮನುಷ್ಯನಿಗೆ ಆಸೆಯೇ ಇರುವುದಕ್ಕೆ ಕಾರಣ ಅಲ್ಲ ಅಂತ ನೀವು ನೋಡೋಣ. ಹಲೋ ಮನೆ, ಇರೋದಕ್ಕೇನು ಕಾರಣ? ಅದಕ್ಕೋಸ್ಕರ ನಮಗೆ ಹುಟ್ಟಾಗಲಿ ಸಾವಾಗಲಿ ಸಮಸ್ಯೆ ಅಲ್ಲ. ಯಾಕೆಂದರೆ ಒಂದು ಆಗೋಗಿದೆ, ಇನ್ನೊಂದು ಆಗೇ ಆಗುತ್ತೆ, ಎರಡೂ ಖಚಿತನೇ ತಾನೆ. ಆಗೋಗಿರೋದ್ರಿಂದ ನಾವು ಆಗಿದ್ದೇನೆ ಏನು ಮಾಡೋಕ್ಕಾಗಲ್ಲ. ಅಲ್ಲೋ, ರಿಪೆನ್ಷನ್ ವಿಲ್ ನಾಟ್ ಗಿವ್ ಎನಿ ದಿಸ್ ಥಿಂಗ್.
ಎಷ್ಟಾದ್ರು ಮಾಡ್ಕೊಳ್ಳಿ, ನಂಗೆ ಈ ತಂದೆ ತಾಯಿ ಸರಿಯಿಲ್ಲ, ಈ ಮನುಷ್ಯ ಇಲ್ಲಿ ಹುಟ್ಟಬಾರ್ದಾಗಿತ್ತು, ಇವ್ರನ್ನ ಹುಟ್ಟಬಾರ್ದಾಗಿತ್ತು, ಏನಾದ್ರು ಅಂದ್ಕೊಳ್ಳಿ. ಅದೇ ಅಲ್ವಾ ನೋಡಿ, ನಾವು ಎಷ್ಟೊಂದು ಜನ ಟಿ ವಿನಲ್ಲಿ ನೋಡ್ತಾ ಇರಿ ನೀವು, ರೈತಾಪಿ ಜನಗಳನ್ನು ತೋರಿಸ್ತಾರೆ, ಕಾರ್ಮಿಕರನ್ನೆಲ್ಲ ತೋರಿಸ್ತಾ ಇರ್ತಾರೆ, ಅದ್ರಲ್ಲಿ ಯಾವನೊಬ್ಬ ಗಡ್ಡಕ್ಕೆ ಜ್ಯೋತಿಷ ಹೇಳೋನೊಬ್ಬ ತೋರಿಸ್ತಾ ಇರ್ತಾರೆ. ಪರಿ ಪರಿಯಾಗಿ ವಿಧವಾಗಿ ದೃಶ್ಯ ಮಾಧ್ಯಮದಲ್ಲಿ ಎಷ್ಟೊಂದು ನೋಡ್ತಿರೋ, ಇದೆಲ್ಲವೂ ಎಲ್ಲೋ ಅವರೇ ಮಾಡಿರೋದಲ್ಲ, ಪ್ರಕೃತಿಯಲ್ಲಿ ಇರೋದು. ಈ ದೃಶ್ಯ ಮಾಧ್ಯಮದಲ್ಲಿ ಪರಿಪರಿಯಾದ ದೃಶ್ಯ ಇದೆ, ಒಂದೊಂದು ದೃಶ್ಯಕ್ಕೆ ಪರಿಪರಿಯಾದ ಭಾಷೆ ಇದೆ, ಆ ಭಾಷೆಯಲ್ಲಿ ಪರಿಪರಿಯಾದಂಥ ಅಕ್ಷರಗಳು, ಶಬ್ದಗಳು, ವಾಕ್ಯಗಳು ಇದೆ. ಹಾಗೆಯೇ ಪರಿಪರಿಯಾದ ಭಾವ ಇದೆ, ಪರಿಭಾವಿಸತಕ್ಕದ್ದು. ಈ ಜಗತ್ತು ಇರುವುದೇ ಈ ಪರಿ ಅನ್ನುವುದರ ಮೇಲೆ. ಇದನ್ನು ನೀವು ಪರಿಗ್ರಹಿಸುವುದು ಯಾವುದು, ಅಪರಿಗ್ರಹ ಯಾವುದು ಅನ್ನೋದನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಇಲ್ಲಿ ಹೇಗೆ ನಾವು ಸ್ವೀಕಾರ ಮಾಡುವುದು ಮುಖ್ಯವೋ ಹಾಗೆಯೇ ಇದು ಸಲ್ಲದು ಅನ್ನೋದು ಇರೋದು ಮುಖ್ಯ. ಯಾತಕ್ಕೆ ಇದು ಮುಖ್ಯ ಅಂತಂದರೆ, ನಿಮಗೆ ಅವಾಗ ಎರಡಲ್ಲಿ ಒಂದು ಬರಬೇಕು. ಈ ಬದುಕಿನಲ್ಲಿ ನಿಮಗೆ ತುಂಬ ಬೇಸರವಾಗಿ ಬಿಟ್ಟರೆ ಏನು ಬರುತ್ತೆ, ಜಿಗುಪ್ಸೆ ಬರುತ್ತದೆ. ಅದಲ್ವ, ಮನುಷ್ಯನಿಗೆ ಈ ಜೀವನದಲ್ಲಿ ಜಿಗುಪ್ಸೆ ಬರುತ್ತೆ. ಆದರೆ ಮನುಷ್ಯ ಶರೀರ ತೆಗೆದುಕೊಂಡು ಮನುಷ್ಯ ಶರೀರದಲ್ಲಿ ಮನುಷ್ಯ ಜೀವಕ್ಕೆ ಬರಬೇಕಾದದ್ದು ಜಿಗುಪ್ಸೆ ಅಲ್ಲ, ವೈರಾಗ್ಯ. ಅದಲ್ವ, ಏನು ಸಿಗದೇ ಇರುವಾಗ ಕೊರತೆಯಿಂದ ಬರುವುದು ಜಿಗುಪ್ಸೆ. ಅರ್ಥ ಮಾಡ್ಕೊಳ್ಳಿ, ಮನುಷ್ಯನ ಬದುಕಿನಲ್ಲಿ ಕೊರತೆಯಿಂದ ಬರುವುದು ಜಿಗುಪ್ಸೆ, ಜ್ಞಾನದಿಂದ ಬರುವುದು ವೈರಾಗ್ಯ. ಎರಡೂ ಕೂಡ ಮನುಷ್ಯನಿಗೆ ಮಾತ್ರ, ಬೇರೆ ಪ್ರಾಣಿಗಿಲ್ಲ. ಇದೆಯಾ ನಿಮ್ಗೆ ಗೊತ್ತಾಗ, ಅದು ಕಾಮನ್ ಸೆನ್ಸ್, ದ ಸೆನ್ಸ್ ವಿಚ್ ಇಸ್ ಕಾಮನ್. ಅವನು ಯಾರು ಆಗಿರ್ಬೋದು, ಯಾವುದೇ ಭಾಷೆನಾರ ಆಗಿರ್ಬೋದು, ಏನಾರು ಆಗಿರ್ಬೋದು, ವೈರಾಗ್ಯ ಬೇರೆ, ಜಿಗುಪ್ಸೆ ಬೇರೆ. ಸೊ ವೈರಾಗ್ಯ ಅಂತಂದಾಗ ನಮಗೆ ಒಂದು ಕಲ್ಪನೆಯಲ್ಲಿರತಕ್ಕಂಥ ಭೋಗದ ಮೇಲೆ ಆಸೆ ಇದೆ, ಅಂದರೆ ಸ್ವರ್ಗವೋ ಅಥವಾ ಸ್ವರ್ಗದಿಂದ ಆಗತಕ್ಕಂಥ ಮುಂದಿದ್ದೇನೋ ಒಂದಿದೆ. ಇಹ ಮೂತ್ರ ಫಲಾಭೋಗ ವಿರಾಗ, ಇಹ ಈ ಲೋಕದಲ್ಲಿ ಸಿಗೋದು ಏನು, ದೇಹನೇ ದೇಹ ಇದ್ದರೆ ನಮಗೆ ಸುಖದ ಅನುಭವ, ದೇಹ ಇದ್ದರೆ ನಮಗೆ ದುಃಖದ ಅನುಭವ, ದೇಹ ಇದ್ದರೆ ನಮಗೆ ಸಂತಾನದ ಇಚ್ಛೆ ಇಲ್ಲ, ಹೆಣ್ಣಿನ ಇಚ್ಛೆ, ಗಂಡಿನ ಇಚ್ಛೆ, ಸಂತಾನದ ಇಚ್ಛೆ, ಸೆಳೆತ, ಮೋಹ, ಇದೆಲ್ಲನೂ ಯಾವಾಗ, ಶರೀರದಲ್ಲಿ. ಇದೆಲ್ಲ ಶರೀರ, ಇದು ತಪ್ಪು, ಇದು ಸರಿನೋ, ಇದು ತಪ್ಪು ಅಲ್ಲ ಸರಿನೋ ಅಲ್ಲ, ಏನಿದು ಸಹಜ ಅಂದ್ರೆ ಏನರ್ಥ, ಪ್ರಕೃತಿ. ಅದಲ್ವಾ, ಪ್ರಕೃತಿ ದತ್ತವಾದದ್ದೆಲ್ಲವೂ ಸಹಜ, ಸಹಜವಾದದ್ದೆಲ್ಲವೂ ಅಪರಿಗ್ರಹ. ಯಾವ ದೃಷ್ಟಿಯಿಂದ, ವೇದಾಂತ ದೃಷ್ಟಿಯಿಂದ. ಇದೆಲ್ಲವೂ ವೇದ್ಯವಾದದ್ದು, ವೇದಾಂತವಾದದ್ದಲ್ಲ, ಅಂದರೆ ತಿಳಿದುಕೊಳ್ಳಬೇಕಾದದ್ದು. ಆದರೆ ತಿಳಿದುಕೊಳ್ಳಬೇಕಾದ ಕೊನೆಯದು ಅಲ್ಲ, ಕೊನೆಯದು ಯಾವುದದು ಆಗರೆ, ಇದನ್ನೆಲ್ಲ ತಿಳಿದುಕೊಂಡ ಮೇಲೆ ಅದಕ್ಕೋಸ್ಕರ ಇರೋದು. ಇದಕ್ಕೆ ಕಲಿಯುಗ ಅಂತ ಹೆಸರು. ಪ್ರತಿಯೊಂದನ್ನು ನೀವು ಮೊದಲು ಥರ ಅಲ್ಲ ನೋಡಿ, ಇವಾಗ ಒಬ್ಬ ಶ್ರೀರಾಮಚಂದ್ರನನ್ನು ನೀವು ನೋಡೋಕ್ಕಾಗಲ್ಲ, ಶ್ರೀಕೃಷ್ಣನನ್ನು ಒಬ್ಬ ನೋಡೋಕ್ಕಾಗಲ್ಲ ಇಲ್ಲಿ, ಹೌದಲ್ವ? ಯಾಕೆ ಅಂದರೆ ಈಗ ಅಷ್ಟೊಂದು ಜನಸಂಖ್ಯೆಯ ಜೊತೆಯಲ್ಲಿ ಸನ್ಯಾಸಿಗಳು, ಯೋಗಿಗಳು, ವೈರಾಗಿಗಳು, ವೈರಾಗಿಗಳಿಗಿಂತ ಸಂಸಾರಸ್ಥರು ಜಾಸ್ತಿ ಇದ್ದಾರೆ. ಯಾಕೆ ಸಂಸಾರಸ್ಥರು ಜಾಸ್ತಿ ಇದ್ದಾರೆ ಕಲಿಯುಗದಲ್ಲಿ, ಯಾಕೆ ಸಂಸಾರ ಜಾಸ್ತಿ ಇದೆ ಅಂದರೆ, ಕಲಿಯುವ ಮೊದಲ ಶಾಲೆ ಮನೆ, ಅದ್ರಿಗೂ ವೇದಾಂತ ಇದೆ. ಶಾಲೆಗಳೆಲ್ಲ ಈ ಮಾತಿದೆ ಅಲ್ವಾ, ಮನೆಯ ಮೊದಲ ಪಾಠ ಶಾಲೆ, ಆಮೇಲೆ ಅವನು ತಾಯಿಯ ಮೊದಲ ಗುರು, ಅವನೇ ಪ್ರಾರಬ್ಧ ಏನಾಯ್ತು, ಅವನು ಗಂಡಿಗೆ ಯಾಕೆ ಬೆಲೆ ಇಲ್ಲ ಅಲ್ವಾ. ಅಂದ ಅರ್ಥ, ಅವನು ಸರಿ ಇದ್ದರೆ ತಾಯಿ ಗುರುವಾಗುತ್ತಾಳೆ, ಮಕ್ಕಳೆಲ್ಲರೂ ಶಿಷ್ಯರಾಗುತ್ತಾರೆ. ಹೀಗೆ ಹೇಳಿದ ಆ ಪುರುಷ ಎಲ್ಲ ಮಕ್ಕಳ ಜೊತೆಯಲ್ಲಿ ಕುಳಿತು ಪಾಠವನ್ನು ಕಲಿತಾನೆ. ಅವನಿಗೂ ಸ್ತ್ರೀಯೇ ಗುರು. ಯಾಕೆ ಸ್ತ್ರೀ ಗುರು, ಇಲ್ಲಿ ಅರ್ಥ ಬೇರೆ ಇದೆ, ಪ್ರಕೃತಿಯೇ. ಅವನು ಶರೀರವೂ ಪ್ರಕೃತಿಯೇ, ಅದಕ್ಕೋಸ್ಕರ ಅಲ್ಲಿ ಪುರುಷನನ್ನು ಸೇರಿಸಿಲ್ಲ. ಅಲ್ಲಿ ಯಾಕೆ ಸೇರಿಸಿಲ್ಲ ಅಂದರೆ, ಯಾವಾಗಲೂ ಕೊನೆಯವರೆಗೂ ಇಲ್ಲಿ ಮನುಷ್ಯನಾದವನು ಈ ಶರೀರದಲ್ಲಿ ಈ ಜನ್ಮದಲ್ಲಿ ಎಲ್ಲರಿಂದ ಎಲ್ಲದರಿಂದ ಯಾವಾಗಲೂ ಕಲಿಯುತ್ತಲೇ ಇರಬೇಕು. ಅದು ಕಲಿಯುಗದ ಮಹಿಮೆ. ಎಲ್ಲಿಯವರೆಗೂ ನೀವು ಕಲಿತಾ ಇರ್ತೀರೋ ಅಲ್ಲಿಯವರೆಗೂ ನೀವು ವಿದ್ಯಾರ್ಥಿಗಳು. ಎಲ್ಲಿಯವರೆಗೆ ನಾನು ವಿದ್ಯಾರ್ಥಿತನ ಮುಗೀತು ಅಂತ ಅಂದ್ಕೊಳ್ತಿರೋ ತಕ್ಷಣ ಮುದಿತನ ಬಂದ್ಬಿಡುತ್ತೆ. ಯಾವಾಗಲೂ ಬುದ್ಧಿಗೆ ಎಷ್ಟೇ ಇದ್ದರೂ ಪರಿಭ್ರಮಣೆ ಆಗಬಾರ್ದು. ಬುದ್ಧಿಯಲ್ಲಿ ಎಷ್ಟೇ ಪರಿಯಲ್ಲಿ ಯೋಚನೆ ಮಾಡಿ, ಏನನ್ನಾದರೂ ಮಾಡಿ, ಎಷ್ಟಾದರೂ ಆಲೋಚನೆ ಮಾಡಿ, ಎಲ್ಲದರ ಪರಿಯೂ ಕೂಡ ನಿಮಗೆ ಸುಂದರವಾದ ಸತ್ಯವನ್ನು ದರ್ಶನ ಮಾಡತಕ್ಕಂಥ ಪ್ರಜ್ಞೆಯನ್ನು ಮೂಡಿಸಬೇಕು. ಅದು ವಿದ್ಯಾ, ಅದು ಪರಾವಿದ್ಯ. ಅದು ಬಿಟ್ಟು ಯಾವುದು ಇದನ್ನು ನಾವು ಅಪರವಿದ್ಯ ಅಂತ ನಾವು ಕರಿತಾವೋ, ಇದೆಲ್ಲವೂ ಸಂಸಾರದಲ್ಲಿ ನಾವು ಕಲಿತುಕೊಳ್ಬೇಕು. ಕಲ್ತ್ಕೊಂಡಿದ್ದೀವಿ, ಯಾಕೆ ಇದನ್ನು ಕಲ್ತ್ಕೊಂಡಿದ್ದೀವಿ ಅಂತಂದರೆ, ಆ ಪರಾವಿದ್ಯೆಯನ್ನು ಕಲಿತುಕೊಳ್ಳುವುದಕ್ಕೆ ಮೊದಲು ಅಪರವಾದ ಚಿಕ್ಕದಾದ ಒಂದನ್ನು ಮೊದಲು ಕಲಿತುಕೊಂಡರೆ ಅದು ಸುಲಭವಾಗುತ್ತದೆ, ತಿಳಿದರೆ ಸುಲಭ ಆಗುತ್ತದೆ. ನೋಡಿ, ಮೊದಲು ಮಗುಗೆ ಎದ್ದ ತಕ್ಷಣ ಹುಟ್ಟಿದ ತಕ್ಷಣ ಟಕ ಟಕ ನಡೆದು ನಡ್ಕೊಂಡು ಹೋಗಲಿಲ್ಲ, ಅದು
ಟಿ ವಿ ಸುಮ್ಮನೆ ತೋರಿಸೋದು, ಹುಟ್ಟಿದ ಮಗು ಮೊಬೈಲ್ ಇಟ್ಕೊಂಡು ನಡ್ಕೊಂಡೋಗುತ್ತೆ, ಆ ಡಾಕ್ಟ್ರ್ ಒಂದು ಹೇಳತ್ತೆ ನೋಡಿದಿರಲ್ಲ ಅದೆಲ್ಲ ಹೌದೇ ಆ ಥರನೇ. ಅದನ್ನು ಸಾವಿರಾರು ಜನಕ್ಕೆ ಮೊಬೈಲೆಲ್ಲ ಕಳಿಸ್ತೀವಿ, ಅದೆಲ್ಲ ಅದಿಲ್ಲದೇ ಇರೋದು, ಅದು ಆಗದೇ ಇರೋದು, ಹೌದಲ್ವಾ? ಯಾವಾಗಲೂ ಮಗು ಇದ್ದ ತಕ್ಷಣ ಹೆಬ್ಬೆಟ್ಟನ್ನು ಚೀಪತ್ತೆ ನೋಡಿ, ಬೇರೆ ಬೆಟ್ಟನ್ನು ಚೀಪತ್ತೆ. ಕಲಿಯುವ ಪರಿ ಹೇಗಿದೆ ನೋಡಿ, ಏಕೆಂದರೆ ಆ ಜೀವಕ್ಕೆ ತಾನು ಮೂಲದಲ್ಲಿ ಬ್ರಹ್ಮ ಎಂದು ಗೊತ್ತು. ಇದು ಬ್ರಹ್ಮ, ಬ್ರಹ್ಮದ ಸಂಕೇತವೇ ಇದು, ಅದಲ್ವ? ಇದು ಜೀವ ನೋಡಿ ಅನ್ನುವಾಗ ಇದೆಯಲ್ಲ, ಈ ಬೆಟ್ಟಿದೆಯಲ್ಲ, ಇದು ಜೀವ, ಇದು ಬ್ರಹ್ಮ, ಇದೆರಡೂ ಯಾವಾಗಲೂ ಕೊಟ್ಟಿರೋದು. ಈ ಮೂರು ಇದೆಲ್ಲ ಪ್ರಕೃತಿ ಅಂದರೆ ಮೂರು ಗುಣ. ಈ ಮೂರು ಗುಣಗಳನ್ನು ತ್ಯಾಜ್ಯ ಮಾಡಿ ಬಿಟ್ಟು, ಅಂದರೆ ಇದರ ಮೇಲಿರುವ ಮೋಹವನ್ನು ಬಿಟ್ಟು, ಯಾವ ಜೀವವು ತನ್ನ ಸ್ವರೂಪವನ್ನೇ ನೆನೆಸುತ್ತದೋ ಅದು ಏನಂತ ಕರೀತಾರೆ ಇದಕ್ಕೆ ಚಿನ್ನಗೆ ಚಿನ್ಮುದ್ರ. ಯಾರದು ಇದು? ಕೃಷ್ಣನ್ ಬರ್ತಿರಲ್ಲ, ಜ್ಞಾನಮುದ್ರಾಯ ಕೃಷ್ಣಾಯ ಹೇಳ್ಬೇಕು ನೀವು, ಅದನ್ನು ಮರಿಕೊಡುದು. ಜ್ಞಾನಮುದ್ರಾಯ ಕೃಷ್ಣಾಯ ಅಂದರೆ ಕೃಷ್ಣ ಮತ್ತು ಈ ಜ್ಞಾನಮುದ್ರೆ ಬೇರೆ ಅಲ್ಲ ಅಂತ. ಎಷ್ಟಾಯ್ತು ಟೈಮು? ಹೇಳಿಕಾಲ. ಈಗ ಬಹಳ ಮುಖ್ಯವಾದ ಒಂದು ವಿಚಾರ ನಾ ವಾತಾವರಣ ಇಷ್ಟರ ಬಗ್ಗೆ ಪರಿಣದ ಪರಿಚಯ ಮಾಡ್ಕೊಂಡಿದ್ದಾಯ್ತಲ್ಲ. ನನಗೆ ಮಣಿಯವರು ಒಂದು ಶ್ಲೋಕ ಹೇಳೋದು ಇದಕ್ಕೆ ಒಂದು ಇದು ಅಂತ ಹೇಳುವಾಗ, ಆ ಶ್ಲೋಕವನ್ನು ಮತ್ತೊಮ್ಮೆ ಹೇಳಿ, ಎಲ್ರಿಗೂ ಗೊತ್ತಾಗುತ್ತೆ. ಗೀತಾಧ್ಯಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವಹಿಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಇದು ವರಾಹ ಪುರಾಣದಲ್ಲಿ ಬರುವ ಗೀತಾ ಮಹಾತ್ಮೆಯಲ್ಲಿ ಇದಿಲ್ಲ, 23 ಶ್ಲೋಕಗಳಲ್ಲಿ ಇಲ್ಲ. ಇದು 23 ಶ್ಲೋಕ ಮಹಾತ್ಮೆದು. ಆದರೆ ಇದಕ್ಕೆ ಗೀತಾ ಪ್ರಭಾವ ಅಂತ ಒಂದು ಕೆಲವು ಶ್ಲೋಕಗಳಿದೆ. ಆ ಗೀತಾ ಪ್ರಭಾವದಲ್ಲಿ ಎರಡನೆಯ ಶ್ಲೋಕ ನೀವು ಹೇಳಿರೋದು ಗೀತಾ ಮಹಾತ್ಮೆದಲ್ಲ ಅದು. ಯಾಕೆಂದ್ರೆ ಗೀತಾ ಮಹಾತ್ಮೆನಲ್ಲಿ 23 ಶ್ಲೋಕ ಇದೆ, 23 ಶ್ಲೋಕದಲ್ಲೂ ಈ ಶ್ಲೋಕ ಇಲ್ಲ. ಮೊದಲು ಗೀತಾ ಮಹಾತ್ಮೆಯಲ್ಲೇ ಕೊಡ್ತಾರೆ, ಅದರಲ್ಲಿ ಬಂದಿದೆ. ಅಲ್ಲಲ್ಲ, ಗೀತಾ ಮಹಾತ್ಮೆ ಬರ್ತಿದೆ, ಆದರೆ ಅದನ್ನು ಡಿವೈಡ್ ಮಾಡಿದ್ದಾರೆ. 23 ಶ್ಲೋಕಗಳು ಮಾತ್ರ ಗೀತಾ ಮಹಾತ್ಮೆ ಅಂದರೆ ಈ ವಿಷ್ಣುವಿಗೆ ಹೇಳೋದು, ವಿಷ್ಣು ಅದಕ್ಕೆ ಉತ್ತರ ಹೇಳೋದು. ಇದು 23 ಶ್ಲೋಕಾಸ್. ಆದರೆ ನೀವು ಹೇಳಿರೋದಕ್ಕೆ ಗೀತಾ ಪ್ರಭಾವ ಅಂತ. ಪ್ರಭಾವ ಯಾವಾಗಲೂ ಮಹಾತ್ಮೆಗಿಂತ ಮೊದಲು ಬರುವುದು, ಅದನ್ನು ನೀವು ಕೇಳಿರೋದು. ಯಾವ್ದಾದ್ರೂ ನೀವು ಪ್ರಭಾವ ಆದರೆ, ಪ್ರಭಾವ ಆಗಬೇಕಾದ್ರೆ ಅದು ಮಹಾತ್ಮೆ ತಿಳ್ಕೊತೀರ ಅಲ್ವಾ? ಪ್ರಭಾವ ಆಗೋದು ಯಾವಾಗ? ಅದನ್ನು ಕೇಳಿಕೊಂಡಾಗ. ಆ ಶ್ಲೋಕ ನೀವು ಕೇಳಿದ್ರಲ್ಲ, ಅಲ್ಲಿ ನಿಮ್ಮ ಪ್ರಶ್ನೆ ಏನಿವಾಗ? ಈಗ ಪ್ರಾಣಾಯಾಮ ಪರಸ್ಯಚ ಅಂತ ಅದು ಸಾಮಾನ್ಯವಾಗಿ ಅಷ್ಟಾಂಗ ಯೋಗದಲ್ಲೂ ಇಲ್ಲ, ಅದು ಆಮೇಲೆ ಮಾಡ್ಕೊಂಡಿರೋದು. ಪತಂಜಲಿ ಏನು ಈ ಥರ ಹೇಳಲ್ಲ, ಬೇರೆ ಥರ ಹೇಳ್ತಾರೆ. ಪ್ರಾಣ ತಸ್ಮಿನ್ ಸತಿ ಪ್ರಾಣಾಪಾನ ಪ್ರತಿ ವಿಚ್ಛೇದ ಪ್ರಾಣಾಯಾಮ ಅಂತ. ನಾವು ಈ ಬಂಧಗಳು ಮುದ್ರೆಗಳು ಆಮೇಲೆ ಇದು ನಾಡಿಗಳ ಮೇಲೆ ಪ್ರಾಣಶಕ್ತಿಯನ್ನು ಹರಿಸೋದು ಅಂತ ಇರೋದ್ರಿಂದ ಅದಕ್ಕಿಂತ ಇನ್ನೂ ಉತ್ತಮವಾಗಿರ್ಬೋದು ಇದಕ್ಕೆ ಅಂತ. ಅದಕ್ಕೆ ನೋಡಿ ಮೊದಲನೇ ವಾಕ್ಯ ಏನಿದೆ, ಶಂಕರಾಚಾರ್ಯರು ಹೇಳ್ತಾರೆ ಭಜಗೋವಿಂದಮಲ್ಲಿ, ಪ್ರಾಣಾಯಾಮ ಪ್ರತ್ಯಾಹಾರ 31 ಅಥವಾ 29 ಪ್ರಾಣಾಯಾಮ ಪ್ರತ್ಯಾಹಾರ ಜಾಪ್ಯ ಸಮಾಧಿ ಸಮಾಧಿ ಜಾಪ್ಯ ಸಮಯ ಸಮಾಧಿ ವಿಧಾನ ಪೂರ್ವವಧಾನ ಮಹದವಧಾನ. ಕರೆಕ್ಟ್. ಹಾಗಾಗಿ ಅದಕ್ಕೆ ಶಂಕರಾಚಾರ್ಯರ ಕಾಲ ಯಾವುದು? ಶಂಕರಾಚಾರ್ಯರ ಕಾಲ ಯಾವುದು? ಯಾವ ಯುಗದಲ್ಲಿ? ಕಲಿಯುಗದಲ್ಲಿ ಇದ್ರು, ಹೌದಲ್ವಾ? ಆದರೆ ಇದೆಯಲ್ಲ ಇದು, ಈಗ ನೀವು ಕೇಳಿದ ಪ್ರಶ್ನೆ ಇದೆಯಲ್ಲ, ಇದು ಹೇಗಿದೆ ಅಂದರೆ, ಗೀತಾಧ್ಯಯನ ಶೀಲಸ್ಯ, ಯಾರು ಗೀತಾ ಅಧ್ಯಯನ ಶೀಲಸ್ಯನಾಗಿದ್ದಾನೋ, ಗೀತೆಯ ಅಧ್ಯಯನವನ್ನೇ ಪ್ರಧಾನವಾಗಿ ಇಟ್ಟುಕೊಂಡಿದ್ದಾನೋ, ಗೀತೆಯೇ ತಾನಾಗಿ ಬಿಟ್ಟಿದ್ದಾನೋ, ಅವನಿಗೆ ಮುಂದಿಂದು ಒಂದೊಂದೇ ಹೇಳಿ. ಎರಡನೇ ಶ್ಲೋಕ ಪ್ರಾಣಾಯಾಮ ಅಂದರೆ ಪ್ರಾಣಾಯಾಮಕ್ಕಿಂತ ಗೀತಾಧ್ಯಯನ ಶೀಲಸ್ಯ ಶ್ರೇಷ್ಠವಾದದ್ದು ಪರ. ಅರ್ಥ ಆಯ್ತಲ್ಲ ಅವನು ಅಲ್ಲಿ ಏನು ಆತರ ಅರ್ಥ ಅಂತ ಹೇಳ್ತೀನಿ, ಆಮೇಲೆ ಅದ್ರ ಭಾವವನ್ನು ಹೇಳೋಣ. ಮೂರನೇದು ನೋಡಿ, ನೈವ ಹಿ ಸಂತಿ ಪಾಪಾನಿ. ಹಾಂ, ನ ಏವ ನೈವ, ಏನೇ ಎಷ್ಟೇ ಪಾಪವನ್ನು ಮಾಡಿರಲಿ, ಆಮೇಲೆ ಪಾಪಾನಿ ಪೂರ್ವ ಜನ್ಮ ಕೃತಾನಿ ಚ, ಹಿಂದಿನ ಜನ್ಮದಲ್ಲಿ ಎಷ್ಟೇ ಪಾಪಗಳನ್ನು ಮಾಡಿದ್ದರೂ ಕೂಡ, ಹೌದಾಯ್ತಾ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಗೀತಾಧ್ಯಯನ. ಪಾಪ ಮಾಡಿದವನು ಮತ್ತೆ ಅವನು ಯೋಗಿ ಆಗಿದ್ದರೋ ನೋಡಿ, ಯೋಗಸ್ಥನಾಗಿದ್ದರೋ, ಯಾವುದೇ ಯೋಗವನ್ನು ಮಾಡುತ್ತಿದ್ದರೂ ಅದಕ್ಕಿಂತ, ಯೋಗ ಮಾಡುವುದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ಗೀತಾಧ್ಯಯನ ಶೀಲಸ್ಯ. ಹಾಗಾದರೆ ಗೀತಾಧ್ಯಯನ ಶೀಲಸ್ಯ ಈ ಪ್ರಾಣಾಯಾಮಕ್ಕಿಂತ ದೊಡ್ಡದು ಅಂದ್ರಲ್ಲ ಅನ್ನೋದು ನಿಮ್ಮ ಪ್ರಶ್ನೆ, ಅಥವಾ ನಿಮ್ಗೆ ಆ ಥರ ಅರ್ಥ ಆಗಿದ್ರೆ ಇರೋದು ಅದರ ಅರ್ಥ. ಅದು ಗೀತಾಧ್ಯಯನ ಶೀಲ ಅನ್ನತಕ್ಕಂಥದ್ದು, ಗೀತಾಧ್ಯಯನ ಅನ್ನತಕ್ಕಂಥ ಯಾರು ಮಾಡ್ತಾರೋ ಅದು ಪ್ರಾಣಾಯಾಮ ಮಾಡೋ ಭಾವಕ್ಕಿಂತ ಜಾಸ್ತಿ, ಅದಲ್ವ? ಯಾಕೆ? ಅದನ್ನು ಭಗವದ್ಗೀತೆಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನಿಮಗೆ ನೋಡಿದ್ರೆ. ಯಾಕೆ ಅಂದರೆ ಪ್ರತಿಯೊಂದು ಅಧ್ಯಾಯವನ್ನು ಏನಂತ ಕರೆದಿರೋದು? ಯೋಗ. ಯೋಗ ಅಂತ. ಯೋಗ ಅಂದ್ರೆ ಏನು?
ಸಮತ್ವ, ಸಮತ್ವದ ಗುರುತು ಪರಿಚಯ ನಮ್ಗೆ ಆಗ್ಬೇಕಾದ್ರೆ ಯಾವಾಗ? ಮನುಷ್ಯತ್ವದಲ್ಲೇ. ಈ ಯಾವಾಗ ಸಮತ್ವವನ್ನು ಕಾಪಾಡಿಕೊಳ್ಳುವುದಕ್ಕೆ ಯಾವ ಸಾಧನ ಇದೆಯೋ ಅದನ್ನು ಯೋಗ ಅಂತ ಕರೆದ್ರು. ಇನ್ನು ನಿಮ್ಗೆ ತಮಾಷೆ ಹೇಳೋದಾದರೆ ಯೋಗ ದೊಡ್ಡದು, ಯೋಗಿ ದೊಡ್ಡದು. ಹೇಳಿ, ನೀವು ಹೇಳಿ. ಯೋಗ ದೊಡ್ಡದು ಅಲ್ವಾ? ಹಾಗಾದರೆ ಯೋಗ ಅನ್ನೋದು ಸಾಧನವಾಗಿ ಬಳಸ್ಕೊಳ್ತಾನೆ, ಆಮೇಲೆ ಯೋಗಿ ಆಗ್ತಾನೆ ಅವನು. ಯೋಗಾರೂಢನಾದ ಮೇಲೆ ಅವನು ಯೋಗಿ ಆಗ್ಬೋದು, ಹೌದಲ್ವಾ? ಯೋಗ ಸಂಸಿದ್ಧಿ ಇತಿ ಯೋಗಿ, ಯೋಗಿ ಆಗದ ಆಮೇಲೆ ಅವನು. ಆದರೆ ಇವನಿಗೆ ಗೀತಾಧ್ಯಯನ ಶೀಲಸ್ಯ ಅಂತ ಯಾವಾಗ ಹೇಳ್ತೋ, ಗೀತಾಧ್ಯಯನದ 18 ಅಧ್ಯಾಯದಲ್ಲಿ ಇರತಕ್ಕಂಥ ಎಲ್ಲ ಅಕ್ಷರಗಳು, ಎಲ್ಲ ಪದಗಳು ಕೂಡ ಯೋಗವೇ ಅಂತ ಅದರ ಅರ್ಥ. ಆದ್ದರಿಂದ ಗೀತಾಧ್ಯಯನದಲ್ಲಿ ಶೀಲ ಭಾಗದಲ್ಲಿ ಅಂದರೆ ಅತ್ಯಂತವಾಗಿ ಪವಿತ್ರವಾಗಿರುವ ಗೀತಾಧ್ಯಯನ ಏನಿದೆ ಅದು ಪ್ರಾಣಾಯಾಮಕ್ಕಿಂತ ಶ್ರೇಷ್ಠವಾದದ್ದು. ಅಂದರೆ ಕೇವಲ ಪ್ರಾಣಾಯಾಮಕ್ಕಿಂತ ಶ್ರೇಷ್ಠವಾದದ್ದು. ಪ್ರಾಣಾಯಾಮ ಎಲ್ಲ ಮಾಡೋದು ನಾವೇನು ಮಾಡ್ತೀವಿ? ಪ್ರಾಣಾಯಾಮ ಅನ್ನೋದು ಯೋಗದ ಒಂದು ಅಂಗ ಸಾಧನೆ, ಒಂದು ಅಂಗ ಸಾಧನೆ. ಆದರೆ ಯೋಗ ಅಂದರೆ ಕೇವಲ ಪ್ರಾಣಾಯಾಮ ಅಲ್ವಲ್ಲ, ಗೊತ್ತಾನೆ? ಹಾಗಾದರೆ ಪ್ರಾಣಾಯಾಮವನ್ನು ಸೇರಿಸಿಕೊಂಡಂತೆ ಅಂಗ ಸಾಧನೆಯ ಯೋಗವಾಗಿರುವ ಎಲ್ಲವನ್ನೂ ಸೇರಿಸಿ ಉಕ್ತವಾಗಿರತಕ್ಕಂಥ ಮಹಾಶ್ಲೋಕವನ್ನು ಅಧ್ಯಯನ ಯಾವುದೋ ಅದು ಗೀತಾಧ್ಯಯನ ಶಿಲಸ್ಯ. ಯಾಕೆ ಅದು ಇವಾಗ ನೀವು ಮುಖ್ಯ ಪ್ರಶ್ನೆ ಬರ್ತೀನಿ. ಅಂಥವನು ಪ್ರಾಣಾಯಾಮ ಮಾಡ್ತಾ ಇರಲಿ ಮಾಡದೇ ಇರಲಿ, ಅಥವಾ ಅವನು ಹಿಂದಿನ ಜನ್ಮ ಜನ್ಮಾಂತರದ ಏನೇ ಕೃತಾಂತ ಪೂರ್ವಜನ್ಮದ ಯಾವ ಯಾವುದೇ ಪಾಪಗಳಿರಲಿ ಎಷ್ಟಾದರೂ ಮಾಡಿರಲಿ, ಎಲ್ಲದಕ್ಕಿಂತಲೂ ಪರವಾಗಿದ್ದು ಪರಸ್ಯ ಶ್ರೇಷ್ಠವಾದದ್ದು ಯಾವುದು? ಗೀತಾ. ಆದರೆ ಗೀತಾಧ್ಯಯನ ಯಾವಾಗ? ಶೀಲತೆಯಿಂದ ಮಾಡತಕ್ಕಂಥದ್ದು. ಆ ಶೀಲತೆ ಏನಿರುವಾಗ ನಾವು ಏನು ಸೇರಿಸ್ಕೊಳ್ಳೋಣ? ಮೊದಲು ಮಾತಾಡಿದ ಪದ ಸೇರಿಸ್ತೇನೆ, ಪರಿಶೀಲನ. ಪರಿಶೀಲನ ಶೀಲನ ಅಂದರೆ ನಾವು ಶೀಲ ಅಂದರೆ ಏನು ಅಂದ್ಕೊಂಬಿಟ್ಟಿದ್ದೀವಿ ಅಂದರೆ ಪ್ಯೂರಿಟಿ. ಸಿ, ದಟ್ ಈಸ್ ಅಬೌಟ್ ಹೆಣ್ಣಿಗೆ ಮಾತ್ರ ಇರಬೇಕು, ಹೆಣ್ಣಿಗೆ ಶೀಲ ಇರಬೇಕು. ಗಂಡಿಗೆ ಶೀಲ ಅನ್ನೋದಕ್ಕೂ ಸೆಕ್ಸ್ಗೂ ಸಂಬಂಧ ಇಲ್ಲ. ಚೆನ್ನಾಗಿ ಇವತ್ತು ಬರ್ಕೊಂಬಿಡಿ ಎಲ್ಲರ ತಲೆಯಲ್ಲಿ, ಶೀಲ ಅನ್ನೋದಕ್ಕೂ ಸೆಕ್ಸ್ಗೂ ಯಾವ ಸಂಬಂಧನೂ ಇಲ್ಲ. ಅದೇನು ಗೊತ್ತಾ, ಆ ಪರಿಶೀಲನೆ ಮಾಡಿದಾಗ ನಿಮಗೆ ಆ ಶೀಲದಲ್ಲಿ ಪರಿಪರಿಯಾದ ಭಾವ ನೋಡ್ತೀವಿ. ಈ ಮನುಷ್ಯ ಲೋಕದಲ್ಲಿ ಗಂಡು ಹೆಣ್ಣಿನ ಅನೈತಿಕವಾಗಿರತಕ್ಕಂಥ ಭಾವ ಅಂತ ಒಂದು ಇಟ್ಕೊಂಡು ಅದನ್ನು ಅವಳು ಶೀಲಗೆಟ್ಟವಳು ಅಂತ ಹೇಳ್ತಿರ್ತಾಳೆ. ಶೀಲಗೆಟ್ಟವನು, ಇವನು ಕುಲಗೆಟ್ಟವನು ಇದೆಲ್ಲ ಮಾತಾಡ್ತೀವಲ್ಲ, ಅದು ವಾಸ್ತವದಲ್ಲಿ ವೇದಾಂತ ದೃಷ್ಟಿಯಿಂದ ಅದು ಯಾವುದು ಇರುವುದಿಲ್ಲ. ಯಾಕೆ ಯಾಕಿರುವುದಿಲ್ಲ? ಏಕಂ ಏವಂ ಮಧ್ವಯಂ ಬ್ರಹ್ಮ ನೇಹ ನಾನಂತ ಕಿಂಚನ. ಆದರೆ ನಮಗೆ ಸಂಕೋಚಗಳೆಲ್ಲ ಉಂಟಾಗೋದು, ಭಯ ಉಂಟಾಗೋದು, ಬಯಕೆ ಉಂಟಾಗೋದು ಎಲ್ಲವೂ ಕೂಡ ಉಪಾಧಿಯಾಗಿ ಇರತಕ್ಕಂಥ ಉಪಾಧಿಯಲ್ಲಿ ಪ್ರಕಟವಾಗುವ ಅಪರಭಾವಗಳು. ಇದು ತಪ್ಪು ಅಲ್ಲ, ಸರಿನೂ ಅಲ್ಲ. ನಾನು ಹಿಂದೆ ಒಂದ್ಸತಿ ನಿಮ್ಗೆ ಹೇಳಿದ್ದೆ, ಇದನ್ನು ಒಂದು ಉದಾಹರಣೆಯನ್ನು ಹೇಳಿದ್ದೆ, ಈ ಪರಿ ಹೇಗಿರುತ್ತೆ ಅಂತ. ವೇದವ್ಯಾಸರು ತಮ್ಮ ಶಿಷ್ಯನಿಗೆ ಒಂದು ದಿವಸ ಎಲ್ಲೋ ಹೋಗಬೇಕಾಗತ್ತೆ. ಅವರು ಶಿಷ್ಯರು ಜೈಮುನಿ, ಅರ್ಥ ಆಯ್ತಾ? ಜೈಮುನಿ ತೊಬ್ಬರು ಶಿಷ್ಯರಿದ್ರು. ಅವರು ಇವರು ಇಬ್ಬರೇ ಇದ್ರು ಅದರೊಳಗೆ. ಅವಾಗ ಅವರೇ ಮಾಡಿದ್ರು ಅಂದರೆ, ಒಂದೊಡಪ್ಪ ನನಗೆಲ್ಲ ಕೆಲಸ ಇದೆ, ಹೊರಟು ಬರ್ತೀನಿ, ಆಶ್ರಮ ಎಲ್ಲ ನೀನು ನೋಡ್ಕೊ ಅಂತ ಹೇಳಿಬಿಟ್ಟು ಕೊಟ್ಟವ್ರು. ಈ ಶಿಷ್ಯ ಜೈಮುನಿ ಇದ್ರಲ್ಲ, ಸಂಜೆ ಆಗ್ತಾ ಇದೆ, ಎಲ್ಲ ದೀಪ ಹಚ್ಚಿದ್ರು. ದೀಪ ಅಂದರೆ ಆಗಿನ ಗುರು ಇದ್ದಾನೆ, ದೀಪಗಳೆಲ್ಲ ಹಚ್ಚಿದ್ರು. ಒಬ್ಬರ ಏನು ಇಲ್ಲ, ದೇವರ ಧ್ಯಾನ, ಗುರು ಧ್ಯಾನ ಅದು ಇದು ಮಾಡಿಕೊಂಡು ಕೂತಿದ್ದಾಗ ಜೋರಾಗಿ ಮಳೆ ಶುರು ಆಗುತ್ತೆ. ಸಿಕ್ಕಾಪಟ್ಟೆ ಜೋರು ಮಳೆ, ಹಿಂದೆ ಹೇಳಿದ್ದೀನಿ ಕಾಣುತ್ತೆ ನಿಮ್ಮದು. ತುಂಬ ಜೋರಾಗಿ ಮಳೆ ಬಂತು. ಆಮೇಲೆ ಏನು ಮಾಡೋದು ಇದು ಅನ್ನುವಾಗ, ಆ ಬಾಗಿಲು ಗುಡಿಸ್ಲಿಗೆ ಹಾಕಿದ ಆಶ್ರಮಕ್ಕೆ ಹಾಕಿದ್ರೆ ತಡಪಟ ಹೊಡೆದು ಹಾಕ್ಸ್ಬಿಡು ಆಯಿತು. ಅದು ಆ ಕಾರಣ ಅಂತ ಹೋದರು. ಎದುರುಗಡೆ ಒಬ್ಬಳು ತುಂಬ ಸೀರೆ ಉಟ್ಕೊಂಡು ತುಂಬ ನೆಂದಿರುವಂಥ ಅತಿ ಸುಂದರಿ ಒಬ್ಬಳು ನಿಂತಿದ್ರು. ಕತ್ತಲು ಒಳ ಕರಿಯೋದೋ ಬಿಡೋದು, ಅದರ ಒಂದು ಜೈಮಿನಗಳು ಒಂಥರ ಆಗುತ್ತೆ. ಬಾಮ್ಮ ಒಳಗಡೆ ಬಾಮ್ಮ ಕೂತ್ಕೋಬಾ ಅಂತ ಕೂತ್ಕೊಂಡು, ಆವಾಗ ಸ್ವಲ್ಪ ಮಾತಾಡೋದು ಕತೆ ಆಗ್ತಾಯಿದ್ರು. ರಾತ್ರಿ ಆಗ್ತಾಯಿದೆ, ಮಳೆ ಬಿಡಲೇ ಇಲ್ಲ, ಸುರಿತಾ ಇದೆ. ಮೆಲ್ಲೆ ಮೆಲ್ಲೆಗೆ ಆಕೆಯನ್ನು ನೋಡುತ್ತಾ ಈತನಿಗೆ ಜೈಮುನಿಗೆ, ಇಲ್ಲ ನಾವಿಬ್ಬರೇ ಇದ್ದೀವಿ, ಹೇಳೋ ಕೇಳೋರು ಯಾರು ಇಲ್ವಲ್ಲ, ಸಪೋಸ್ ನಾವು ಒಂದಾದೆವು, ಒಂದು ದಿವಸ ನಾವು ದೇಹವನ್ನು ಹಂಚಿಕೊಂಡ್ರೆ ಏನು ತಪ್ಪು ಅಂತ ಅನ್ಸ್ಬಿಡ್ತವ್ರು. ಆವಾಗ ಅವರೇ ಮಾಡೋರು ಮೆಲ್ಲಿಗೆ, ಏನಿಲ್ಲಮ್ಮ ಈ ಥರ ಇದೆ, ನನಗೆ ಈ ಥರ ಅಭಿಪ್ರಾಯ ಇದೆ. ಯಾಕೆಂದ್ರೆ ಅವ್ರು ಭಾವ ಮುನಿಗಳ್ತಾನೆ, ಅವ್ರು ಜೈಮುನಿ ಕೂಡ ಮಾ ಇದೆಲ್ಲ ಇದೆ, ಅದರಿಂದ ನಿನಗೂ ಒಪ್ಪಿಗೆ ಇದ್ದರೆ ನಾವು ಇವತ್ತು ರಾತ್ರಿ ಜೊತೆನಲ್ಲಿ ಕಳಿಬೋದಲ್ಲ ಅಂತ ಕೇಳೋದು. ಅವಳು ನಕ್ಲು ಅಲ್ಲ, ಇಂಟ್ರೆಸ್ಟ್ ಇದೆ ನಿಮ್ಮ ಮೇಲೆ, ಅದಿಲ್ಲ ಅಂತಿಲ್ಲ, ಆದರೆ ನಂದು ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಇದೆ? ನೀವು ನಾಲ್ಕು ಕಾಲು ಕಾಲನ್ನು ಎರಡು ಮುಂದಕ್ಕಿಟ್ಟು ಕಾಲನ್ನು ಇಟ್ಟಾಗ ಈ ಆಶ್ರಮದಲ್ಲಿ ಮೂರು ಸುತ್ತು ಬರಬೇಕು, ನಾನು ನಿಮ್ಮ ಮೇಲೆ ಕುಳಿತುಕೊಂಡಿರಬೇಕು, ನಾನು ಕೂತ್ಕೋತೀನಿ, ನೀವು ಮೂರು ನಾಲ್ಕು ಸುತ್ತು ಬನ್ನಿ, ಆಮೇಲೆ ನೀವು ನನ್ನನ್ನು ಹೊಂದಬಹುದು. ಹಿಂಗೆ ಓಹೋ, ಇಷ್ಟು ಸುಲಭವಾದ ಕಂಡೀಷನ್ ಅಲ್ವಾ? ಹಾಂ, ಯಾವುದೇ ಪ್ರಶ್ನೆ ಎಲ್ಲ ಕಾಲದಲ್ಲೂ ಒಪ್ಕೊಂಡ್ಬಿಡ್ತಾನೆ ತಾನೆ, ಗಂಡಿಸುತ್ತಾನೆ. ಆಯಿತು,
ಆಯ್ತು ಅಂದ ಕುದುರೆ ಥರ ಇದು ಮಾಡ್ಕೊಂಡ ಕೂತ್ಕೊಂಬಂದು ಕೂತ್ಕೊಂಡು ಒಂದು ರೌಂಡ್ ಬರೋರಿಗೆ ವಿಪರೀತ ಭಾರ ಆಗ್ಬಿಟ್ಟು ತಿನ್ ಇಷ್ಟೊಂದು ಇವಳು ಇಷ್ಟೊಂದು ಸುಂದರಿ ಅಲ್ಲ ಸಣ್ಣನೆ ನಡುವಿನ ಈ ಯುವತಿ ಭಾಳ ಕಮ್ಮಿ ಹಗುರವಾಗಿರ್ಬೇಕಲ್ಲ ಅದಕ್ಕೆ ಇಷ್ಟೊಂದು ಭಾರ ಬರಲು ಎರಡನೇ ರೌಂಡ್ ಹಾಗೂ ಈಗ ಹೋದ್ರು ಇನ್ನೊಂದು ರೌಂಡ್ ಬರಬೇಕಲ್ಲ ಆಗಲೇ ಎಲ್ಲ ಕೂತ್ಕೊಂಡ್ಬಿಡ್ತಾರ ಅವಾಗ ಜೋರಾಗಿ ಒಂದು ನಗು ಕೇಳುತ್ತೆ ನೋಡಿದ್ರೆ ವ್ಯಾಸರು ವೇದವ್ಯಾಸರು ನಗ್ತಾರಂತೆ ಅವ್ರ ಅಗಿಲ ಮೇಲೆ ಬೆಂದಮೇಲೆ ಕೂತಿದ್ದವರು ಅವರೇನೆ ನೋಡಿದ್ಯಾ ಮನುಷ್ಯನ ಏಕಾಂತ ತನಕ್ಕೆ ಇನ್ನೊಂದನ್ನು ಬಯಸುವುದು ಅತ್ಯಂತ ಸಹಜ ಅಪ್ಪ ನೀವು ಬಯಸಿದ ತಪ್ಪು ಅಂತಲ್ಲ ಅದಿದು ಅಂತಲ್ಲ ಆದರೆ ಅತ್ಯಂತ ಸಹಜವಾಗಿ ತೆಗೆದುಕೊಳ್ಳಲಾಗದೆ ಬೇಕೆಂಬ ಬಯಕೆ ಏನಾಗುತ್ತದೆ ಎಂಬ ಭಯ ಈ ಮಿಶ್ರಿತವಾಗಿರತಕ್ಕಂಥ ಈ ಜನ್ಮ ಈ ಮನುಷ್ಯ ಲೋಕದಲ್ಲಿರತಕ್ಕಂಥ ವಿಚಾರವನ್ನು ನೀನು ಅಪರಿಗ್ರಹ ಅಂದರೆ ಅಪರಿಗ್ರಹ ಅಂದರೆ ಬಿಟ್ಟುಬಿಡು ಅಂತ ಅರ್ಥ ಅಲ್ಲ ಬಿಡೋಕ್ಕಾಗಲ್ಲ ಇದೆಲ್ಲ ಮನುಷ್ಯಂಗೆ ತಿಳ್ಕೊಂಡಿರಿ ಸುಳ್ಳು ಸುಳ್ಳು ಹೇಳಬಾರ್ದು ರಾಮಾಯಣದಲ್ಲೂ ಕೂಡ ಗೌತಮರು ಅಹಲ್ಯನ್ನು ಬಿಟ್ಟಾಗ ರಾಮಾಯಣದಲ್ಲಿ ವಾಲ್ಮೀಕಿಗಳು ಗೌತಮರನ್ನೇ ಬಯೋದು ತನ್ನ ಆದ್ಯ ಕರ್ತವ್ಯವಾದ ಪತ್ನಿಗೆ ಬೇಕಾದ ಒಂದು ವಿಚಾರದಲ್ಲಿ ಅವಳು ಆ ಕರ್ತವ್ಯವನ್ನು ಮಾಡದೇ ಇದ್ದ ಗೌತಮರಿಂದಲೇ ಅವಳು ಈ ಥರ ಆಗಿದ್ದು ಅಂತ ಆಗಿದ್ದು ಅಂತ ಇದೆಯೇ ಹೊರತು ಅಹಲ್ಯನ್ ಬಯೋದೇ ಇಲ್ಲ ಸಹಜವಾಗಿ ತಗೊಳ್ಳೋದು ಅಂತ ಅರ್ಥ ಅಂದರೆ ನಮಗೆ ತುಂಬ ಮನುಷ್ಯರಲ್ಲಿ ಸಂಸಾರದಲ್ಲಿರುವಾಗ ನಾವು ಇದನ್ನು ಅತ್ಯಂತ ವೈದಾಂತಿಕವಾಗಿ ದಿವ್ಯವಾಗಿ ನೋಡತಕ್ಕಂಥ ಮಾನಸಿಕ ದೊಡ್ಡ ಜ್ಯೋತಿ ಪ್ರಕಾಶ ನಮಗೆ ಹೊಳೆಯೋದು ಭಾಳ ಕಷ್ಟ ಹೌದಲ್ವ ಸಮಹಾತ್ಮ ಸುದುರ್ಲಭ ಸಿಗೋದು ಕಷ್ಟ ಆದರೆ ಅಂಥವುದನ್ನು ಹೇಗಿರಬೇಕು ವ್ಯಾವಹಾರಿಕವಾಗಿ ಏನ್ಬೇಕೋ ಅದನ್ನು ಹಾಗೆ ಪ್ರಾತಿಭಾಸಿಕ ಏನಿದೆಯೋ ಹಾಗೆ ಅಂದರೆ ಈ ಸತ್ಯದ ಪರಿ ಮೂರು ರೀತಿಯಲ್ಲಿದೆ ಸತ್ಯ ಒಂದೇ ಅದನ್ನು ನಾವು ನೋಡುವ ದೃಷ್ಟಿ ಇದೆಯಲ್ಲ ಪ್ರಾತಿಭಾಸಿಕ ವ್ಯಾವಹಾರಿಕ ಪರಮಾರ್ಥ ಅಂದರೆ ಪರಮಾರ್ಥ ದೃಷ್ಟಿ ಇದೆಯಲ್ಲ ಅದು ಅದೇ ಆಗಿರುತ್ತೆ ಯಥಾರ್ಥವನ್ನು ದಾಟಿದ ಪರಮಾರ್ಥವಾಗಿರುತ್ತದೆ ಪರಮ ಅರ್ಥ ಅಂದರೆ ಶ್ರೇಷ್ಠವಾಗಿರುವ ಭಾವವನ್ನು ಕೊಡುವ ಮತ್ತು ಅದಕ್ಕಿಂತ ಮಿಗಿಲಾದದ್ದು ಬೇರೆಯಾದದ್ದು ಯಾವುದು ಇರುವುದಿಲ್ಲವೋ ಅದು ಪರಮಾರ್ಥ ಹಾಗಾದ್ರೆ ಏನು ಮಾಡೋಣ ಈ ಪರಿಯಲ್ಲಿ ಭಗವಂತನನ್ನು ವರ್ಣನೆ ಮಾಡಬೇಕು ಆತ್ಮನ ವರ್ಣನೆ ಮಾಡಬೇಕು ಅಂತ ಅನ್ನುವಾಗ ಈ ಮಣಿಯವರು ಕೊಟ್ಟಿರತಕ್ಕಂಥ ಇದು ಅರ್ಥ ಮಾಡ್ಕೊಳ್ಳಿ ಅಂದ್ರಿಂದ ಗೀತಾಭ್ಯಾಸ ಅದಕ್ಕೆ ಪ್ರಭಾವ ಹೇಗಿರುತ್ತೆ ಅಂದರೆ ಈ ಗ್ರಂಥವನ್ನು ಈ ಭಗವದ್ಗೀತೆ ಅನ್ನುವುದನ್ನು ಯಾರು ಇದೆಲ್ಲವನ್ನು ಇಟ್ಕೊಂಡು ಅತ್ಯಂತ ಸಹಜವಾಗಿ ಸೂಕ್ಷ್ಮವಾಗಿ ಜೀವನದಕ್ಕೆ ಬೇಕಾಗಿರತಕ್ಕಂಥ ನಮ್ಮದೇ ಆಗಿರತಕ್ಕಂಥ ಬಯೋಗ್ರಫಿ ಇದು ನನ್ನ ಜೀವನ ಚರಿತ್ರೆ ಜೀವದ ಜೀವನ ಚರಿತ್ರೆ ಇದು ಆತ್ಮದಿಂದ ಪರಮಾತ್ಮನ ಸೇರಿಕೊಳ್ಳತಕ್ಕಂಥ ನನ್ನದೇ ಸ್ವಚರಿತ್ರೆ ನನ್ನದೇ ಆಗಿರುವ ಸಂಶೋಧನಾಶೀಲವಾಗಿರತಕ್ಕಂಥ ಪ್ರಗತಿಶೀಲವಾಗಿರತಕ್ಕಂಥ ಈ ಹೊತ್ತಿಗೆ ಈ ಪುಸ್ತಕ ಇದೆಯಲ್ಲ ಅಂತ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಅದನ್ನೇ ತನ್ನ ಜೀವನದ ಪರಮ ಕರ್ಮ ಎಂದು ಯೋಗ ರೀತಿಯಲ್ಲಿ ಯೋಗ ಸೇರಿಸ್ಕೋಬೇಕಲ್ಲಿ ಸೊ ಯೋಗ ರೀತಿಯಲ್ಲಿ ಓದುವ ಅಧ್ಯಯನ ಮಾಡುವುದನ್ನೂ ಕರ್ಮವೆಂದು ಭಾವಿಸದೆ ಕರ್ಮಯೋಗವನ್ನು ಭಾವಿಸಿಕೊಂಡು ಅಲ್ಲಿ ಸಿಗಬಹುದಾದ ಜ್ಞಾನವನ್ನು ಆತ್ಮಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಅತ್ಯಂತ ಭಾವದಿಂದ ಏಕವಾಗಿ ನೋಡತಕ್ಕಂಥದ್ದು ಯಾವುದಿದೆಯೋ ಅದನ್ನು ಶೀಲ ಅಂತ ಕರೆದಿರೋದು ಸೊ ಅದು ಆ ರೀತಿ ಉಳ್ಳಂತಹ ಒಂದು ಇದೆ ಅದರೊಳಗಡೆ ಅದರ ಮುಂದೆ ಈ ನಮ್ಮ ಏನಿದೆ ಪ್ರಾಣಾಯಾಮ ಅಂತ ಇದೆಯಲ್ಲ ಅದು ಕೆಳಗಡೆಯದು ಅಪರ ಅದರ ಕೆಳಗಡೆಯದು ಜನ್ಮ ಜನ್ಮದಲ್ಲಿ ನಾನು ನಮಗೇನು ಎಷ್ಟೋ ಜನ ಅನ್ಕೋತೀವಲ್ಲ ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀವಿ ನಮಗೆಲ್ಲ ಭಗವದ್ಗೀತೆ ಗೊತ್ತಾಗುತ್ತೆ ಇಲ್ಲ ಪ್ರಾಣಾಯಾಮ ಮಾಡಿದ್ರೆ ಏನು ಸಿಗುತ್ತೆ ಏನೋ ಪ್ರಾಣಾಯಾಮ ಸಿಗೋದು ಏನಂದರೆ ಪ್ರಾಣಾಯಾಮದ ಸಾಧನೆ ಮಾಡುವಾಗ ನಮಗೆ ನೋಡಿ ಅದಕ್ಕೆ ಇನ್ನೊಂದು ಅರ್ಥ ಇದೆ ಅದನ್ನು ಅದಕ್ಕೆ ಸೇರಿಸ್ಕೋಬೋದು ಬೇಕಾದ್ರೆ ಪ್ರಾಣಾಯಾಮ ಅಂತ ಇದೆಯಲ್ಲಪ್ಪ ಪ್ರಾಣಾಯಾಮದ ಸರಳವಾಗಿ ವಿದ್ಯಾರ್ಥಿಗಳಿಗೆ ಹೇಳುವಂತಹದು ಒಂದು ವ್ಯಾಖ್ಯಾನ ಇದೆ ಏನದು ವ್ಯಾಖ್ಯಾನ ಪ್ರಾಣಾಯಾಮ ಅಂದ್ರೆ ಏನಪ್ಪ ಪ್ರಾಣವು ಹೋಗುವ ಬರುವ ಒಂದು ಪ್ರಕ್ರಿಯೆ ಕರೆಕ್ಟಾ ಈ ಪ್ರಾಣಾಯಾಮವು ಬರುವ ಹೋಗುವ ಪ್ರಕ್ರಿಯೆಗೆ ಭಗವದ್ಗೀತೆಯಲ್ಲಿ ಅಧ್ಯಾತ್ಮದಲ್ಲಿ ಅಥವಾ ಧರ್ಮಗ್ರಂಥಗಳಲ್ಲಿ ಎರಡೇ ಎರಡು ಅಕ್ಷರದ ಎರಡು ಪದವನ್ನು ಬಳಸಿದ್ದಾರೆ ಪ್ರಾಣ ಬರುತ್ತೆ ಅಂದ್ರೆ ಏನು ಅರ್ಥ ಆಯ್ತು ಹಾ ಎಕ್ಸಾಕ್ಟ್ಲಿ ಜನ್ಮ ಆಮೇಲೆ ಹೊಟ್ಟಾಗತ್ತೆ ಅಂದ್ರೆ ಸಾವು ಜನ್ಮ ಮೃತ್ಯು ಇದೆಯಲ್ಲ ಇದೆರಡಕ್ಕೂ ಕಾರಣವಾಗಿರತಕ್ಕಂಥದ್ದು ಪ್ರಾಣಾಯಾಮ ಈ ಪ್ರಾಣಾಯಾಮದ ಗುರುತಿಸಬೇಕು ಯಾವುದನ್ನು ಗುರುತಿಸ್ತೀರೋ ಅದು ಪ್ರಾಣಾಯಾಮವನ್ನು ಗುರುತಿಸತಕ್ಕಂಥ ಯೋಗ ಅದಕ್ಕೆ ಮನುಷ್ಯನಾದವನು ಅದನ್ನು ಗತಿಯನ್ನು ಗುರುತಿಸ್ತಾನೆ ಈ ಪ್ರಾಣದ ಗತಿಯನ್ನು ಗುರುತಿಸುವಿಕೆಯೇ ಪ್ರಾಣಾಯಾಮ ಮೂಲದಲ್ಲಿ ಮೊದಲು ಪತಂಜಲಿಯವರು ಬರೆದು ನಮಗೆ ಪರಿಚಯ ಮಾಡಿಸುವುದಕ್ಕೆ ಮೊದಲು ಪ್ರಾಣಾಯಾಮ ಇರಲಿಲ್ವೋ ಯಾವ ರೀತಿಯಲ್ಲಿ ಇತ್ತದೋ ಇದೆಲ್ಲ ಪದಗಳಿರಲಿಲ್ಲ ಅದಲ್ವ ಒಂದೇ ಥರ ಕೂತ್ಕೊಳ್ಳೋದು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದು ಹೀಗಿರಿ ಕೊಳ್ಳನ್ನು ಹೀಗೆ ಇಟ್ಕೊಂಡಿರಿ ಸುಗ್ರೀವದಲ್ಲಿ ಕೂತ್ಕೋಬೇಕೋ ಅದಲ್ವ ಧ್ಯಾನಾವಸ್ಥೆಯಲ್ಲಿ ಕೂತ್ಕೋಬೇಕೋ ಆಮೇಲೆ ಸಮಾಧಿ ತನಕ ಇರತಕ್ಕಂಥ ನೀವು ಅಷ್ಟಾಂಗ ಭಾವಗಳೇನಿದೆ ಅದೆಲ್ಲವೂ ಕೂಡ ಎಲ್ಲವೂ ಸೇರಿ ಒಂದೇ ಮಣಿಯವರೇ
ನೀವು ಪಾಠ ಹೇಳ್ಕೊಡುವಾಗ ಒಂದೊಂದು ಬೇರೆ ಬೇರೆ ಯಾಕೆ ಹೇಳ್ತೀರಿ ಅಂದರೆ, ಅವನ ಮಾನಸಿಕ ಸ್ಥಿತಿಯನ್ನು ಅನುಸರಿಸಿ ದೇಹದ ಸ್ಥಿತಿಯನ್ನು ಹೊಂದುವಂತೆ ಮಾಡಬೇಕಾಗಿರುವುದರಿಂದ ಅಷ್ಟಾಂಗದ ಬೇರೆ ಬೇರೆ ಹೇಳಿದ್ದೀರಿ. ಅದಲ್ಲೋ ಅಷ್ಟಾಂಗ ಸಿದ್ಧಿ ಸಮಾಧಿ. ಈಗ ನೋಡಿ, ಸಮಾಧಿ ಅಂತ ಅಂದ್ಬಿಟ್ರೆ ನಮಗೆ ಪ್ರಾಣಾಯಾಮದಲ್ಲಿ ಅದೊಂದು ಅಪಾಯ ಕೂಡ ಇದೆ. ಅದನ್ನು ಕೂಡ ಪತಂಜಲಿಯವರು ಭಾಳ ಪರ್ಫೆಕ್ಟಾಗಿ ಹೇಳ್ತಾರೆ. ಅದಲ್ವ, ಚಿತ್ತವೃತ್ತಿ ನಿರೋಧೆ ಆಗಬೇಕಲ್ಲಪ್ಪ. ಚಿತ್ತವೃತ್ತಿ ನಿರೋಧೆ ಆಗದೆ ಯಾವಾಗ? ಕೊನೆಯಲ್ಲಿ ಸಮಾಧಿ. ಆ ಕೊನೆಯಲ್ಲಿ ಅಂದ ತಕ್ಷಣ ನಮ್ಗೆ ಡೌಟ್ ಬಂದ್ಬಿಡ್ತಲ್ಲ, ತಪ್ಪು ತಿಳ್ಕೊಳ್ಳೋ ಇದು ಬಂದ್ಬಿಡ್ತಲ್ಲ. ಸಮಾಧಿ ಅಂತಂದ ತಕ್ಷಣನೇ ನಮಗೆ ಚಿತ್ತವೃತ್ತಿ ನಿರೋಧ ಆಗೋಯ್ತು. ಚಿತ್ತವೃತ್ತಿ ನಿರೋಧವಾಗುವುದನ್ನು ನೀವು ಉಸಿರಾಡುತ್ತಿರುವಲ್ಲೇ ಯಾವ ಕ್ಷಣದಲ್ಲಿ ಗುರುತಿಸುತ್ತೀರೋ, ನಿಮ್ಮ ಅನುಭವಕ್ಕೆ ಬರುತ್ತದೋ, ಜೀವನ್ ಮುಕ್ತ ಭಾವದಲ್ಲಿ ನಿಲ್ಲುತ್ತೀರೋ, ಅದು ಸಮಾಧಿ. ದಿ ಅಂದರೆ ಬುದ್ಧಿ, ಸಮ ಅಂದರೆ ಯೋಗ. ಸಮ ಅಂದರೆ ಬೇರೆ ಅಲ್ವೇ ಇಲ್ಲ, ಸಮ ಅಂದರೆ ಯೋಗ. ನೋಡಿ, ಯೋಗ ಕರ್ಮಸು ಕೌಶಲಂ. ಹಾಗೆ ಮಾಡಿದಾಗ ಬರೀ ಪ್ರಾಣಾಯಾಮ ಅನ್ನೋದು ಕರ್ಮ ಆಗುತ್ತೆ, ಆ ಕರ್ಮವು ಯೋಗವಾದರೆ ಪ್ರಾಣಾಯಾಮ ಆಗುತ್ತೆ. ಸೊ ಇದೆಲ್ಲವನ್ನು ನಮಗೆ ಪರಿಚಯ ಮಾಡಿಸುವ, ಇದನ್ನು ನಮ್ಮಲ್ಲಿ ಹುಟ್ಟು ಹಾಕಿಸುವ, ನಮ್ಮಲ್ಲಿ ವೃಕ್ಷವಾಗಿ ಬೆಳೆಸಿಬಿಡತಕ್ಕಂಥ ಯಾವುದು ಪ್ರಯೋಗ ಭಾವ ಇದೆಯೋ ಅದು ಇಲ್ಲಿರತಕ್ಕಂಥ ಅಧ್ಯಯನಶೀಲತೆ, ಗೀತಾಧ್ಯಯನಶೀಲತೆ. ಅದರಿಂದ ಎಷ್ಟೇ ಪಾಪ ಮಾಡಿದವನಾಗಲಿ ಅದಕ್ಕಿಂತಲೂ, ಅಥವಾ ಕಲಿಯುಗದಲ್ಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಅದನ್ನೇ ತನ್ನ ವೃತ್ತಿಯಾಗಿ ಇಟ್ಟುಕೊಂಡು ನಿವೃತ್ತಿ ಭಾವದಲ್ಲೂ ಇಟ್ಟುಕೊಂಡಿರುವನಾಗಲಿ, ಅದೆಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಗೀತಾಧ್ಯಯನ ಅಂತ ಯಾರ ಮೇಲೆ ಪ್ರಭಾವ ಬೀರುತ್ತದೋ ಅವರಿಗೆ. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ಸಂಕಲ್ಪ ಸಿದ್ಧಿ ಹೇಗಿರುತ್ತೆ ಅಂತ. ಯೋಗ ಮಾಡಿದಾಗ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಅಷ್ಟಾಂಗ ಸಿದ್ಧಿ. ಅಷ್ಟಾಂಗ ಸಿದ್ಧಿ ಏನದು? ಅಷ್ಟಾಂಗವು ಗುರುತಿಸಲು ಆಗದೇ ಇರುವಂತಹ ಸ್ಥಿತಿಗೆ ಬರುತ್ತೆ ಅದು ಸಿದ್ಧಿ ಅಲ್ವಾ. ನಾವು ಒಂದೊಂದನ್ನು ಪ್ರತ್ಯೇಕ ಪ್ರತ್ಯೇಕ ನೋಡ್ತಾ ಇದ್ದೀವಿ, ಅದಲ್ವ? ಪ್ರತ್ಯೇಕ ಪ್ರತ್ಯೇಕ ಯಾಕೆ ನೋಡ್ತಾ ಇದ್ದೀವಿ? ಅದರ ಒಂದೊಂದು ಅವಸ್ಥೆಯಿಂದಲೂ ಒಂದೊಂದು ಸ್ಥಿತಿಯಿಂದಲೂ ದಾಟಬೇಕಾದ್ರೆ ಹಿಂದಿನದನ್ನು ಮರೆಯುತ್ತಾ ಹೋಗಬೇಕು. ಕರೆಕ್ಟ್ ಪುಣ್ಯ. ಇವಾಗ ನೋಡಿ, ಹುಣಸೆಹಣ್ಣು ಉಪ್ಪು ಖಾರ ಎಲ್ಲ ಬೇರೆ 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 ಇಟ್ಟರೆ ಅದಕ್ಕೆ ಬೇರೆ ಬೇರೆ ಆದಂಥ ಒಂದೊಂದು ಇದಿದೆ, ಸ್ಥಿತಿ ಇದೆ, ಹೌದಲ್ವ? ಆದರೆ ಎಲ್ಲವನ್ನು ಸೇರಿಸಿದಾಗ ಅದು ತನ್ನ ಮೂಲದಲ್ಲಿರುವುದನ್ನು, ಮೂಲದಲ್ಲಿದ್ದರೆ ಆ ವಸ್ತುಸ್ಥಿತಿಯನ್ನು ಅಂದರೆ ಪದಾರ್ಥದಲ್ಲಿರತಕ್ಕಂಥ ಪರಿಸ್ಥಿತಿಯನ್ನು ಕಳೆದುಕೊಂಡು ಬಿಡುತ್ತದೆ. ಹೌದಲ್ವ? ಸಾರು ಹುಳಿಯಾಗಿದೆ, ಉಪ್ಪಾಗಿದೆ, ಖಾರವಾಗಿದೆ, ಸಮವಾಗಿದೆ. ನೋಡಿ, ಈ ಸಮವಾಗಿದೆ ಅನ್ನತಕ್ಕಂಥ ಯಾವ ರಸ ಇದೆ ಅದು ರಸವಯಸ, ಅದು ಗೀತಾಧ್ಯಯನಶೀಲರಾಗಿರೋರಿಗೆ ಬರುತ್ತದೆ. ಈಗ ನಿಮಗೆ ಮೂಲ ಪ್ರಶ್ನೆ, ನೀವು ಕೇಳಿದ ಶ್ಲೋಕದಲ್ಲೇ ಮೂಲ ಪ್ರಶ್ನೆ. ಇಡೀ ಭಗವದ್ಗೀತೆ ಇದೆಯಲ್ಲ, ಭಗವದ್ಗೀತೆಯಲ್ಲಿ ಪ್ರಧಾನವಾಗಿ ಒಂದನ್ನು ಅರಿಯಬೇಕು, ಒಂದನ್ನು ಅಧ್ಯಯನ ಮಾಡಬೇಕು, ಒಂದನ್ನು ಪಡೆಯಬೇಕು. ಆ ಒಂದೇ ಒಂದು ಯಾವುದು ಎನ್ನುವುದನ್ನು ಯೋಗದಲ್ಲಿ ಹೇಳುತ್ತೆ. ಯಾವುದದು? ಯಾವುದನ್ನು ಇಡೀ ಭಗವದ್ಗೀತೆ 700 ಶ್ಲೋಕಗಳಲ್ಲೂ ಮನುಷ್ಯ ಮಾತ್ರನಾದವನಿಗೆ ಚೆನ್ನಾಗಿ ಪರಿಚಯ ಮಾಡಿಸುತ್ತದೆ ಮತ್ತು ಅವನ ತಲೆಯಲ್ಲಿ ನಿಲ್ಲಿಸುತ್ತದೆ. ಬೇಕೇ ಬೇಕಾದದ್ದು ಒಂದೇ ಒಂದಿರೋದು, ಅದು 2 ಅಕ್ಷರ, ಅದಕ್ಕೆ ಬೇರೆ ಪರಿ ಇಲ್ಲ. ಇಡೀ ಭಗವದ್ಗೀತೆ ಏನು ಹೇಳ್ಕೊಡುತ್ತೆ ನಮಗೆ? ಯಾರು ಹೇಳೋದು? ಎಕ್ಸಾಕ್ಟ್, ತ್ಯಾಗ. ಯಾಕೆ ಹಾಗೆ ತ್ಯಾಗವನ್ನು ಹೇಳ್ಕೊಡತ್ತೆ ಅಂತಂದರೆ, ಗೀತ ಅಂದರೆ ತಾಗಿ ಅಂತ. ತಾಗಿ ಅಂದರೆ ಮರಾಠಿನಲ್ಲಿ ತಾಗಿ ಅಂದರೆ ತ್ಯಾಗ ಅಂತ ಅರ್ಥ. ಇದು ಸುಮ್ಮನೆ ಪ್ರವಚನಕ್ಕೆ ಮಾತ್ರ ಹೇಳ್ಕೊಂಡಿರ್ತಾರೆ, ಅದು ನಾನು ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಅದೊಂದು ಇರೋದು ಮಾಡಿರೋದು. ತ್ಯಾಗವೇ ಇದರ ಸಬ್ಜೆಕ್ಟು. ಯಾಕೆ ಅಂತ ಹೇಳಿ, ನೀವು ಪ್ರಾಣಾಯಾಮ ಮಾಡುವಾಗ ಏನೇನು ಮಾಡ್ತೀರಾ ಮಣಿ ಹೇಳ್ಕೊಡಿ. ಮೊದಲು ದೇಹ ಭಾವ ಬಿಡ್ಬೇಕು ತಾನೆ, ಆಮೇಲೆ ಅಂದರೆ ತ್ಯಾಗ ಮಾಡ್ಬೇಕು ತಾನೆ, ಅದು ಇಲ್ವಾ? ನಮಗೆ ಮನುಷ್ಯನಿಗೆ ಬೇಕಾಗಿರೋದೇನು? ಮನುಷ್ಯನಿಗೆ ಏನು ಬೇಕೋ ಸಾಮ ಮೊದಲು ಶುರುವಾಗೋದು ಶಾಂತಿ, ಶಾಂತಿ, ಸುಖ, ಸುಖ ಅನುಭವ ಬೇಕು ನಮಗೆ, ಸಮಾಧಾನ ಬೇಕು. ಸಮಾಧಾನ ಸುಖ ಅನ್ನೋದು ನಮಗೆ ಯಾವುದರಿಂದಲೂ ಸಿಗೋದೇ ಇಲ್ಲ, ಅದು ಇಲ್ವಾ? ಹಾಗಾದ್ರೆ ಏನು ಮಾಡಿದ್ರು? ಅಶಾಂತಸ್ಯ ಕುತಃಸುಖ ಬಂದು ಭಗವದ್ಗೀತೆ ಹೇಳ್ತು. ಶಾಂತಿಯಿಂದಲೇ ಸುಖ, ನಮಗೆ ಶಾಂತಿ ಸಿಗ್ತಾ ಇಲ್ವಲ್ಲ, ಶಾಂತಿ ಇದ್ರೆ ತಾನೆ ಸುಖ. ಭಗವದ್ಗೀತೆ ಹೇಳಿದೆಯಲ್ಲ, ಯಾಕೆ ಗೀತಾ ಅನ್ನೋದು ಗೀತಾಭ್ಯಾಸ ಶೀಲಸ್ಯ ಓದಿದ್ದೀರಲ್ಲ ನೀವು, ಅದರಿಂದ ನಮಗೆ ಭಗವದ್ಗೀತೆಯಲ್ಲಿ ಹೇಳಿರೋದ್ರಿಂದ ಅದೇ ಪ್ರಮಾಣ ನಮಗೆ. ಭಗವದ್ಗೀತೆಯ ಸ್ವಪ್ರಮಾಣಿತ ಭಗವದ್ಗೀತೆಯಲ್ಲಿ ಏನನ್ನೂ ಬೇರೆದ್ರಿಂದ ಪ್ರಮಾಣ ಮಾಡಬಾರ್ದು, ಬೇರೆಯವರಿಂದ ಅದಕ್ಕೆ ಉದಾಹರಣೆ ತಗೋಬೇಕು, ಪ್ರಮಾಣ ಅಲ್ಲ. ಭಗವದ್ಗೀತೆಗೆ ಉಪನಿಷತ್ತುಗಳು ಪ್ರಮಾಣವಲ್ಲ, ಬ್ರಹ್ಮಸೂತ್ರವು ಪ್ರಮಾಣವಲ್ಲ, ಭಗವದ್ಗೀತೆಯು ಸ್ವಯಂ ಪ್ರಮಾಣಿತ. ಯಾಕೆ ಅಂದರೆ ಅದು ಯೋಗವಾಗಿದೆ, ಬ್ರಹ್ಮ ವಿದ್ಯೆಯಾಗಿದೆ, ಅದು ಸ್ವಯಂ ಸಂಭಾಷಣೆಯಾಗಿದೆ. ಓದಿದಿರಲ್ಲ ಪ್ರತಿ ಅಧ್ಯಯನಕ್ಕೆ, ಅದು ಗೀತಾನ ಶೀಲ ಅದು ಇಟ್ಕೊಂಡು ಓದಬೇಕು ಅಂದರೆ ಅಧ್ಯಯನ ಮಾಡೋದು ಒಂದು ಅರ್ಥ, ಓದುವುದಲ್ಲ, ಕೇಳುವುದಲ್ಲ. ನೋಡಿ, ನಾವು ಯಾರೋ ಹೇಳುವುದನ್ನು ಕೇಳುವುದಲ್ಲ, ಏನನ್ನೋ ಓದಿಕೊಂಡು ಅದನ್ನು ನಮಗೆ ಬೇಕಾದಂತೆ ಭಾವಿಸುವುದು ಅಲ್ಲ.
ಯಥಾರ್ಥ ಜ್ಞಾನದಲ್ಲಿರಬೇಕಾದಂಥ ಯೋಗಶಾಸ್ತ್ರ ಅದು. ಹೌದಲ್ವ? ಅದನ್ನ ಯೋಗ ಜ್ಞಾನ ಅಂತ ಬರೆದಿಲ್ಲ ಪ್ರತಿಭೂರ್ಣ ಸರಸ್ವತಿಗಳು, ಅದನ್ನೇನು ಬರೆದಿದ್ದಾರೆ ಯೋಗಶಾಸ್ತ್ರ ನೇರ ಬರೆದ್ಬಿಟ್ರು. ಬ್ರಹ್ಮ ಬ್ರಹ್ಮವಿದ್ಯಾ ಅಂತ ಬರೆದ್ರು, ಬ್ರಹ್ಮ ಅಪರ ವಿದ್ಯಾ ಅಂತ ಬರೆದ್ರ ಇಲ್ಲ. ಅದರಿಂದ ಅಪರ ಬ್ರಹ್ಮ ಅಂತ ಇದೆ ಬೋಧನೆಗೆ ಬಂದಿರೋದಷ್ಟೇ. ಬ್ರಹ್ಮದಲ್ಲಿ ಅಪರ ಅಪರ ಹತರ ಇಲ್ಲ ಇರದ ಹಾಗೆ. ಅದರಿಂದ ನಮಗೆ ಭಗವದ್ಗೀತೆಯಲ್ಲಿ ಇರತಕ್ಕಂಥದ್ದು ತ್ಯಾಗ, ತ್ಯಾಗಾತ್ ಅನಂತರಂ ಶಾಂತಿ, ಅಶಾಂತಸ್ಯ ಕುತಸ್ಯಕಂ. ಹಾಗಾದ್ರೆ ಇಡೀ ಭಗವದ್ಗೀತೆ ಏನು ಹೇಳುತ್ತೆ? ತ್ಯಾಗವನ್ನು ಹೇಳುತ್ತೆ. ಯಾಗವನ್ನು ಯಾಕೆ ಹೇಳುತ್ತದು ಅಂದರೆ, ನಮಗೆ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಇರುವ ಮನುಷ್ಯನ ಜನ್ಮ ಈ ತ್ಯಾಗವನ್ನು ಗುರುತಿಸಿರೋದಿಲ್ಲ. ನೋಡಿ, ಹೌದಲ್ವ? ತಾಯಿ ಗರ್ಭದಲ್ಲಿ ತುಂಬ ಅಣುವಾಗಿ ವೀರ್ಯ ಬಿಂದುವಾಗಿ ಹೋಗಿ ಕುಳಿತಕ್ಕಂಥ ಈ ಜೀವ, ಹೌದಲ್ವ, ಆ ಅಣುತ್ವವನ್ನು ಕಳೆದುಕೊಂಡು ಶಿಶುತ್ವವನ್ನು ಪಡೆಯುತ್ತದೆ. ಕಳೆದುಕೊಂಡು ತ್ಯಾಗ, ತಾಯಿ ಗರ್ಭವನ್ನು ಕಳೆದುಕೊಂಡು ತ್ಯಾಗ ಮಾಡಿ ಈ ಜಗತ್ತಿಗೆ ಬರುತ್ತೆ. ಹೌದಲ್ವ? ಬಂದ ಮೇಲೆ ಪ್ರತಿ ಕ್ಷಣವನ್ನು ಇದು ಬಿಡಲಿ ಇಟ್ಟುಕೊಳ್ಳಲಿ ಏನೋ ಮಾಡಲಿ ತ್ಯಾಗ ಆಗ್ತಾ ಇರುತ್ತೆ. ಕಾಲ ಕಳೆಯುತ್ತದೆ, ಆಸೆಗಳು ಈಡೇರುತ್ತದೆ, ಈಡೇರುವುದಿಲ್ಲ, ಕಾಲವು ಕಳೆಯುತ್ತದೆ, ವಯಸ್ಸಾಗುತ್ತದೆ. ಹೌದಲ್ವ? ತಂದೆ ತಾಯಿಗಳು ಹೋಗುತ್ತಾರೆ, ಇವು ತ್ಯಾಗ ಮಾಡಲಿ ಬಿಡಲಿ. ಹಲೋ ಅಲ್ವ, ನಾವು ಅವರನ್ನು ಬಿಟ್ಟೆವು, ಅವರು ನಮ್ಮನ್ನು ಬಿಟ್ಟು, ನಮ್ಮನ್ನು ಅವರು ಬಿಡಬಾರ್ದಾಗಿತ್ತು. ಇದೆಲ್ಲ ಇಲ್ಲೇ ಇರೋದು, ನಾವು ಅಂದ್ಕೊಂಡಿರೋದಷ್ಟೇ. ನಮ್ಮ ತಂದೆ ತಾಯಿ ಹೋಗಬಾರ್ದಾಗಿತ್ತು, ಪಡೋದ್ರಲ್ಲ. ಯಾಕೆ ತ್ಯಾಗ ಅನ್ನೋದೇ ಇಲ್ಲಿ ಸೃಷ್ಟಿ ಸ್ಥಿತಿ ಲಯದ ವಿಚಾರ. ಸೃಷ್ಟಿಯಾದದ್ದು ತ್ಯಾಗವಾದರೆ, ಸೃಷ್ಟಿ ಅನ್ನುವುದು ಏನಿದೆ ವಿಚಾರದು, ತ್ಯಾಗವಾದರೆ ಸ್ಥಿತಿಯಾಗಿ ಬಿಡುತ್ತದೆ. ಸ್ಥಿತಿ ಮತ್ತು ಸೃಷ್ಟಿಯ ತ್ಯಾಗವಾದರೆ ಲಯವಾಗಿ ಬಿಡುತ್ತದೆ. ಹಾಗಾದರೆ ಏನಿದು ಅಂತಂದರೆ, ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಹಂತದಲ್ಲೂ ತ್ಯಾಗ ಮಾಡಿಬಿಡುವ ಅನ್ನುವುದು ಪದ ಒಂದಕ್ಕೆ ಮಾತ್ರ ಹೇಳುತ್ತೆ. ಅದು ಪರಿಸ್ಥಿತಿ ಅಂತ ಪದವನ್ನು ಬಳಸಿವಲ್ಲ, ಅದಕ್ಕೆ ನೇರ ಹೊಂದಿಸ್ಕೋಬೇಕು. ಅದು ಯೋಗ. ಸ್ಥಿತಿ, ಸ್ಥಿತಿಯಲ್ಲಿ ಸ್ಥಿತಿ ಅಂದರೆ ಸ್ಥಿತಿನಲ್ಲಿ ನಮಗೇನಿದೆ, ಮೂರು ಹೇಳ್ಕೊಟ್ಟಿದ್ವಲ್ಲ. ಪಾಸ್ಟ್ ಅಂದರೆ ಭೂತ, ಅಂದರೆ ಮಧ್ಯಪ್ರಾಯ ಮೋಹದ ತ್ಯಾಗ. ಮೋಹ ಅನ್ನೋದು ತ್ಯಾಗವಾಗಿ ಬಿಟ್ಟರೆ ಮುಂದಿನ ಯಾವುದು ನೀವು ಭಯ ಇರೋದಿಲ್ಲ, ಹಿಂದಿನ ಯಾವುದು ಶೋಕ ಇರೋದಿಲ್ಲ. ಹಾಗಾದರೆ ಸ್ಥಿತಿನಲ್ಲಿ ಮೋಹ ಇದೆಯಲ್ಲ, ಯಾಕಿದೆ ಮೋಹ ಅನ್ನುವುದು? ಯಾವಾಗಲೂ ಅತ್ಯಂತ ಸಹಜ. ಅದು ಜ್ಞಾನದಿಂದ ಅದನ್ನು ಹೋಗಲಾಡಿಸ್ಕೋಬೇಕು. ಮೋಹ ಇಲ್ಲದೆ ಇರೋದಲ್ಲ, ಮೋಹ ಅಂದರೆ ಏನು ಅಂತ ತಿಳ್ಕೋಬೇಕು. ಮೋಹನ ಅಂದರೆ ಮೋಹ ಇಲ್ಲದೇ ಇರುವುದಲ್ಲ, ಮೋಹವನ್ನು ಯೋಗ ಸ್ಥಿತಿಯಲ್ಲಿ ತಿಳಿದುಕೊಳ್ಳುವುದು ಯಥಾರ್ಥ ಜ್ಞಾನ. ಸೋ ಇಡೀ ಭಗವದ್ಗೀತೆಯಲ್ಲಿ ಏನನ್ನೂ ಬಿಡುವುದನ್ನು ಹೇಳ್ಕೊಟ್ಟಿಲ್ಲ ಕೃಷ್ಣ. ಎಲ್ಲವನ್ನು ಹೇಗೆ ನೋಡುವುದು ಅಂತ ಹೇಳ್ಕೊಟ್ಟಿಯಾನ. ಕರ್ಮವನ್ನು ಬಿಡೋದು ಹೇಳ್ಕೊಟ್ಟಿಯಾನ? ಇಲ್ಲ. ಆದರೆ ಕರ್ಮದಲ್ಲಿರತಕ್ಕಂಥ ಕರ್ತೃತ್ವ ಹೋಗ್ತದನ್ನು ತ್ಯಾಗ ಮಾಡೋದು ಹೇಳ್ಕೊಟ್ಟಿಯಾನ. ಹೌದಲ್ವ? ಕರ್ಮ ಫಲವನ್ನು ಬಿಡೋದು ಹೇಳ್ಕೊಟ್ಟಿಯಾನ? ಇಲ್ಲ. ಕರ್ಮದ ಫಲದಲ್ಲಿರುವ ಭೋಕ್ತೃತ್ವ ನಾನು ನನ್ನದು ಅನ್ನು ಬಿಡೋದು ಹೇಳ್ಕೊಟ್ಟಿಯಾನೆ. ಅಂದರೆ ರಾಗದ್ವೇಷಗಳಲ್ಲಿ ಬಿಟ್ಟು ಬಿಡತಕ್ಕದ್ದು. ಸೊ ಮೋಹದಿಂದ ಜನ್ಯವಾದದ್ದು ರಾಗದ್ವೇಷಗಳು. ಅದ್ಯಾವುದದು? ನಾನು ನಂದು. ಕನ್ನಡದಲ್ಲಿ ಇವಾಗ ನಾನು ನಂದು ರಾಗದ್ವೇಷಗಳು. ಆ ರಾಗದ್ವೇಷ ಅನ್ನೋದು ಬೀಜ ರೂಪ, ಪ್ರಕಟ ಆದರೆ ಕಾಮಕ್ರೋಧ ರಜಗುಣ, ಕರ್ಮಕ್ಕೆ ಪರಿಣಾಮವಾದದ್ದು. ಆದ್ದರಿಂದ ಏನು ಅಂದುಕೊಳ್ಳದೆ, ಯಾವುದಕ್ಕೂ ವಿಚಲಿತವಾಗದೆ, ಚಲಿತವಾಗದೆ, ವಿಪರೀತವಾಗದೆ, ಪರಿಪರಿಯಾಗಿರತಕ್ಕಂಥ ಈ ಪರಿಣಾಮವನ್ನು ಜಗತ್ತಿನಲ್ಲಿ ಸಾಕ್ಷಿಯಂತೆ ನೋಡತಕ್ಕದ್ದು ಅನ್ನೋದು ಗೀತಾಭ್ಯಾಸಶೀಲರಿಗೆ ಅರ್ಥವಾಗತಕ್ಕಂಥದ್ದು. ಸೊ ಅದರಿಂದ ಗೀತೆಯೇ ಒಂದು ಯೋಗವಾಗಿರುವಾಗ ಇನ್ನೊಂದು ಯೋಗ ಅನ್ನೋದಿಲ್ಲ. ಯಾಕೆಂದರೆ ಪತಂಜಲಿಯ ಯೋಗ ಇದೆ ಎಲ್ಲನೂ ದ್ವಾಪರಕ್ಕಿಂತ ಮುಂಚಿನಿಂದ ಇತ್ತು, ಇತ್ತೋ ಇಲ್ವ? ಸೊ ಪತಂಜಲಿ ಅನ್ನೋದು ಯೋಗಶಾಸ್ತ್ರ ಅನ್ನತಕ್ಕಂಥದ್ದು ಪ್ರವರ್ತಕರಾಗಿರ್ತಕ್ಕಂಥ ಅವರು ಅದು ಮೊದಲು ಇದ್ದು ನಮಗೆ ತಿಳಿಸಿಕೊಟ್ಟದ್ದು. ಜ್ಞಾನ ಮೊದಲೇ ಇತ್ತು, ವ್ಯಾಸರು ಪ್ರವರ್ತಕರು. ಅರ್ಥ ಆಯ್ತಲ್ಲ? ಅದ್ವೈತ ಮೊದಲೇ ಇತ್ತು, ಶಂಕರಾಚಾರ್ಯರು ಪ್ರವರ್ತಕರು. ಯಾವುದು ಇಲ್ಲದೇ ಇರೋದು ಇಲ್ಲವೇ ಇಲ್ಲ. ನಾ ಸತೋ ಭಾವೋ ವಿದ್ಯತೆ, ನಾ ಭಾವೋ ವಿದ್ಯತೆ ಸತಃ. ಅದರಿಂದ ಯಾವುದು ಇಲ್ಲ ಅಂತಿಲ್ಲ, ಎಲ್ಲವೂ ಇದ್ದದ್ದನ್ನೇ ನಮ್ಗೆ ಗೊತ್ತಾಗಿರೋದು. ಇವತ್ತು ಟ್ಯೂಬ್ಲೈಟ್ ಬಂದು ಎಲೆಕ್ಟ್ರಿಸಿಟಿ ಇಲ್ಲ, ಇತ್ತು ನಮಗೆ ಗೊತ್ತಿಲ್ಲ, ನಮ್ಮ ಗೋಚರಕ್ಕೆ ಬಂತು. ನಾವೇನು ಅನ್ಕೊಂಡ್ಬಿಟ್ಟಿದ್ದು, ನಮ್ಗೆ ಗೋಚರವಾದ, ನನಗೆ ಗೋಚರವಾದದ್ದರಿಂದ ಇದನ್ನು ನಾನು ಕಂಡು ಹಿಡಿದೆ, ನಾನೇ ಮಾಡಿಬಿಟ್ಟೆ. ಮಾಡೋಕ್ಕಾಗಲ್ಲ. ಸಿ, ಯು ಕ್ಯಾನ್ ಇನ್ವೆಂಟ್ ಎನಿಥಿಂಗ್, ಬಟ್ ಯು ಕೆನಾಟ್ ಪ್ರೊಡ್ಯೂಸ್ ಎನಿಥಿಂಗ್. ಮನುಷ್ಯ ಮಾತ್ರ ನಾನು ಅವನಿಗೆ ಏನನ್ನೂ ತಯಾರು ಮಾಡಲಾಗುವುದಿಲ್ಲ, ಎಲ್ಲವನ್ನು ಕಂಡುಕೊಳ್ಳಬಹುದು. ಹೌದಲ್ವ? ಅಥವಾ ಯಾರು ಕಂಡು ಹಿಡಿದಿದ್ರೆ ಅದನ್ನ ನಾವು ಕೊಂಡುಕೊಳ್ಳಬಹುದು. ಇದು ನೋಡಿ, ಭಗವದ್ಗೀತೆ ಇದೆಲ್ಲ ನಾವು ಇವತ್ತೆಲ್ಲ ಎಷ್ಟೊಂದು ನೋಡ್ತೀವಿ, ಸಿಡಿಗಳಲ್ಲಿ ನೋಡ್ತೀವಿ, ಪ್ರವಚನಗಳಲ್ಲಿ ನೋಡ್ತೀವಿ, ಈ ಮಾಧ್ಯಮಗಳಲ್ಲಿ ನೋಡ್ತೇವೆ, ಟಿವಿಗಳಲ್ಲಿ ನೋಡ್ತೇವೆ, ಪುಸ್ತಕಗಳಲ್ಲಿ ನೋಡ್ತೇವೆ, ಓದ್ತೇವೆ, ಗ್ರಂಥಗಳಲ್ಲಿ ಓದ್ತೇವೆ, ಮತ್ತೆ ಕನ್ಫ್ಯೂಷನ್ ಮಾಡ್ಕೋತೀವಿ, ಆ ಥರ ಎಲ್ಲ ಇರುತ್ತೆ. ಇಲ್ಲವೇ ಇಲ್ಲ ನೋಡಿ. ಅಸಂಶಯ ಮಹಾಭಾವೋ, ನಿಮ್ಗಳು ನಾನು ಹೇಳೋ ಥರ ಕೃಷ್ಣ ಹೇಳಿದ್ದಾನೆ.
ಇದರಲ್ಲಿ ಅಂಶ ಏನು ಇದು ಮಾಡೋದು ಬೇಡ. ಹಾಗೆ ನಾವೇನು ಮಾಡಬೇಕು, ಈ ಜಗತ್ತಿನಲ್ಲಿ ಈ ಯೋಗ ಗೀತಾಭ್ಯಾಸದ ಮೂಲವಾಗಿರುವ, ಗೀತಾಭ್ಯಾಸದ ಫಲಿತಾಂಶವೇ ಇದಾಗಿರುವ, ಫಲವೇ ಆಗಿರುವ ಏನು ಯೋಗ ಇದೆ, ಈ ಯೋಗ ಪ್ರಾಪ್ತಿಯಾಗಬೇಕಾದರೆ ನಾವು ಭಗವದ್ಗೀತೆಯಲ್ಲೇ ಹೇಳಿರುವ ಒಂದನ್ನು ಅನುಸರಿಸಬೇಕು. ಯಾವುದದು ಅನುಸರಿಸೋದು? ಮನಸ್ಸು ಕಂಟ್ರೋಲ್ ಆಗಲ್ವಲ್ಲಪ್ಪ, ಹೌದಲ್ವಾ? ನೀವು ಯೋಗ ಎಷ್ಟಾದ್ರು ಮಾಡಿ, ನಾನು ಯೋಗಗಳಲ್ಲೂ ಯೋಗ ವಿಚಾರ ಮಾತಾಡೋರು ಕೂಡ ಎಷ್ಟೊತ್ತಿನ ನನ್ನ ಜೊತೆ ಮಾತಾಡೋ ಅವ್ರು ಹೇಳ್ತಾ ಇರ್ತೀನಿ, ನೀವು ಏನಾದ್ರು ಯೋಗ ಮಾಡಿ ತಪ್ಪಿಲ್ಲ, ಅವ್ರಿಗೆ ದಷ್ಟಪುಷ್ಟವಾಗಿರ್ಬೇಕು, ಆರೋಗ್ಯಕರವಾಗಿ, ವೆರಿ ವೆರಿ ನೈಸ್, ಹೌದಲ್ವಾ? ದೇಹನ ಇಲ್ಲದೇ ಮಾಡೋದೇನು, ಜೀವನ್ಮುಕ್ತ ಭಾವ ಗೊತ್ತಾಗಬೇಕು, ದೇಹ ಇರಬೇಕಲ್ಲ. ಸೊ ಪ್ರಾಣಾಯಾಮದ ಪರಿಚಯ ಚಂದದಲ್ಲಾಗಬೇಕು. ಆದರೆ ಅದಕ್ಕಿಂತಲೂ ಬೇಕಾದದ್ದು ಗೀತಾಭ್ಯಾಸ ಶೀಲಸ್ಯ, ಅಂದರೆ ಅದು ಇದಕ್ಕಿಂತಲೂ ಪರಸ್ಯ, ಅಂದರೆ ನಮ್ಮ ಪ್ರಾಣಾಯಾಮ ಏನಿದೆ ಇದಕ್ಕಿಂತ ಶ್ರೇಷ್ಠವಾದದ್ದು ಅಂತ ಅರ್ಥ. ಅಸ್ಯ ಇಲ್ಲಿ ಪರ ಶ್ರೇಷ್ಠವಾದದ್ದು ಯಾವುದು ಅಂದರೆ ಪ್ರಾಣಾಯಾಮಕ್ಕಿಂತ ಶ್ರೇಷ್ಠ ಯಾವುದು? ಗೀತಾಧ್ಯಯನ. ಗೀತಾಧ್ಯಯನದಲ್ಲಿ ಇರತಕ್ಕಂಥ ಶೀಲ ಅಂದರೆ ನನಗೆ ಅದರಲ್ಲಿರ್ತಕ್ಕಂಥ ಕಮಿಟ್ಮೆಂಟ್. ಶೀಲ ಅಂದರೆ ಏನು ಇದು ಅಂತಲ್ಲ, ಇಟ್ ಇಸ್ ಎ ಕಮಿಟ್ಮೆಂಟ್. ಹೌದು ಇಲ್ವಾ? ಯಾವ ಜಗತ್ತಿನಲ್ಲಿ ಎಲ್ಲವನ್ನು ನೋಡ್ತೀರಾ, ಸ್ನೇಹಿತ ಸ್ನೇಹಿತೆಯರು ನೋಡ್ತೀರಾ, ಹೌದು ಇಲ್ವಾ? ಮದುವೆ ಮಾಡಿಕೊಂಡಿರೋ ದಾಂಪತ್ಯವನ್ನು ನೋಡ್ತೀರಾ, ಅಣ್ಣ ತಂಗಿಯರನ್ನು ನೋಡ್ತೀರಾ, ಗೆಳತಿ ಗೆಳೆಯರನ್ನು ನೋಡ್ತೀರಾ, ಪ್ರಿಯತಮ ಪ್ರಿಯತಮೆಯರನ್ನು ನೋಡ್ತೀರಾ, ಎಲ್ಲವನ್ನು ಇಲ್ಲಿರತಕ್ಕಂಥದ್ದೆಲ್ಲವೂ ಕೂಡ ನಮಗೆ ಕೆಲವನ್ನ ಬೇರೆ ಥರ ತಗೊಳ್ಳೋದು, ಕೆಲವೊಂದು ಬೇರೆ ಥರ ತಗೊಳ್ಳೋದು, ಹೌದಲ್ವಾ? ಈಗ ನೋಡಿ, ಎಷ್ಟೋ ಜನ ಸಿನಿಮಾ ನಟಿಯರಿಗೆ ಮೂರು ನಾಲ್ಕು ಮದುವೆ ಆಗಿರುತ್ತೆ, ಹೌದಲ್ವಾ? ಎಷ್ಟೋ ಜನ ಸಿನಿಮಾ ನಟರಿಗೆ ಆಗಿರುತ್ತೆ, ಅವರು ಎಲ್ಲರಿಗೂ ಮಾದರಿಯಾಗಿ ಮಾಡೆಲ್ಲಾಗಿ ಕೂತ್ಕೊಂಡು ಪ್ರೋಗ್ರಾಮ್ಗಳು ಕೊಡ್ತಾರೆ, ಮಾತಾಡ್ತಾ ಇರ್ತಾರೆ, ಬೇರೆ ಸಂಸಾರದ ಕಷ್ಟ ಸುಖಗಳನ್ನು ಹೇಳಿ ತೀರ್ಮಾನಗಳನ್ನು ಕೊಡ್ತಾ ಇರ್ತಾರೆ, ಆದರೆ ಅವ್ರ ಪರ್ಸನಲ್ ಲೈಫೇ ಏನಾದ್ರು ಅರ್ಥ ಆಗಾರೆ ಅಂದರೆ ಅರ್ಥ ಎರಡು ಥರನೂ ಇದೆ, ಎಲ್ರಿಗೂ ಬೈಲೂಬೋದು. ಏನು ಈ ಒಮ್ಮನ ಇಷ್ಟು ನಮಗೆ ಗೊತ್ತಿಲ್ಲ ಅಂತಲೂ ಆಡ್ಕೊತಿರ್ತಾನೆ ಜನ, ಆದರೆ ನಮ್ಮ ಇಷ್ಟು ನಮಗೆ ಗೊತ್ತಿರಲ್ಲ, ಅವರಿಷ್ಟು ಅವ್ರಿಗೆ ಗೊತ್ತಿರಲ್ಲ ಅಂದರೆ ಅರ್ಥ ಏನು ಅಂದರೆ, ಆಯಾ ಕ್ಷಣದ ಆಯಾ ಇದದ ಯಾವುದೇ ಸೆಕ್ಸ್ ಆಗಲಿ ಯಾವುದೇ ಆಗಲಿ ಆಯಾ ಕ್ಷಣದಲ್ಲಿ ಆಗುವ ಅವಶ್ಯಕತೆಯನ್ನು ಅವಲಂಬಿಸಿರುತ್ತದೆ. ಅದ್ಯಾವುದೂ ಕೂಡ ಈ ಅಧ್ಯಾತ್ಮದ ವಿಚಾರಕ್ಕೆ, ಉದ್ಧಾರಕ್ಕೆ, ಆತ್ಮದ ಉದ್ಧಾರಕ್ಕೆ, ಜೀವನೋದ್ಧಾರಕ್ಕೆ ಯಾವುದೂ ಕೂಡ ಹೆಲ್ಪ್ ಆಗೋದಿಲ್ಲ, ಅದು ಸಾಧನ ಅಲ್ಲ, ಅದು ಇರಲಿ ಬಿಡಲಿ. ಅದಕ್ಕೂ ನಿಮ್ಗೊಂದು ಹಿಂದೆ ಒಂದು ಕತೆ ಹೇಳಿದ್ದೆ ಜ್ಞಾಪಕ ಇರ್ಬೋದು ನಿಮಗೆ. ಒಂದು ಆಶ್ರಮ ಇರುತ್ತೆ, ಆಶ್ರಮಕ್ಕೆ ಯೋಗ ಮಾಡೋದಕ್ಕೆ ಅಲ್ಲೆಲ್ಲ ಪ್ರವಚನಗಳಿಗೆಲ್ಲ ಅಲ್ಲಿಗೆ ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ, ಹೌದಿಲ್ವ? ಅವರ ಎದುರುಗಡೆ ಒಂದು ಮನೆ ಇರುತ್ತೆ, ಅಲ್ಲಿ ಹುಳು ವೇಷ್ಯ ಇರ್ತಾಳೆ. ಅವಳು ದಿನ ಸಂಜೆ ಚಂದದಲ್ಲಿ ಅಲಂಕಾರ ಮಾಡಿಕೊಂಡು 5:30 ಮನೆಯ ಮುಂದೆ ಒಂದು ಪುಟ್ಟ ದೀಪವನ್ನು ಹಚ್ಚಿ ಯಾರು ಬರುವರೇನೋ ತನ್ನ ಜೀವನ ವ್ಯಾಪಾರ ಅಂತ ಕಾಯ್ಕೊಂಡಿರ್ತಾಳು, ಅವಳ ವೃತ್ತಿ ಅದು. ಇಲ್ಲಿ ಒಬ್ಬ ತರುಣ ಸನ್ಯಾಸಿ ಇರ್ತಾನೆ, ಅವನು ಕಿಟಕಿಯನ್ನು ನೋಡ್ತಾ ಇರ್ತಾನೆ, ಎಷ್ಟೋ ಜನ ಬರ್ತಾರೆ ಮನೆಗೆ ಹೋಗ್ತಾರೆ, ಇವನು ಕಾವ್ಯ ಬಟ್ಟೆ ಹಾಕೊಂಡೇ ಇವನಿಗೊಂಥರ ಹೋಗೋಣ ಅಲ್ಲಿಗೆ ಅಂತ ಒಂದು ತಾಸೆ, ಒಂದು ಸತಿ ಅವಳ ಜೊತೆ ಮಾತಾಡಬೇಕು ಅಂತ ಆಸೆ, ಅವಳ ಜೊತೆ ಒಂದು ಕಳೆದ್ರೆ ಹೇಗೆ ಒಂದಷ್ಟು ಗಂಟೆಗಳನ್ನು ಅಂತ ಆಸೆ, ಅದರಲ್ಲಿ ಹೋಗೋಕ್ಕೆ ಹಿಡಿ ಮಡಿವಂತಿಗೆ ಅವನು ಎಲ್ಲ ಭಗವದ್ಗೀತೆ ಪ್ರವಚನ ಅದು ಮಾಡ್ತಾ ಇರ್ತಾನೆ. ಇವಳು ಎಲ್ಲ ಆಗ್ತಾ ತನ್ನ ಪಾಡಿ ತಾನು ಭಗವದ್ಗೀತೆ ಓದೋದು ಮಾಡ್ತಿರ್ತಾಳೆ, ವೃತ್ತಿ ಇದು. ಇಬ್ಬರು ಸತಕ್ತಾರೆ, ಸುಮ್ಮನೆ ಕತೆ ಇದು, ಇದನ್ನು ಯಾರೂ ಅವಲಂಬಿಸಬೇಕಾದ ಅವಶ್ಯಕತೆ ಇಲ್ಲ, ಇದು ಉದಾಹರಣೆ ಹೇಳೋದಷ್ಟೇ. ಹೋದಾಗ ಅಲ್ಲಿ ನೋಡಿದ್ರೆ, ನೀನು ಸ್ವಲ್ಪ ಈ ಕಡೆ ಬಾ, ಅವ್ಳು ಸೇರಿಸಿದ ಸ್ವರ್ಗಕ್ಕೆ ಹೋಗ್ತಾಳೆ, ನೀನು ಮಾತ್ರ ನರಕಕ್ಕೆ ಬಾ. ಯಾಕೆ? ನಾನು ಎಷ್ಟೊಂದು ಪ್ರವಚನ ಮಾಡಿದ್ದೀನಿ, ಎಷ್ಟೊಂದು ಅವಳಿಗೆ ಹಾಕೋದು ಹೇಳಿದ್ರೆ, ಅವಳು ತನ್ನ ಕರ್ತವ್ಯ ತನ್ನ ಕರ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾಗಲೂ ಗೀತಾಭ್ಯಾಸದಲ್ಲಿ ಅದರಲ್ಲೇ ತಲೆನಲ್ಲಿ ಇಟ್ಕೊಂಡಿದ್ವು. ಆದರೆ ನೀನು ಎಲ್ಲರೂ ಪ್ರವಚನ ಮಾಡ್ತಾ ಇರುವಾಗ ಎದುರುಗಡೆ ಮನೆ ಮೇಲೆ ನಿಂಗೆ ದೃಷ್ಟಿ ಇರ್ತಿತ್ತು, ಅದರಿಂದ ನಿಂಗೆ ನರಕ. ಅದಕ್ಕೋಸ್ಕರ ನರಕಕ್ಕೆ ಎಷ್ಟು ದ್ವಾರ? ಮೂರು. ಸ್ವರ್ಗಕ್ಕೆ ಒಂದೇ, ಜಾಸ್ತಿ ಕಡಿಮೆ ಜನ ಆಗಲಿ ಅಂತ ಅರ್ಥ. ಆದರೆ ನಿಮಗೆ ಹೇಳ್ತೀನಿ, ನರಕ ಅಥವಾ ಸ್ವರ್ಗ ಅನ್ನುವ ಬೇರೆ ಯಾವುದೇ ಪರಿಕಲ್ಪನೆಯನ್ನು ಬಿಟ್ಟುಬಿಡಿ. ಈ ಜಗತ್ತಿನಲ್ಲಿ ನಾವು ಏನೇನು ಪಡಬಾರದ್ದು ಅಂತ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೋ ಅದೆಲ್ಲ ನರಕ. ಓ, ಈ ಥರ ಇದ್ರೆ ಸರಿನಪ್ಪ ಅಂತ ನೀವು ಒಂದು ಗೊತ್ತಿರೋ ಅದೆಲ್ಲವೋ. ಹಾಗಾದ್ರೆ ಏನಂತ ಕರೆಯೋಣ, ಸತ್ಯವಾದದ್ದು ಸ್ವರ್ಗ, ಸತ್ಯವಾದ ಸ್ಥಿತಿಯೇ ಸ್ವರ್ಗ, ಮಿಥ್ಯವಾದದ್ದೆಲ್ಲವೂ ಅಪರವಾದದ್ದೆಲ್ಲವೂ ನರಕ. ನರಕ ಅಂದ್ರೆ ಏನರ್ಥ? ಅರ್ಥ ಸುಖವನ್ನು ನಿಮಗೆ ಭ್ರಮೆಯನ್ನು ಉಂಟು ಮಾಡಿಸತಕ್ಕಂಥದ್ದು ನರನಲ್ಲಿ ಇರತಕ್ಕಂಥ ಭಾವ. ಕಮ್ ಅಂದರೆ ಸುಖ, ನರ, ನರನ ಸುಖ ಎಲ್ಲಿದೆ? ನರಕ. ಅಂದರೆ ಈ ಶರೀರ ಲಿಮಿಟೆಡ್ಡು, ಅದಕ್ಕೋಸ್ಕರ ನಿಮಗೆ ಲಿಮಿಟೆಡ್ ಅದರೊಳಗೆ ಆಸಕ್ತಿ ಇರುತ್ತೆ ಅಂತ ಅರ್ಥ. ಹೌದಲ್ವ? ಯಾಕೆಂದರೆ ಯಾವುದರ ಆಕರ್ಷಣೆ ಹೇಗೆ ಅದು ಇದು ನೀವು ಹೇಳೋಕ್ಕಾಗಲ್ಲ. ಸಿ, ನ್ಯಾಷನಲ್ ಕಾಲೇಜಲ್ಲಿ ಕೆಮಿಸ್ಟ್ರಿ ಓದ್ತಾ ಇರೋ ಒಬ್ಬಳು ಹುಡುಗಿ, ನಮ್ಮ ಮೊದಲನೇ ಅತ್ತಿಗೆ ಕೊನೆಯ ತಂಗಿ, ಶಿ ವಾಸ್ ಸೋ ಬ್ಯೂಟಿಫುಲ್, ತುಂಬ ವರ್ಷದ ಹಿಂದಿನ ಕತೆ. ಒಬ್ಬರು ಕೆಮಿಸ್ಟ್ರಿ ಲೆಕ್ಚರ್ ರಾಮಸ್ವಾಮಿ ಅಂತ, ಸೋ ಅಗ್ಲಿ ಟು ಸಿ, ಇಷ್ಟು ಬ್ಲಾಕ್ ಆಗಿದ್ದರು.
ಆದರೆ ಓದ್ತಾ ಇರುವಾಗ, ಕೊನೆಯ ವರ್ಷದಲ್ಲಿ ಓದ್ತಾ ಇರುವಾಗ ಒಂದು ದಿವಸ ಅವ್ರಿಗೆ ಏನು ಅನ್ನಿಸ್ತಾ ಇದ್ದೋ, ಆ ಪ್ರೊಫೆಸರ್ ಬಂದು ಇವ್ರ ಮನೆಗೆ ಸೀದಾ ಬಂದು, ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ, ಏನು ಹೇಳ್ತೀರಾ? ಅವ್ರ ಮೇಷ್ಟ್ರು ಇವಳು ಶಿಷ್ಯ, ಅವ್ರಿಗೆ ಶಿಷ್ಯ, ಅವರೆಲ್ಲ ಮನೆಯವರೆಲ್ಲ ನಾಳೆ ಹೇಳ್ತೀವಿ ಅಂದರು. ಇವಳನ್ನು ಕೇಳಿದ್ರು, ಇವಳು ನನಗೇನು ಇದಿಲ್ಲ ಪರವಾಗಿಲ್ಲ ನಾನು ಮದುವೆ ಮಾಡ್ಕೊಡ್ತೀನಿ. ಮನೆಯವರೆಲ್ಲ ಬೈದ್ಬಿಟ್ಟು, ಏನೇ ಆ ಥರ ಇದ್ದಾನೆ ಅವನು, ಅವನು ಯಾಕೆ ಅವನು ಇಷ್ಟು ಚೆನ್ನಾಗಿದೆಯೋ, ಬೆಳ್ಳಗಿದೆಯೋ, ಆಗಿದೆಯೋ ಇದೆ ಅಂತ ಕೇಳಿದ್ರು. ಅವನು ಇದು ನಂಗೆ ಗೊತ್ತಿರೋದು, ನಮ್ಮ ಅತ್ತೆ ಎಲ್ಲ ಹೇಳೋದು. ನಾನು ಚಿಕ್ಕ ಹುಡುಗರು ಅಂತ ಇಟ್ಕೊಳ್ಳೆ ಆಲ್ಮೋಸ್ಟ್ ಇಲ್ಲಿ. ನಮಗೆ ನಾವು ಕಾಲೇಜಲ್ಲಿ ಪ್ರೊಫೆಸರ್ ಮಾಡಿ ಎದುರುಗಡೆ ಹುಡುಗಿನೆಲ್ಲ ಪ್ರಪೋಸ್ ಮಾಡೋದು ನಮಗೆ ಗೊತ್ತಾಗಿದ್ದು, ನಾವೇ ಕೇಳ್ತಿದ್ವಿ. ಆ ಥರ ಕಾಲ ಅದು. ಆವಾಗ ಎಲ್ಲ ಬೈಕೊಂಡು ಏನೋ ಮಾಡ್ಕೊಂಡು ಆ ಹುಡುಗಿಗೆ ಅವರು ಮದುವೆ ಮಾಡ್ತಾರೆ. ಬಟ್ ಎಷ್ಟು ಚೆನ್ನಾಗಿದ್ದಾರೆ ಅಮೇರಿಕಾದಲ್ಲಿ ಇವಾಗ, ದೇ ಆರ್ ಸೆಟಲ್ ಇನ್ ಅಮೇರಿಕಾ. ಅವರು ದೊಡ್ಡ ಕೆಮಿಸ್ಟ್ ಆಗಿದ್ದಾರೆ, ಇವಾಗ ಕನ್ಸಲ್ಟೆಂಟು ಬೇಕಾದಷ್ಟು ಪ್ಲಾಂಟ್ ಇದಕ್ಕೆ ಕನ್ಸಲ್ಟೆಂಟ್ ಆಗಿದ್ದಾರೆ ರಾಮಸ್ವಾಮಿ ಅಂತ. ಈಕೆ ಅಲ್ಲಿಗೆ ಹೋದ್ಮೇಲೆ ಚೈಲ್ಡ್ ಸೈಕಾಲಜಿನಲ್ಲಿ ಪಿ ಎಚ್ ಡಿ ಮಾಡಿದ್ರು. ಆ್ಯಂಡ್ ಶೀಸ್ ಆಲ್ಸೋ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಅಲ್ಲಿ ದೊಡ್ಡ ಇದು ತೊಗೊಂಡಿದ್ದಾಳೆ, ಸಂಸಾರಕ್ಕೆಲ್ಲ ಇದು ಮಾಡಿ ಚೆನ್ನಾಗಿದ್ದಾರೆ. ಈಗ ಯಾವುದೋ ಅವಾಗ ಅಡ್ಡ ಬರಲೇ ಇಲ್ಲ, ಅಂದರೆ ಬಣ್ಣವಾಗಲಿ ಅಥವಾ ಯಾವ್ದಾದ್ರು ಬೇರೆ ಆಗಲಿ ಏನೂ ಇಲ್ಲ, ಏನೂ ಬರಲಿಲ್ಲ. ಹೌದಲ್ವ? ಜಾತಿ ನೀತಿ ಕುಲಂ ಗೋತ್ರ ದೂರಗುಂ, ಹೌದಲ್ವ? ಅಂದರೆ ಬೈ ಚಾನ್ಸ್ ಅವರೆಲ್ಲ ಅವ್ದು ಒಂದೇ ಕುಟುಂಬದಲ್ಲಿದ್ದರು, ಜನವರ ಹಾಕೋರು ಆ ಥರ ಇತ್ತು. ಈಗ ನೀವೆಲ್ಲರೂ ಬೇರೆ ಬೇರೆ ನೋಡ್ತಾ ಇದ್ದಿರಲ್ಲ, ಅದರಿಂದ ಮನುಷ್ಯನ ಅವಶ್ಯಕತೆ ಅನಿವಾರ್ಯವಾದಾಗ ಬಲವಂತವಾಗುತ್ತದೆ. ಮನುಷ್ಯನ ಅವಶ್ಯಕತೆ ಅನಿವಾರ್ಯವಾದಾಗ ಬಲವಂತವಾಗುತ್ತದೆ, ಹೌದಲ್ವ? ಬಲವಂತವಾಗುತ್ತದೆ ಅಂದರೆ ಅವನನ್ನೇ ಪೀಡಿಸುತ್ತದೆ ಒಳಗಡೆಯಿಂದ, ಗೊತ್ತಾನೆ? ಅದರಿಂದ ಈ ಪರಿಯಲ್ಲಿರ್ತಕ್ಕಂಥ ಪರಿಪರಿ ಆಗಿರ್ಬೋದು. ಮತ್ತು ಐ ತಿಂಕ್ ನಿಮ್ಗೆ ಆ ಶ್ಲೋಕದ್ದು ಸಿಕ್ತು ಅಂತ ಕಾಣುತ್ತೆ ಉತ್ತರ. ನೀವೇನು ಅಂದ್ಕೊಂಡಿದ್ರಿ, ಬೇರೆ ಅರ್ಥ ಮಾಡಿದ್ರಾ? ಅದ್ರ ಪದದ ಅರ್ಥ ಕೊಟ್ಟು ಅಂದರೆ ಮೇಲ್ನೋಟಕ್ಕೆ ಗೀತಾಧ್ಯಯನ ಶೀಲಸ್ಯ, ಗೀತಾಧ್ಯಯನ ಮಾಡ್ತಕ್ಕಂಥದ್ದು, ಪ್ರಾಣಾಯಾಮ ಪರಸ್ಯ, ಪ್ರಾಣಾಯಾಮ ಪರನಾಗಿರ್ತಕ್ಕಂಥ ಚಾಕ್ ಚಕಾರ ಬೇರೆ ಬರ ಅಂದ್ರೆ ಶ್ರೇಷ್ಠ ಗೀತೆ. ಪ್ರಾಣಾಯಾಮ ಮಾಡುವವನಿಗಿಂತ ಗೀತಾಭ್ಯಾಸ ಮೇಲೆ ಸೇರಿಸ್ಕೋಬೇಕು. ಪ್ರಾಣಾಯಾಮ ಮಾಡುವನು ಕೂಡ ಮತ್ತು ಪ್ರಾಣಾಯಾಮ ಪರನಾಗಿರ್ತಕ್ಕ ಶೀಲಸ್ಯ ಪರನಾಗಿರ್ತಕ್ಕ ದೈವ ಸಂತಿ ಪಾಪಾನಿ ಪೂರ್ವ, ಮತ್ತೆ ಇನ್ನೊಂದು ಚಕಾರ ಇದೆ ಲಾಸ್ಟ್ ಅಲ್ಲಿ ಪೂರ್ವ ಜನ್ಮ, ಅದೆರಡು ಚಾ ಹೇಳಿರೋದು. ಮೊದಲಿಂದ ಅಪ್ಲೈ ಮಾಡಬೇಕು, ಮೊದಲಿಗೆ ಅಪ್ಲೈ ಮಾಡಬೇಕು. ಯಾಕೆಂದ್ರೆ ಗೀತಾಭ್ಯಾಸ ಅನ್ನೋದು ಮೊದಲು ಬಂದಿದೆಯಲ್ಲ, ಅಂದ್ರೆ ಎಷ್ಟೇ ಜನ್ಮಗಳನ್ನು ಎತ್ತಿ ಪಾಪಗಳನ್ನು ಮಾಡಿದ್ದರು ಅವರು ಪ್ರಾಣಾಯಾಮವನ್ನು ಮಾಡುತ್ತಿದ್ದರು ಕೂಡ ಕೂಡ ಚಾ ಕರೆಕ್ಟ್ ನೀವು ಹೇಳಿದ್ದು. ಅದೆಲ್ಲದಕ್ಕಿಂತ ಅತ್ಯಂತ ಶೀಲವಾದದ್ದು, ಅತ್ಯಂತ ಪರವಾದದ್ದು ಗೀತಾಭ್ಯಾಸ. ಆದ್ರಿಂದ ಯಾತಕ ಮಾತನ್ನು ಬರದೇ ಇದೆ ಅಂದರೆ ಏನೋ ಆಗ್ಬಿಡತ್ತೆ ಅಂತಲ್ಲ. ಗೀತವನ್ನು ಅಭ್ಯಾಸ ಮಾಡುವುದು ನಿಮಗೆ ಪ್ರಭಾವ ಬೀರಲಿ, ಅದರಲ್ಲಿರತಕ್ಕಂಥ ವಿಚಾರಗಳನ್ನು ನೋಡುವುದಕ್ಕೆ ನಿಮಗೆ ಕುತೂಹಲ ಮೂಡಲಿ, ಅದರಲ್ಲಿ ಏನೋ ಇದೆ ನೋಡ್ಬಿಡೋಣ ಅಂಥೇಳಿ ನಿಮಗೆ ಅಧ್ಯಯನ ಭಾಗ ಬರಲಿ. ಬರೀ ಪಠ್ಯ ಪಾಠನದಿಂದಲ್ಲ, ಅಧ್ಯಯನದಿಂದ ಆ ಭಾವನೆ ಬರಬೇಕು ಅನ್ನೋ ಪ್ರಭಾವವನ್ನು ಬಳಸಿದ್ದಾರೆ. ಗೀತಾ ಮಹಾತ್ಮೆ ಬೇರೆ ಇದಿಲ್ಲ, ಅದು ಏನಾಗುತ್ತೆ ಅಂತೇಳಿ ವಿಷ್ಣು ಕೊನೆಗೆ ಭಗವದ್ಗೀತೆ ನಾನೇ ಸೃಷ್ಟಿ ಸ್ಥಿತಿ ಲಯ ಮಾಡುವ ನಾನೇ ಅದನ್ನು ಇಟ್ಕೊಂಡಿದ್ದೀನಿ ಟೆಕ್ಸ್ಟ್ ಆಗಿ, ನಂಗೆ ಗೈಡ್ ಅದೇ ನೆನ್ಬಿಡ್ತಾನೆ. ಏನು ಮಾಡ್ತೀರಿ ಅಂದರೆ ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ಗೈಡ್ ಆಗಿರ್ಬೇಕಾದ್ರೆ ನಮ್ಮ ಬದುಕು ಬಂದು ಹೋಗಿ ಇರತಕ್ಕಂಥ ಈ ಜನ್ಮ ಮೃತ್ಯು ಜರಾವ್ಯಾಧಿನಲ್ಲಿ ಗೈಡ್ ಆಗಲ್ವೇ ನಮಗದು? ಗೈಡ್ ಆಗತ್ತೆ, ಹೌದಲ್ವಾ? ಆದರೆ ಗೈಡ್ ಆಗಬೇಕಾದ್ರೆ ನಾವು ಅದನ್ನು ವೈಡಾಗಿ ತಗೋಬೇಕು. ವೈಡಾಗಿದ್ದರೆ, ವೈಶಾಲ್ಯತೆ ಇದ್ದರೆ ಮಾತ್ರವೇ ನಿಮಗೆ ಗೈಡು, ಅದು ಮಾರ್ಗದರ್ಶನ. ಇಲ್ಲೇ ಕಷ್ಟ, ತಪ್ಪು ತಿಳ್ಕೊಂಬಿಡ್ತೀವಿ ನಾವು. ಅರ್ಥಾಯ್ತಲ್ಲ? ಟೈಮ್ ಆಗೋಯ್ತು. ಇವಾಗ ಮುಂದಿನ ವಾರದಿಂದ ಇವಾಗಲೇ ಹೇಳ್ತಾ ಇದ್ದೀನಿ ಸಾಕು, ಮುಂದಿನ ವಾರದಿಂದ ನಾವು ನಮ್ಮ ಪಠ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾವುದು ಕಾರ್ಯಕ್ರಮ? ಉಪನಿಷತ್ತು. ಯಾವ್ದು ಮಾಡ್ತಾ ಇದ್ದೀವಿ ನೋಡಿದ್ರ? ಎರಡು ವಾರ ಬಿಟ್ಟರೆ ಹೆಸರೇ ಚೆನ್ನಾಗಿ ನೋಡ್ರಿ. ಉಪನಿಷತ್ತಿಗೆ ತುರಿಯಾಗಿ ಹೋಗ್ತೀವಿ. ಹೇಳ್ತೀನಿ ಅಂತ ಹೇಳಿ, ಒಂದು ಅಂತರ ಅಂತ ಒಂದು ಇದು ನೈವೇದ್ಯ. ಅದಕ್ಕೆ ಯಾಕೆ ಮುಂದಿನ ವಾರದಿಂದ ಅದು ತುರಿಯ ಮಾಡೋಣ ಅಂತ ಹೇಳ್ತೀನಿ ಅಂದರೆ ಅಂತರ ಅನ್ನೋ ಪದನೂ ಅದಕ್ಕೆ ತಾವು ಬರುತ್ತೆ. ಅಲ್ಲೇ ನಾನು ಸೇರಿಸ್ಕೊಂಡು ಮಾತಾಡೋಣ. ಮುಂದಿನ ವಾರದ ನಿಂತೋಗಿರೋ ಪಾಠ ಶುರು ಪ್ರಮಾಣಗಳು ಹೇಳ್ತೀನಿ. ಪ್ರಮಾಣ ಹೇಳ್ತೀನಿ, ಅದನ್ನು ಸೇರಿಸ್ಕೊಂಡು ನಡೆಸ್ಕೊಂಡು ಮುಂದಿನ ವಾರದಿಂದ ಕಟ್ಟುನಿಟ್ಟಾಗಿ ಏನು ಮಾಡೋಣ, ಉಪನಿಷತ್ತಿಗೆ ಹೋಗೋ ನಿಲ್ಲಿ ವೇದ ಅಂತ ನಿಂತೋಗ್ಬಿಡುತ್ತೆ. ಸರಿನಾ? ಅಥವಾ ಇನ್ನೂ ಎರಡು ವಾರ ನಿಮ್ಗೆ ಇದೇ ಥರದ್ದು ಬೇಕಾ? ಮಂಜು ಈ ತಿಂಗಳು ಅಂತ ಹೇಳಿದ್ರು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈಗ ನಿರ್ಣಯ ಆಗೋಗಿದೆ ಮುಂದಿನ ವಾರದಿಂದ ಉಪನಿಷತ್ ಮಾಡೋದು. ಉಪನಿಷತ್ ಮಾಡುವಾಗಲೇ ನೀವು ಈಗ ಏನೇನು ಕೇಳಿದ್ದೀರಿ ಇದೆಲ್ಲವನ್ನು ಅಲ್ಲಲ್ಲಿ ಆಡ್ ಮಾಡಿ
ಹೇಳ್ತಾ ಇರ್ತೀನಿ, ಇವೆಲ್ಲ ನೋಟ್ ಮಾಡ್ಕೋಬೇಕು. ಹಾಗಾದರೆ ಮುಂದಿನ ವಾರನೂ ಮಾಡೋದಾದರೆ ಇನ್ನೊಂದಿದೆ ಮಂಜು, ನೀವೆಲ್ಲರೂ ಕೂಡ ಈಗ ಎರಡು ಮೂರು ವಾರದಲ್ಲಿ ನಾನು ಏನು ಮಾತಾಡಿದೆ ಎಲ್ಲನೂ ಯಥಾರ್ಥವಾಗಿ ಹೇಳಬೇಕು. ಬೇಡ, ನಿಮ್ಗೆ ಏನು ಅರ್ಥವಾಗಿದೆಯೋ ಹಾಗೆ ಹೇಳಬೇಕು. ಗೊತ್ತಾಯ್ತಲ್ಲ, ಯಾವಾಗಲೂ ಕೂಡ ನೋಡಿ ಒಂದು ಶ್ಲೋಕ ಮನೆಯವರು ಹೇಳಿದ್ ನೋಡಿ, ಒಂದು ಶ್ಲೋಕ ನೀವು ಓದಿದ್ರೆ ಅಥವಾ ಇನ್ನೊಬ್ರಿಗೆ ಹೇಳಿದ್ರೆ ಅಥವಾ ನಾವು ಕೇಳಿದ್ರೆ ಬೇರೆಯವ್ರಿಗೆ ಕೇಳಿದ್ರೆ ಎಷ್ಟು ಭಿನ್ನಾಭಿಪ್ರಾಯ ಬರ್ತದೆ ನಿಮ್ಗೆ ಅರ್ಥ ಉಂಟು. ಅದಕ್ಕೆ ಭಿನ್ನಾಭಿಪ್ರಾಯ ಎಷ್ಟಾದರೂ ಬಂದರೂ ಎಷ್ಟು ಜನನಾದ್ರು ಹೇಳಿರಲಿ, ಒಂದು ಗುಟ್ಟು ಹೇಳಿಕೊಟ್ಟಿರ್ತೀನಿ ನಿಮಗೆ. ಒಂದು ಶ್ಲೋಕವನ್ನು ಓದುವಾಗ, ಒಂದು ಪ್ಯಾರವನ್ನು ಓದುವಾಗ, ಒಂದು ಧರ್ಮ ಗ್ರಂಥವನ್ನು ಓದುವಾಗ ನಾವು ಆ ಗ್ರಂಥದ ಮೂಲ ಏನಿದೆ ಅದನ್ನು ಯಾವಾಗಲೂ ಸತ್ಯವಾಗಿ ಪ್ರತಿಪಾದನೆ ಮಾಡೋದಕ್ಕೆ ಆ ಶ್ಲೋಕದಲ್ಲಿ ಹುಡುಕಬೇಕು. ಅದೇ ಗೀತಾಧ್ಯಯನ ಶೀಲತೆಯನ್ನು ನೋಡಿದೀವೋ ಇಲ್ವೋ ಹಾಗೆ. ಅದರಿಂದ ಪರಸ್ಯ ಚಾನ್ ಅದನ್ನು ಅವರು ಪ್ರಾಣಾಯಾಮಕ್ಕೆ ಇಟ್ಕೊಂಡ್ರು ಮನೆಯವರು. ಯಾಕೆ ಪ್ರಾಣಾಯಾಮ ಇಟ್ಕೊಂಡ್ರು? ಅವರು ಅದರಲ್ಲಿ ಏನೋ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ, ಏನೋ ಸಿದ್ಧಿಯನ್ನು ಕಾಣಕ್ಕೆ ನೋಡ್ತಾ ಇದ್ದಾರೆ. ಆದರೆ ಭಗವದ್ಗೀತೆಯೇ ಯೋಗ. ಗೀತೆಯಲ್ಲೂ ಎರಡನೇ ಚಾಪ್ಟರ್ಲ್ಲಿ ಹೌದು, ಅಪಾನೇ ಜುಹತಿ ಪ್ರಾಣಂ ಪ್ರಾಣಾಪಾನಂ ಸದಾ. ಹೌದು, ಅದು ಜುಹತಿ ವಿಚಾರ ಬಂತು. ಅಂದರೆ ಜುಹತಿ ಅಂದ್ರೆ ಏನು? ಹೋಮ ಮಾಡುವುದು. ಜುಹತಿ ಅಂದ್ರೆ ಮೂಲ ಇಲ್ಲ, ಬಿಡುವುದು ತಾನೆ, ಒಂದರಲ್ಲಿ ಒಂದನ್ನ ಅರ್ಪಣೆ ಬಿಡುವುದು. ಬಿಡುವುದು ಅಂದ್ರೆ ಏನರ್ಥ? ತ್ಯಾಗ. ಪದ ಬರೀಲೇಬೇಡಿ, ಎಲ್ಲೆಲ್ಲಿ ಪದ ಬರುತ್ತೆ ಅಲ್ಲಿ ನೋಡಿ. ಇನ್ನೊಂದು ಕಡೆನೂ ಇದೆ ಸರ್, ಪ್ರಯಾಣ ಕಾಲೇ ಮನಸ ಅಚಲೇನ ಭೂವರ್ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಸತಂ ಪರಂ ಪುರುಷ ಮಪೈತಿ ದಿವ್ಯಮ್. ಇದಕ್ಕೂ ಅದಕ್ಕೆ ಏನೋ ಲಿಂಕ್ ಇರ್ಬೋದು. ಇದೆ, ಲಿಂಕ್ ಇದೆ ನೋಡಿ. ಸಂಯಮ ಮಾಡ್ಕೋಬೇಕಾದ ನಿಮಗೆ ಅಲ್ಲ, ಯಾವುದಾದರೂ ಒಂದು ಸ್ಥಿತಿಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು, ಅದೇ ಸಂಯಮ. ಕರೆಕ್ಟಾ? ಕರೆಕ್ಟಾನೆ. ಯಾವುದಾದರೂ ಒಂದು ಸ್ಥಿತಿಯಲ್ಲಿ ನೀವು ಸಂಯಮ ಮಾಡಿ ನಿಲ್ಲಬೇಕಾದರೆ ಅಕ್ಕಪಕ್ಕದ ಎಲ್ಲವನ್ನೂ ನೀವು ತ್ಯಾಗ ಮಾಡಿ ಬಿಟ್ಟಿರಬೇಕು. ಅಪರವನ್ನು ಬಿಟ್ಟರೆ ಪರಾದೃಷ್ಟಿ ಬರೋದು, ಪರಾದೃಷ್ಟಿ ಬಂದರೆ ಪರಾದರ್ಶನ. ಹೌದಲ್ಲ, ಅದಕ್ಕೋಸ್ಕರನೇ ನೋಡುವುದು ಬೇರೆ ದರ್ಶನ ಬೇರೆ. ಸತ್ಯ ದರ್ಶನ ನೋಡಿ, ಹೌದಲ್ಲ, ನಿಜವಾದ ದರ್ಶನ ಯಾವುದದು? ಕಾಣುವಿಕೆ ಅಂದರೆ ನಿಮ್ಮನ್ನು ನೀವು ಹೇಗೆ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತೀರೋ ಹಾಗೆಯೇ ನೀವು ಅಮೂರ್ತವಾಗಿ ನೋಡಿಕೊಳ್ಳುವುದು, ಮೂರ್ತವಾಗಲ್ಲ. ಹೌದಲ್ವ, ಇವಾಗ ಒಂದು ಶೆಲ್ಲು ಒಂದಕ್ಕೆ ಹಾಕ್ತೀರಿ, ಏನೋ ಟಾರ್ಚ್ ಹಾಕಿ ಹಿಂಗೆಲ್ಲ ಹೊಡಿತೀರಿ, ಅದರಲ್ಲಿ ಲೈಟ್ ಬರಲ್ಲ, ಅವಾಗ ಏನೋ ಮಾಡ್ತೀರಿ ಶೆಲ್ಲಲ್ಲಿ, ಬಿಸಾಕ್ಬಿಡ್ತೀರಿ ಶೆಲ್ನ. ಹೆಂಗೆ ಗೊತ್ತು ನಿಮ್ಗೆ ಇಲ್ಲ ಅಂತ? ಅಂದರೆ ಶೆಲ್ಲಲ್ಲಿ ಆ ಚೈತನ್ಯ ಇರುವುದು ಇಲ್ಲದ್ದೇ ಇರುವುದು, ಅದೆರಡವನ್ನು ಗುರುತಿಸುವ ನಿಮ್ಮ ಜ್ಞಾನ ಇದೆರಡಕ್ಕಿಂತಲೂ ಏನಾಗಿದೆ? ವಿಲಕ್ಷಣವಾಗಿದೆ. ಒಂದು ಅರ್ಥ ಮಾಡ್ಕೊಳ್ಳಿ ಮಣಿ, ನೀವು ಯೋಗದಲ್ಲಾರು ಇರಿ, ಯೋಗ ಕರ್ಮ ಅಥವಾ ಜ್ಞಾನ, ಭಗವದ್ಗೀತೆ ಪೂರ್ತಿ ಡೀಲ್ ಮಾಡೋದು ಅದೇ. ಅದನ್ನು ಭಕ್ತಿ ಅಂತನಾದ್ರು ಕರೀರಿ, ಜ್ಞಾನ ಅಂತ ಕರೀರಿ. ಯೋಗ ಬುಗ್ ಅದು ಯೋಗಶಾಸ್ತ್ರ, ಅದು ಯೋಗಶಾಸ್ತ್ರದ ಥರನೇ ಇರತಕ್ಕಂಥ ಯೋಗ ದೊಡ್ಡದು, ಪ್ರಾಣಾಯಾಮವನ್ನು ಮಾತ್ರ ಹೇಳತಕ್ಕಂಥ ಆ ಪ್ರಯೋಗ ದೊಡ್ಡದು. ಅದಕ್ಕೋಸ್ಕರ ಆ ಶ್ಲೋಕ ಬಂದಿರೋದು, ಪ್ರಭಾವ ನಿಮ್ಮೇಲೆ ಬೀರಬೇಕು. ಪ್ರಾಣಾಯಾಮ ನೀವು ಇನ್ನೂ ನೀವು ಹೇಳಬೇಕು ಅಂದರೆ ಮಧುರು ಪತಂಜಲಿಯವರು ಮೊದಲ ಶ್ಲೋಕಗಳೆಲ್ಲ ನೀವು ನೋಡಿರ್ಬೋದು, ಯೋಗ ವಾಸಿಷ್ಠ ಎಲ್ಲ ಓದೋದು ನಿಮ್ಗೆ ಗೊತ್ತಾಗುತ್ತೆ. ಅದರೊಳಗಡೆ ಪ್ರಾಣಾಯಾಮ ಅನ್ನೋದು ಪ್ರತಿಯೊಂದು ಜೀವವು ತನಗೆ ಗೊತ್ತಿಲ್ಲದೆ ಮಾಡುತ್ತಲೇ ಇರುತ್ತದೆ. ನಾವು ಮಲಗಿರುವಾಗಲೂ ಪ್ರಾಣ ಹೋಗ್ತಾ ಇದೆ ಬರ್ತಾ ಇದೆ ಅಲ್ವಾ, ಆಯಾತ ನಿರ್ಯಾತ ಇದ್ದೇ ಇದೆಯಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಅದನ್ನು ಒಂದು ಥರ ನಿಯಂತ್ರಿಸುವ, ಅದನ್ನು ನನ್ನ ನಿಯಂತ್ರಣಕ್ಕೆ ತಂದುಕೊಳ್ಳುವ ಯಾವ ಮಾರ್ಗ ಇದೆ ಅದನ್ನು ಏನಂತ ಕರೆದು, ಏನಂತ ಕರೆದು, ಉಪಾಸನ. ಉಪಾಸನಾ ಮಾರ್ಗದಲ್ಲಿ ಪ್ರಾಣಾಯಾಮ ಒಂದು. ಆ ಪ್ರಾಣಾಯಾಮ ಅನ್ನೋದು ಸುಮ್ಮನೆ ಆಗ್ತಾ ಇದೆ ಹೋಗ್ತಾ ಇದೆ ಕರ್ಮ, ಅದು ಕರ್ಮವನ್ನು ಗುರುತಿಸುವುದು ಯೋಗ. ಅದಕ್ಕೋಸ್ಕರನೇ ಯೋಗ ಅಂದರೆ ತ್ಯಾಗ. ಸಮತ್ವದಲ್ಲಿ ಇರೋದು ಯೋಗ ತಾನಪ್ಪ, ನಿಮಗೆ ಮಣಿ ಪರ್ಟಿಕ್ಯುಲರ್ ನಿಮಗೆ ಹೇಳ್ತಾ ಇದ್ದೀನಿ, ಯೋಗ ಅಂದರೆ ಸಮತ್ವ. ಸಮತ್ವದಲ್ಲಿ ಇರೋದು ಅಂದರೆ ಅಸಮವಾಗಿರುವುದೆಲ್ಲವನ್ನ ಕಳಚಿಕೊಂಡು ಬಿಡುವುದು. ಸೊ ನೇರವಾಗಿ ತಿಳ್ಕೊಳ್ಳಿ, ಯೋಗ ಅಂದರೆ ತ್ಯಾಗ, ತ್ಯಾಗ ಅಂದರೆ ಯೋಗ. ಬರ್ತಾಯ್ತಲ್ಲ, ಬರ್ತಾ ಹುಣ್ಣಿ, ಅದನ್ನು ನೀವು ಅಧ್ಯಯನ ಮಾಡಿ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ನೀವು ಮೊದಲು ಓದುವಾಗ ಎಲ್ರಿಗೂ ಹಂಗಾಗುತ್ತೆ, ಚಾ ಪರ ಅದನ್ನು ಬೇರೆ ಸೆಂಟೆನ್ಸ್ ಸೇರ್ಕೊಂಡು ಬೇರೆ ಆಗ್ಬಿಡುತ್ತೆ, ಅದು ಅಲ್ವಾ. ಅದರಿಂದ ಬ್ರಹ್ಮಜ್ಞಾನಕ್ಕೆ ಹೋಗ್ತಾ ಇದ್ದೀರಿ, ಅದರಿಂದ ಚಾ ಅನ್ನೋ ಪದ ಹೊಟ್ಟೋಬೇಕು, ಅದು ಅಲ್ವಾ, ಮಾ ಅನ್ನೋದು ಹೊಟ್ಟೋಬೇಕು, ಗಾ ಹೊಟ್ಟೋಬೇಕು, ಇದೆಲ್ಲ ಮುಂದಕ್ಕೆ ಹೊಟ್ಟೋಗ್ಬಿಡುತ್ತೆ. ಅಲ್ಲ ಹೋಗಿ ಯೋಗಶ್ಚಿತ್ತವೃತ್ತಿ ನಿರೋಧ ಅಂತ ಹೇಳಿಬಿಟ್ಮೇಲೆ ನೆಕ್ಸ್ಟ್ ಶ್ಲೋಕ ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ. ನೀವು ನೋಡೋದು, ನೀವೇ ಹೇಳ್ತಿದ್ದೀರಿ, ಸ್ವರೂಪದಲ್ಲಿ ನೀವು ಅವಸ್ಥಾನದಲ್ಲಿ ಬಂದು ಬಿಟ್ಟರೆ, ಸ್ವರೂಪದಲ್ಲಿ ನಿಂತು ಬಿಟ್ಟರೆ ವೃತ್ತಿ ಸಾರೂಪ್ಯಂ ಇದರ ರೂಪ ವಿರೂಪ ಕುರೂಪ ಎಲ್ಲ ಹೋದ ಮೇಲೆ ತಾನೆ ಸ್ವಸ್ವರೂಪ ಅನುಸಂಧಾನ ಭಕ್ತಿ ರೀತಿಯ ಇರುತ್ತೆ. ಸ್ವಸ್ವರೂಪ ಅಂದ್ರೆ ನಂದು ಈ ಶರೀರದ್ದು ಅಂತಲ್ಲ, ಸ್ವ ಅಂದ್ರೆ ಆತ್ಮ,
ಸ್ವಸ್ವರೂಪದ ಆತ್ಮದ ಅನುಸಂಧಾನವನ್ನು ಅತ್ಯಂತ ಪ್ರೀತಿಯಾಗಿ ಬೇರೆ ಎಲ್ಲ ಉಪಾಧಿಗಳನ್ನು ಕಳಚಿಕೊಂಡು ನಿಂತತಕ್ಕಂಥ ಮಾನಸಿಕ ಸ್ಥಿತಿಯನ್ನು ಭಕ್ತಿ ಅಂತ ಕರೆದಿದ್ದಾರೆ ಶಂಕರ ಭಗವತ್ಪಾದರು. ಅಂದರೆ ಅತ್ಯಂತ ಪ್ರೀತಿಯಾದದ್ದು ಆತ್ಮನಷ್ಟು ಕಾಮಾಯ ಸರ್ವಂ ಪ್ರಿಯಭವತ್ತು. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಭಾಳ ಚೆನ್ನಾಗಿರುತ್ತೆ ಈ ಉಪನಿಷತ್ತು ಮುಗಿದ ಮೇಲೆ ನಿಮಗೆ ಇದಕ್ಕೆ ಬೇಕಾಗಿರೋ ಹೇಗೆ ಇದನ್ನು ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರನೇ ಕೈವಲ್ಯ ಉಪನಿಷತ್ತು ಬರುತ್ತೆ. ಮುಂದೆ ಕೈವಲ್ಯ ಮಾಡೋಣ ಕದ ಇಲ್ವಾ? ಯಾವುದು ಉತ್ತಮ ಮಾರ್ಗ? ಇದು ಏನು ಅವಸ್ಥೆಗಳ ಬಗ್ಗೆ ಇದು ಹೇಳ್ಕೊಂಬಂತು, ಈ ಅವಸ್ಥೆಗಳ ಬಗ್ಗೆ ಇದು ಹೇಳ್ಕೊಂಬಂದಿದೆಯಲ್ಲ, ಇದನ್ನು ನಮ್ಗೆ ಅರ್ಥನೇ ಆಗಲ್ವಲ್ಲ ಸರ್ ಅಂತ ಮಂಜವರಲ್ಲ ಅಂತ ಕೇಳಿದ್ರೆ ಕೈವಲ್ಯ ಓದ್ಬಿಟ್ರೆ ಇದು ಅರ್ಥ. ಅದು ಅಷ್ಟೇ ಭಾಳ ಒಂದು 20 25 23 ಅಷ್ಟೇ ಇದೆ. ಇದನ್ನು ಮಂಗಳಾಚರಣೆ ಮಾಡಿಕೊಂಡು ಮಾಡೋಣ.